ವ್ಯಾಖ್ಯಾಮುತ್ರಾಂಕರ ಸರಸ್ವತೀ ಪುಸ್ತಕಂ ಶಂಖಚಕ್ರೇ ವಿಪ್ರದಿನ್ನಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಕಮಲಾನಶ್ರೀರಂಶದೇವಂ ಶುಭಿಪ್ಲಾವಯನ್ ಮಾಮಾವಿರ್ಭೂಯಾ ಗಣಕಮಹಿಮಾ ಮಾನಸೇವಾಗಧೀಶ ನಮಸ್ತೆ ಪ್ರಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃಸ್ವಾಮಿನ್ ರಾಮ ಪ್ರಿಯತಮನ್ವನ್ ಸ್ತುತ್ಯಂ ಭೀಮ ಪ್ರಭರತಮ ಕೃಷ್ಣೇಶ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ನಿಖಿಲ ಪೂರ್ಣ ಗುಣವರ್ಣಮಿತ್ತು ಸೂರ್ಯಾಮಿತಿಮಶೇಷ ನಿರಸ್ತದೋಹಂ ನಿರಸ್ತದೋಷಂ ಸರ್ವೇಶ್ವರಂ ಮರಿಮಜೇ ಶನತಂ ಪ್ರಣಮ್ಯ ವಕ್ಷ್ಯಾ ಮೃಗರ್ಥಂ ಅತಿತುಷ್ಟಿಕರಂ ತದಸ್ಯ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಮಹಾದೇವಿಯ ಸನ್ನಿಧಾನದಲ್ಲಿ ಸೇರಿದ ಚಿಂತಕರಿಗೆ ವಂದನೆ. ರಾತ್ರಿ ಸೂಕ್ತದ ನಾಲ್ಕನೆಯ ಪ್ರವಚನ. ಒಂದು ದೃಷ್ಟಿಯಿಂದ ನಾಲ್ಕನೆಯ ಮಜಲಿನ ಸೂಕ್ತದ ಚಿಂತನೆ ಅಂದರೆ, ಆರಂಭದಲ್ಲಿ ಹೇಳಿಕೊಂಡ ಹಾಗೆ ಯಾವುದೇ ಮಂತ್ರವನ್ನು ಕೇಳಬೇಕಾದರೆ, ತಿಳಿಬೇಕಾದರೆ, ನೋಡಬೇಕಾದರೆ ಅದರ ತಂದವರ ಬಗ್ಗೆ, ಅದು ಬಂದಿರುವ ಬಗ್ಗೆ, ಅದರ ನಡೆಯ ಬಗ್ಗೆ, ಛಂದಸ್ಸಿನ ಬಗ್ಗೆ, ಅದರ ದೇವತೆಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಷ್ಟರ ಮಟ್ಟಿಗೆ ಗೊತ್ತಾಯಿತು ಹಾಗೆ ಹೀಗೆ ಅಂತ. ಇನ್ನೂ ಒಂದು ಅಂಶ ಇನ್ನೆರಡಿದೆ. ಒಂದು ಏನು ಕೇಳಿದರೆ ಅರ್ಥ, ಮತ್ತೊಂದು ವಿನಿಯೋಗ. ಹೀಗೆ ಪಂಚಮುಖದಿಂದ ಮಂತ್ರಗಳನ್ನು ಮಾತಾಡಿಸಬೇಕು ಅಂತ ಕ್ರಮ, ನೋಡಬೇಕು ಅಂತ ಕ್ರಮ. ವಾಸ್ತವವಾಗಿ ಬ್ರಾಹ್ಮಣಂ ವಿನಿಯೋಗಂಚ ಚಂದಾರ್ಷಂಚ ಸದೈವತಂ ಅಜ್ಞಾತ್ವ. ಅಲ್ಲಿರತಕ್ಕಂಥ ಮಂತ್ರದ ವಿನಿಯೋಗ ಮೊದಲು ಹೇಳ್ತಾರೆ ಅವರು, ವಿನಿಯೋಗ ಶಬ್ದವನ್ನು ಮತ್ತು ಬ್ರಾಹ್ಮಣವನ್ನು. ಬ್ರಾಹ್ಮಣ ಅಂದರೆ ಅರ್ಥಚಿಂತನೆ, ಅರ್ಥಚಿಂತನೆ ಮತ್ತು ಅದರ ಪ್ರಯೋಗದ ವ್ಯವಸ್ಥೆ, ಇದು ಎರಡು ಗೊತ್ತಿರಬೇಕು. ಮತ್ತು ಋಷಿ ಛಂದಸ್ಸು ದೈವತ, ಇದು ಗೊತ್ತಿರಬೇಕು. ಹೀಗಾಗಿ ಇದು ಗೊತ್ತಿಲ್ಲದೆ ಅಜ್ಞಾತ್ವಾವೈ ಜಪೇದ್ವಾಪ್, ತಿಳಿದುಕೊಳ್ಳದೆ ಒಂದು ಮೇಲೆ ಜಪಿಸಿದರೆ ನತಸ್ಯ ಬಲಭಾಗ ಭವೇದು ಅಂತ. ಅದರ ಅವನಿಗೆ ಲಾಭ ಏನಿಲ್ಲ, ಒಂದಂಶ ತಪ್ಪಿ ಹೋದರೂ ಲಾಭ ಏನಿಲ್ಲ ವಾಸ್ತವವಾಗಿ. ಹಾಗಾಗಿ ಮಂತ್ರಗಳ ಬಗ್ಗೆ ಜಾಗ್ರತೆಯಾಗಿ ಯಥಾರ್ಥವಾಗಿ, ಮತ್ತೆ ಯಾರ್ಯಾರಾದರೂ ಆಗೋದಿಲ್ಲ ನಮಗೆ, ಹಾಗೆ ಯಥಾರ್ಥವಾಗಿ ದೇವತೆಗಳ ವಿಷಯಗಳೆಲ್ಲ ಹೀಗೆ, ಯಾರ ಮಗ, ಯಾರ ತಂದೆ, ಯಾರ ಗಂಡ, ಇದೆಲ್ಲ ಸರಿಯಾಗಿ ಗೊತ್ತಿಲ್ಲ. ಏನು ಪೋರ್ಟ್ಫೋಲಿಯೋ ಅವನದ್ದು, ಯಾವ ತತ್ವ ಅವನಿಗೆ, ಎಷ್ಟು ಗುಣ, ಎಲ್ಲಿ ಬರ್ತಾನೆ ತಿಳ್ಕೊಳ್ಳೋದು ಹೋದರೆ ಈಗ ನಮಗೆ ನಾವು ಅದೆಲ್ಲ ಪರವಾಗಿಲ್ಲ ಹೇಳ್ಬೋದು. ಮೊಬೈಲ್ ಸಂಖ್ಯೆ ಉಂಟು ನಮ್ಮದು, 10 ಡಿಜಿಟಲ್ಲಿ ಒಂದು ಹೆಚ್ಚು ಕಮ್ಮಿ ಆದರೂ ಹೋಗ್ತದೆ ಅವನನ್ನು ಮಾತಾಡಿಸುವುದಿಲ್ಲ. ಹಾಗೆ ಮತ್ತೆಲ್ಲ ಅಂಶ ಗೊತ್ತು, ಅದೊಂದು ಮಾತ್ರ, ಅದೊಂದು ಮಾತ್ರ ಒಂದು ಅಂಶ, ಒಂದು ಡಿಜಿಟ್ ಹೆಚ್ಚು ಕಮ್ಮಿ ಆದರೂ ಇಲ್ಲ. ಈಗ ಎಲ್ಲದರಲ್ಲಿ ಆಗಿ, ಚೆಕ್ ಆಗಲಿ, ಐಡಿಯಾ ಆಗಲಿ, ಯಾವುದೇ ವಿಷಯಗಳಲ್ಲಿ ಆಗಿ, ವ್ಯಕ್ತಿಯ ಬಗ್ಗೆ ಒಂದು ಅಡ್ರೆಸ್ ತಪ್ಪಾದರೂ ಇಲ್ಲ, ಪರವಾಗಿಲ್ಲ ಅಂತ ಅಲ್ಲ. ಹಾನಿ ಏನು ಕೇಳಿದರೆ, ಅದೇ ಹೆಸರಿನ ದೈತ್ಯರು ಇದ್ದಾರೆ, ಇಂದ್ರ ಎನ್ನುವ ಹೆಸರು ದೈತ್ಯನೂ ಇದ್ದಾನೆ. ನೀವು ಇಂದ್ರ ಯಶ್ವಾಹ ಅಂತ ಸರಿಯಾಗಿ ಶಚಿಯ ಪತಿಯನ್ನು, ಸ್ವರ್ಗದ ಒಡೆಯನನ್ನು, ಭಗವಂತನ ದಾಸನನ್ನು, ಗುರುವಿನ ಉಪಾಸ್ಯನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಅದು ದೈತ್ಯನಿಗೆ ಹೋಗ್ತದೆ, ಕಷ್ಟ ಇಷ್ಟೇ. ಆದ್ದರಿಂದ ತಪ್ಪು ತಿಳ್ಕೊಂಡ್ರೂ ಆಗೋದಿಲ್ಲ, ತಿಳಿದುಕೊಳ್ಳದಿದ್ದರೂ ಆಗೋದಿಲ್ಲ, ಎರಡೂ ಆಗಿದೆ. ಋಷಿಂ ಛಂದ ದೈವತಂಚ ಬ್ರಾಹ್ಮಣಂ ಯೋಗಮೇವ ಚ ನಾಧ್ಯಾಪಯೇತ್ ಅವಿದಿತ್ವ. ಅವರನ್ನು ತಿಳ್ಕೊಳ್ಳದೆ ಯಾರಿಗೂ ಹೇಳಿಕೊಡ್ಲಿಕ್ಕಿಲ್ಲ, ಕಲೀಲಿಕ್ಕೂ ಇಲ್ಲ. ಹಾಗೆ ಮಾಡಿದರೆ ಪಾಪೀಯಾಂಸ ಜಾಯತೆ ಪುನಃ ಅಂತಾರೆ, ಅವ್ನು ಹುಟ್ಟಿ ಬರುವಾಗ ಮತ್ತೆ ಕೆಟ್ಟವನಾಗಿ ಬರುತ್ತೆ. ನೀ ಸರ್ತಿ ಮಾಡಿದ್ದಕ್ಕೆ ಎಂತ ಮಾಡಿದ್ದ ಕೇಳಿದ್ರೆ ಏನಾಯ್ತು, ಏನು ಇದ್ದು ಏನಾಗುದು, ಹೆಚ್ಚಿನವರಲ್ಲಿ ಕೇಳೋದಂತು ಎಂತಾಯ್ತು ಮಂಡೆಮಾರಿ ಎಂತಾಯ್ತು, ಗಮ್ಮತ್ತಲ್ಲಿದ್ದಾರೆ ಅಂತ. ಎಲ್ಲ ಇದ್ದಾರಲ್ಲ ಗಮ್ಮತ್ತಿನಲ್ಲಿ ಮಕ್ಕಳು, ಅವರೆಲ್ಲ ಇರಲಿ, ಮುಂದೆ ನೋಡು. ಪಾಪೀಯಾನ್ ಜಾಯತೆ ತು ಸಹ ಅಂತಾರೆ ಅವರು, ಅವನು ಖಂಡಿತವಾಗಿ ಮುಂದಿನ ಜನ್ಮದಲ್ಲಿ ಕೆಟ್ಟವನಾಗಿ ಬರ್ತಾನೆ, ಹಾಳಾಗಿ ಹೋಗ್ತಾನೆ. ಇವತ್ತು ಅವನು ಕಳೆದ ಸತ್ಯ ಪುಣ್ಯ ವಿಶೇಷದಿಂದ ಆರಾಮಾಗಿದ್ದಾನೆ, ಮಾಡಿದ ಈ ಸತ್ಯದ ತಪ್ಪಿನಿಂದ ಇಲ್ಲಿಯೇ ಆಗಲಿಲ್ಲ ಅಂತ ಹೇಳಬೇಡಿ, ಲೆಕ್ಕ ಚೊಕ್ಕ ಎಲ್ಲ ಮುಂದಕ್ಕೆ ಉಂಟು ಅಂತ. ಒಂದೊಂದು ವಿಷಯದ ಬಗ್ಗೆ ಹೇಳ್ತಾರೆ ಅವರು.
ಋಷಿಹೀನೆ ಮಹಾವ್ಯಾಧಿಹಿ ಅಂತಾರೆ. ನಾ ಅದರ ಬಗ್ಗೆ ಮೊನ್ನೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ಸರಿಕಟ್ಟಲ್ಲಿ ಈ ಮಂತ್ರವನ್ನು ತಂದವರು ಯಾರು ಅಂತ ತಿಳ್ಕೊಳ್ಳದೇ ಇದ್ದರೆ ಆ ಮಂತ್ರವನ್ನು ಯಾರು ಉಪಯೋಗಿಸಿಕೊಂಡ ಅವನಿಗೆ ರೋಗ ಬರ್ತದೆ. ಈಗ ಮಹಾರೋಗಗಳೆಲ್ಲ ಬರುವುದು ಯಾಕೆ ಎಂದು ಈಗ ಗೊತ್ತಾಗ್ತದೆ. ಎಲ್ಲಿಯೋ ಒಂದು ಕಡೆಯಲ್ಲಿ ಎಡವಟ್ಟು ಮಾಡಿದ್ದಾನೆ. ನಾವು ತಮಾಷೆ ಹೇಳುವುದಿಲ್ಲ, ಇದು ನಾರದೀಯ ಪುರಾಣದ ಗೆರೆ. ಇದು ನಾನೀಗ ಹೇಳುವಂಥದ್ದು, ಯದುವ್ಯಾಸರು ಹೇಳುವಂಥದ್ದು. ಸರಿಕಟ್ಟಲ್ಲಿ ಅದರ ಬಗ್ಗೆ ತಂದವರೇ ಅದು, ನಾವು ತಮಾಷೆ ಮಾಡಿಬಿಡ್ತೇವೆ, ಹೇಳಿಕೊಂಡು ಹೋಗ್ತೇವೆ, ಮುಗಿದೋಯ್ತು. ಇಲ್ಲಿ ಹಾಕ್ತಾರೆ, ಕ್ಯಾಸೆಟ್ ಹಾಕ್ತಾರೆ, ಪಾಡು ಕೇಳುತ್ತದೆ ಮಂತ್ರ ಅಂತ. ಸುಲಭ ಇಲ್ಲ. ಪದ್ಯ ಮಾಡಿದಾಗ ಯಾರು ರಚನೆ ಮಾಡಿದರೆ ಪದ್ಯ ತೊಂದರೆಯಲ್ಲಿ ಹೇಳಿದಾಗ ಅಲ್ಲ ಇತ್ತು. ಯಾಕೆಂದರೆ ಆ ಬಳುವಳಿ ಮಂತ್ರದ್ದು ನಮಗೆ ರೈಟ್ ಇಲ್ಲ ಅದರದ್ದು, ಒಂದು ದೃಷ್ಟಿಯಿಂದ ಬಳಸಲಿಕ್ಕೆ. ಅದರಿಂದ ಸರಿಯಾಗಿ ಎಲ್ಲಿಂದ ಬಂದಿದೆ ಅಂತ ಮೂಲ, ಅದಕ್ಕೆ ನಾನು ಮೊದಲನೇ ದಿವಸ ತುಂಬ ದೊಡ್ಡ ಹಿನ್ನೆಲೆಯನ್ನು ಆಥರ್ನ ಬಗ್ಗೆ ಹೇಳಿದ್ದೆ. ಎಲ್ಲಿಂದ ದೇವರಿಂದ ಹೇಗೆಲ್ಲ ಬರ್ತದೆ, ಹೇಗೆ ಆಗಿದೆ ಅದು ಹೊರಗೆ ಬರುವಾಗ ಅಂತ. ಆಗ ಬರುವಾಗ ಅನಂತಗಟ್ಟಲೆ ಕಂಡಾಬಟ್ಟೆ ಮಂತ್ರಗಳು ಹೊರಗೆ ಬಂದಿವೆ. ಮುಂದಕ್ಕೆ ಸಾರ್ಟ್ ಆಗಿ ಆಗಿ ವೇದವ್ಯಾಸರು ಸಣ್ಣ ಸಣ್ಣದು ಮಾಡಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅದು ವಿಷಯ ಸರಿ, ಅಷ್ಟು ನಮ್ಮ ಕೈಗಿಲ್ಲ. ಆದರೆ ಯಾರು ಎನ್ನುವುದನ್ನು ತಿಳ್ಕೊಳ್ಳದೇ ಇದ್ದರೆ ಅವನಿಗೆ ರೋಗ ಗ್ಯಾರಂಟಿ. ಛಂದೋಹೀನೇತು ನಿಷ್ಫಲಂ. ಮೀಟರ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದಿದ್ದರೆ ಪರವಾಗಿಲ್ಲ, ಏನು ಪರವಾಗಿಲ್ಲ, ಫಲ ಬರುವುದಿಲ್ಲ, ಪ್ರಯೋಜನ ಏನು ಮಾಡಿ, ಅದಿಷ್ಟೇ. ಇಷ್ಟೆಲ್ಲ ಮಾಡಿ ಏನು ಉಪಯೋಗ ಆಯಿತು? ಒಂದು ಉಪಯೋಗ ಆಗದಿದ್ದರೆ ಅದಕ್ಕೋಸ್ಕರ ಛಂದಸ್ಸಿನ ದೇವತೆಯನ್ನು ಯಾವ ನಡೆಯನ್ನು ತಿಳ್ಕೊಂಡು ಯಾವ ರಾಗದಲ್ಲಿ ಅದು ಬಂದಿದೆ ಎನ್ನುವುದರ ಬಗ್ಗೆ ಎಚ್ಚರ ಮಾಡಿಕೊಂಡ್ರೆ ಅದೊಂದು ಲಾಭ. ಇನ್ನು ಮೃತ್ಯುಸ್ಸ ದೇವತಾ ಅಜ್ಞಾನೆ ಅಂತಾರೆ. ದೇವತೆ ಬಗ್ಗೆ ತಿಳ್ಕೊಳ್ಳದೇ ಇದ್ದರೆ, ಸರಿಯಾಗಿ ಅದರ ಬಗ್ಗೆ ಅಜ್ಞಾನ ಇದ್ದರೆ ಅವನು ಸಾಯುವುದು ಖಂಡಿತ. ಈಗ ಬೇಕಾ ನಮಗೆ ದೇವತಾ ಪರಿಚಯವೇ ಇಲ್ಲ ಎಲ್ಲಿಯೂ ಸಹ. ಏನೇನು ನಾನು ಹೇಳಿದ್ದಲ್ಲ ನಿನ್ನೆ, ದುರ್ಗೆ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಕಷ್ಟಪಟ್ಟೆ. ಅದು ತಲೆಗೆ ಹೋಗುವುದಿಲ್ಲ ಜನರಿಗೆ, ಹೊರಗಿನಿಂದ ಸಂಶಯವನ್ನೇ ಜಾಸ್ತಿ ಮಾಡಿಕೊಳ್ತಾರೆ ಹೊರತು ಯಾರು ದುರ್ಗೆ ಅನ್ನೋದರ ಬಗ್ಗೆ ಕರಾರುವಾಗಿ ಒಂದು ವ್ಯವಸ್ಥಿತವಾಗಿ ಹೇಗೆ ಶಾಸ್ತ್ರದಲ್ಲಿ ಬಂದಿದೆ ಹೇಳಬೇಕಾದ್ರೆ ಕಷ್ಟ ಆಗ್ತದೆ. ಒಂದು ಸರಿ ಮಾಡಿಕೊಂಡು ಎಲ್ಲ ಅಸೆಂಬಲ್ ಆಗಿ ಹೀಗೆ ದೇವತೆಗಳ ಬಗ್ಗೆ ಅಲ್ಲಿಯ ಪ್ರಧಾನ ಮಂತ್ರದ ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದಿದ್ದರೆ ಖಂಡಿತವಾಗಿ ಅವನು ಮೃತ್ಯುವನ್ನು ಪಡೆಯುತ್ತಾನೆ. ಇನ್ನು ಮುಂದೆ ಹೋದರೆ ಧ್ಯಾನಹೀನೆಯದು ನಿಷ್ಫಲಂ. ಅರ್ಥ ಗೊತ್ತಿಲ್ಲದಿದ್ದರೆ ಅದು ಕತ್ತೆ ಗಂಧದ ಕೊರಡನ್ನು ಹೊತ್ಕೊಂಡು ಹೋಗ್ತದಂತೆ ದೇವಸ್ಥಾನಕ್ಕೆ. ಅದರ ಬೆನ್ನೇ ಹಾಕ್ತಾರೆ, ಅದಕ್ಕೆ ಗೊತ್ತುಂಟು ಅದೇನಾದರೂ. ಅದಕ್ಕೆ ಅದರ ಬೆನ್ನ ಮೇಲೆ ನೀವು ಕಲ್ಲು ಹಾಕಿ ಬಂಡೆ ಹಾಕಿ ಅಥವಾ ಬೇರೆ ಮರ ಹಾಕಿ ಗಂಧ ಹಾಕಿ ಅದು ಯಾವುದು ಗೊತ್ತಿಲ್ಲ. ಕೇವಲ ಭಾರಹರ ಅದು ಗಂಧದ ಕೊರಡಿದು ಪರಿಮಳ ಬರ್ತದೆ, ಇದು ದೇವರಿಗೆ ಆಗ್ತದೆ ಹೇಳಿ ಸ್ವಲ್ಪ ಮೆಲ್ಲ ಹೋಗು, ಸ್ವಲ್ಪ ಪರಿಮಳ ತಗೊಂಡು ಹೋಗು, ಏನಿಲ್ಲ ಅದಕ್ಕೆ ಎಂಥದ್ದು ಗೊತ್ತಿಲ್ಲ. ಅದಕ್ಕೆ ಯಾವ ಮರದ ವಾಸನೆಯೂ ಯಾವ ಪರಿಮಳ ಒಂದೇ ನಮೂನಿ ಹಾಗೆ ಆಯ್ತು. ನಮಗೆ ವೇದ ಮಂತ್ರ ಆದ್ರೇನು, ಯಾವ ಶ್ಲೋಕಗಳಾದ್ರೇನು, ಯಾರ ಹಾಡುಗಳಾದ್ರೇನು ಅರ್ಥ ಗೊತ್ತಿಲ್ಲ ಇದ್ದರೆ. ಈ ಕೆಲವರೆಲ್ಲ ತಮಿಳು ತೆಲುಗು ಮಲಯಾಳ ಪದ್ಯಗಳನ್ನೆಲ್ಲ ಹೇಳೋದಿಲ್ವ, ಅವರಿಗೆ ಅರ್ಥ ಅದು ಗೊತ್ತಾಗದಿದ್ದರೂ ಅದನ್ನು ರಿದಮ್ಮಿಗೆ ಹೇಳ್ತಾರೆ ಎಂತಂದಿಲ್ಲ, ಅರ್ಧ ಅರ್ಧ ಕತ್ ತರಿಸಿ ಹೇಳ್ತಾರೆ. ಏನು ಗೊತ್ತಾಗದೇ ಇದ್ದರೂ ಪರವಾಗಿಲ್ಲ ಅವರಿಗೆ, ಎಲ್ಲೆಲ್ಲೋ ದಶರಾ ಮಶರಾ ಮಾಡ್ತಾರೆ ತುಂಡರಿಸಿ ಹೇಳುವಾಗ. ಆದ್ದರಿಂದ ಏನು ಉಪಯೋಗ ಇಲ್ಲ ಅಂತಾರೆ. ಮಂತ್ರಗಳ ಬಗ್ಗೆಯೂ ಸಹ ಸರಿಯಾಗಿ ಅರ್ಥಜ್ಞಾನ ಇಲ್ಲದಿದ್ದರೆ ಹೇಳಿ ಪ್ರಯೋಜನ. ಮುಂದೆ ವಿನಿಯೋಗದ ಬಗ್ಗೆ ನ್ಯಾಸ ಏನೇ, ಅದನ್ನು ಹೇಗೆ ಎಲ್ಲಿ ಉಪಯೋಗಿಸುವುದು, ಹೇಗೆ ಇಡುವುದು, ಅದನ್ನು ಉಪಯೋಗಿಸುವ ಕತೆ ಹೇಗೆ ಅಂತ ಅದು ಗೊತ್ತಿಲ್ಲದಿದ್ದರೆ ಕ್ಷರೇದಾಯು ಆಯುಷ್ಯ ಅವನದು ಹೋಗಿಬಿಡ್ತದೆ, ಬೇಗ ಸಾಯ್ತಾನೆ, ಆಯುಷ್ಯ ಕಮ್ಮಿಯಾಗಿ ಹೋಗ್ತದೆ. ಹಾಗಾಗಿ ಅಧಿಕೃತವಾಗಿ ಅದರ ವಿನಿಯೋಗವನ್ನು ಎಲ್ಲೆಲ್ಲಿಯೋ ಪ್ರಯೋಗ ಮಾಡಿದರೆ ನಾವು ಅದನ್ನು ಎಲ್ಲಿಯೋ ವಿನಿಯೋಗಿಸಿದರೆ ತಪ್ಪಾಗಿ ಮಾಡಿಕೊಂಡ್ರೆ ಇಷ್ಟೆಲ್ಲ. ಈಗ ಐದು ಮುಖ ಇದೆಯಾ ನೋಡಬೇಕಾದ್ರೆ, ಅದಕ್ಕೆ ದಿನಕ್ಕೊಂದು ಹತ್ತಿರ ಹತ್ತಿರ ಹೋಗ್ತಾ ಅರ್ಥ ತಿಳಿಲಿಕ್ಕೆ ಕೂತದ್ದು ನಾವು. ಅದರ ಬೆನ್ನೆಯಿಂದ ನಾಲ್ಕು ಉಂಟಲ್ಲ, ಋಷಿ ಛಂದಸ್ಸು ದೇವತೆ ವಿನಿಯೋಗ, ಇದು ನಾಲ್ಕನ್ನು ತಿಳ್ಕೊಂಡ್ಬಿಟ್ರೆ ಅರ್ಥ ಮಾಡಿಕೊಂಡದ್ದಕ್ಕೆ ಅರ್ಥ ಆಯಿತು. ಅದು ಸತ್ಯ. ಯಾಕೆಂದರೆ ನಮಗೆ ರಾತ್ರಿ ಸುತ್ತ ಬೇಕು ಅಂತ ನಾವು ಮೊದಲ ದಿವಸ ಹೇಳಿದೆವು. ಯಾಕೆ ಬೇಕು ಅಂತ ಯಾರಾದರೂ ಕೇಳಿದ್ರೆ ಯಾಕೆ ಬೇಕು ಗೊತ್ತಿಲ್ಲ, ಅಲ್ಲ ತಿಳ್ಕೊಳ್ಳುವುದರಲ್ಲಿ ಯಾಕೆ ಬೇಕು ಅಂತಿಲ್ಲ, ತಿಳಿಯು ತಿಳ್ಕೊಳ್ಳಿಕ್ಕೆ ಏನು ತಪ್ಪು ಉಂಟು, ನಾಲೆಜ್ ಫಾರ್ ದ ಸೇಕ್ ಆಫ್ ನಾಲೆಜ್, ತಿಳಿದು ಯಾಕೆ ಹೇಳಿದೆ, ತಿಳಿಯು ತಿಳಿಯುವುದಕ್ಕೆ ಅಷ್ಟೇ ಅಂತ ಅಂದು ನೋಡುವ ಅಂತ ಅಷ್ಟು, ಮತ್ತೆ ಅಂತಿಲ್ಲ. ಅದರಲ್ಲಿ ಆಗುವಂಥದ್ದು ಹೋಗುವಂಥದ್ದೇನಿಲ್ಲ, ತಿಳ್ಕೊಳ್ಳಿಕ್ಕೆ ಏನು ಖರ್ಚಿಲ್ಲ, ಬೇಡ ಅದು ಮರೆತು ಬಿಡುವುದಪ್ಪ ಅಂತ. ಹಾಗಾಗಿ ನಾವು ಮೊದಲ ದಿವಸ ಹೇಳಲಿಲ್ಲ, ನಿಜವಾಗಿ ಎಲ್ಲರಿಗೆ ಇಂಟ್ರೆಸ್ಟ್ ಇರುವುದು ಹಾಗೆ, ಇದು ಯಾಕೆ ಬೇಕು ಮೊದಲು ಹೇಳಿ ಮತ್ತೆ ತಿಳ್ಕೊಳ್ತೀವಿ. ನಾನೊಂದು ಗಿಡವನ್ನು ನಾವು ತೋರಿಸಿಕೊಟ್ರೆ ಅದು ಯಾಕೆ ಹೇಳಿ, ಅಲ್ಲ ಅದು ಒಂದು ಎಲೆ ತಿಂದರೆ ಮತ್ತೆ ಹಸಿವೆ ಆಗೋದಿಲ್ಲ, ಹಾಗಾದರೆ ಕರೆಕ್ಟ್ ನಾವು ನೋಟ್ ಮಾಡಿದೆ, ಹಸಿವೆ ಆಗೋದಿಲ್ಲ ಅದು ಒಳ್ಳೆಯದಲ್ಲ, ತಿಂದು ನೋಡುವ ಅಂತ. ಹಾಗೆ ಮೊದಲು ಉಪಯೋಗ ಗೊತ್ತಾದರೆ ಅದರ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ ಮೂಡ್ತದೆ.
ಅದರಿಂದ ಇದು ಉಪಯೋಗ ಏನು ಅಂತ ಬೇಕೀಗ. ರಾತ್ರಿ ಸೂಕ್ತ ಯಾಕೆ ಹೇಳಿಬಿಡುತ್ತೇನೆ. ಯಾಕೆಂದ್ರೆ ನಾವು ಕೂತ ನಾಲ್ಕನೇ ದಿನ ಅದಕ್ಕೆ ಅಲ್ವ, ಇಲ್ಲಾಂದರೆ ಮೂರೇ ದಿನ ಸಾಕಿದ್ದು ಋಷಿ ಛಂದಸ್ ದೇವತೆ ಆಯಿತು. ಅರ್ಥ ಯಾವಾಗಲೂ ಮುಗಿಯದೇ ಇಲ್ಲ ಅದು. ಯಾಕೆಂದರೆ ತ್ರಯೋರ್ಥ ಸರ್ವವೇದೇಶು, ದಶಾರ್ಥ ಸರ್ವಭಾರತೆ, ಆನಂತರ ಶತಾರ್ಥ ನಿರಂತರ ಶತಾರ್ಥಕ ವಿಷ್ಣು ಸಹಸ್ರನಾಮಾಭಿ ಅಂತ. ವಿಷ್ಣು ಸಹಸ್ರರೂಪ ನಾಮ ಸ್ತೋತ್ರದ ಒಂದೊಂದು ಶಬ್ದಕ್ಕೆ ನೂರಾರು ಅರ್ಥಗಳು ವಿಶ್ವಂ ಎನ್ನುವುದಕ್ಕೆ ಬನ್ನಂಜಿಯವರು ಬರೆದು ತೋರಿಸಿದ್ದಾರೆ ಉಂಟು ಹೇಳಿದ್ದಕ್ಕೆ. ಮಧ್ವಾಚಾರ್ಯ ಹೇಳಲಿಕ್ಕೆ ಹೊರಟಿದ್ದಾರೆ, ಕೇಳಲಿಕ್ಕೆ ನಿಂತಿದ್ದಾರೆ, ಕೊನೆಗೆ ಆಗದೆ ಆವತ್ತಿನ ಜನ ಕಂಗಾಲಾಗಿದ್ದಾರೆ. ಆಗುದಿಲ್ಲ, ಬೇಡಬೇಡಿ. ಮಧ್ವಾಚಾರ್ಯ ಹತ್ರ ಹೀಗೆ ಹೇಳುವಾಗ ಹೇಳಿದರು, ಒಬ್ಬರು ಬಂದು ವೇದದ ಬಗ್ಗೆ ಕೇಳಿದರು, ಮಧ್ವಾಚಾರ್ಯ ಅರ್ಥ ಹೇಳಿದರು ಮಂತ್ರಕ್ಕೆ. ಆಗ ಹೇಳಿದ ಭೂಪ, ಅಲ್ಲ ಇದು ಅರ್ಥ ಅಲ್ವಾ ಅಂದ. ಅದು ಅರ್ಥವೇ. ವೇದಕ್ಕೆ ಮೂರು ಅರ್ಥ ಇದೆ ಸರಿಯಾದದ್ದು. ತಪ್ಪರ್ಥ ಎಷ್ಟೇ ಇರ್ಬೋದು ಅದು ವಿಷಯ ಅಲ್ಲ, ಅದು ವೇದದ ಅರ್ಥ ಅಲ್ಲ, ಅದು ನಮ್ಮ ಅರ್ಥ. ಸರಿಯಾದ ಅರ್ಥಗಳು ಮೂರು ಪ್ರಧಾನವಾಗಿವೆ, ಮೂರೇ ಅಂತಲ್ಲ. ನೀನು ಹೇಳಿದ್ದು ಅರ್ಥ ಹೌದು, ಅದಕ್ಕೆ ನಾನು ಹೇಳಿದ್ದು ಮುಖ್ಯವಾದ ಅರ್ಥ ಹೌದು. ಇದು ಪುರಾಣಗಳೇ ಸಂವಾದಗಳು ತೋರಿಸಿಕೊಟ್ಟು. ಆಗ ಹೇಳುವಾಗ ವೇದಕ್ಕೆ ಮಿನಿಮಮ್ ಮೂರು ಅರ್ಥ ಇರ್ತದೆ, ಭಾರತಕ್ಕೆ ಮಿನಿಮಮ್ ಹತ್ತು ಅರ್ಥ ಇರ್ತದೆ. ಹಾಗೆ ವಿಷ್ಣು ಸಹಸ್ರರೂಪ ನಾಮ ಸ್ತೋತ್ರಕ್ಕೆ ಒಂದೊಂದು ವರ್ಡಿಗೆ ಮಿನಿಮಮ್ ನೂರು ಅರ್ಥ ಇರ್ತದೆ ಅಂದರು. ಅಷ್ಟು ಹೇಳಿದ ತಕ್ಷಣ ಅವರಿಗೆ ಅಲ್ಲ ಅದೆಂಥದ್ದು, ಹಾಗಾದರೆ ಹೇಳಿ ನೋಡೋ ನೀವು ಗೊತ್ತುಂಟ. ಓ ಹೇಳ್ತೇನೆ ಅಂದರು. ಅದ್ರ ಒಂದು ಕಂಡೀಷನ್, ನೀವು ನನಗೆ ಒಪ್ಪಿಸ್ಬೇಕು ಮತ್ತು ವಾಪಸ್ ಹೇಳಬೇಕು. ಹಾಂ ನೋಡಿ, ಅವರು ನೂರು ಒಂದು ವಿಶ್ವಂ ಶಬ್ದಕ್ಕೆ ನೂರು ಅರ್ಥ ಹೇಳಿದ್ರು, ಅವರು ಹೇಳ್ತೇನೆ ಅಂದರು. ಒಂದು ದೃಷ್ಟಿಯಿಂದ ಶತಾವಧಾನ ಇದ್ದಾಗ ಅಷ್ಟು ಅರ್ಥಕ್ಕೆ ಒಂದಕ್ಕೊಂದು ಬಿದ್ದುಕೊಳ್ಳದೆ ತಾಗಿಸಿಕೊಳ್ಳದೆ ಬಿಡಿಸಿ ಬಿಡಿಸಿ ನೂರನ್ನು ಹೇಳಬೇಕಲ್ಲ ಸರಿಯಾಗಿ ಒಂದರ ಮೇಲೆ ಒಂದು ಅಂತ. ಅದು ಸಂಖ್ಯೆ ಹೇಳುವುದಲ್ಲ, ಒಂದು ಎರಡು ಮೂರು ನಾಲ್ಕು ಐದು ಆರು ಅದಲ್ಲ. ಅದರಲ್ಲಿ ಅದು ಲಿಂಕ್ ಇದೆ, ಸುಲಭ ಆಗ್ತದೆ. ಹತ್ತಾದನಂತ ಹತ್ತು ಒಂದು ಹನ್ನೊಂದು, ಹತ್ತು ಎರಡು ಹನ್ನೆರಡು ಹೇಳಿಕೊಂಡು ಹೋಗಲು ಸುಲಭ. ಇಪ್ಪತ್ತೊಂದು, ಇಪ್ಪತ್ತೊಂದು, ಇಪ್ಪತ್ತೆರಡು, ಅದೇನು ಕಷ್ಟ ಇಲ್ಲ. ಹತ್ತು ಹೇಳಿದರೆ ನೂರಲ್ಲ, ಸಾವಿರ ಹೇಳ್ಬೋದು. ಇದು ಆಗಲ್ಲ. ಅದಕ್ಕೆ ಅವ್ರು ಹೇಳಿದ್ದು ನೀವು ಹೇಳಬೇಕಿಂದೆ ಅಂತ. ಆಯಿತು ಅಂದ್ರೆ ಜೋರಿದ್ದಾರೆ ಅವರು. ಅವರೇ ಒಂದು ಟೀಮ್ ಮಾಡಿಕೊಂಡ್ರು, ಮೊದಲ ಹತ್ತನ್ನು ನಾನು ನೆನಪಿಟ್ಕೊಳ್ತೇನೆ, ಮುಂದಿನ ಹತ್ತು ನೀನು ನೆನಪಿಟ್ಕೊಳ್ಳಿಕ್ಕೆ, ಆನಂತರದ ಹತ್ತು ಅವನು ಹೇಳಿಕೊಳ್ಳಿಕ್ಕೆ, ಹೀಗೆ ಒಂದು ಟೀಮ್ ಮಾಡಿಕೊಂಡು ಒಟ್ಟು ಹತ್ತು ಜನ ಕೂತರು ನೂರಂತೂ ಮಾಡಲಿಕ್ಕೆ ಆಗ್ತದೆ. ಇವರು ನೂರು ಒಬ್ಬರು ಹೇಳಲಿಕ್ಕೆ, ಅವರು ಹತ್ತು ಜನದ ಒಟ್ಟು ಸೇರಿ ರಿವರ್ಸ್ ಮತ್ತೆ ರಿಟರ್ನ್ ಹೇಳಲಿಕ್ಕೆ ಅಂತ. ಇವರು ಶುರು ಮಾಡಿದ್ರಲ್ಲ ಚಂದ ಮಾಡಿ, ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿದುತಾಂ ವಿದುಷಾಂ ಪ್ರತಿದರ್ಶ್ಯ. ಅದರದ್ದು ವರ್ಡನ್ನು ಒಡೆಯುವುದು ಹೇಗೆ, ಅದರಲ್ಲಿ ಏನು ರೂಟ್ ಇದೆ, ಧಾತು ಇದೆ, ಪ್ರತ್ಯಯ ಹೇಗೆ ಸೇರ್ತದೆ, ಅದರ ಅಕ್ಷರ ಅರ್ಥಗಳ ವಿನಿಯೋಗದ ಕತೆ ಹೇಗೆ ಅಂತ ಬಿಡಿಸಿ ಬಿಡಿಸಿ ಹೇಳಿದರು. ಅರ್ಥ ಮಾಡಿಕೊಳ್ಳೋ ಬಗೆ ಅಂದರೆ ವಿಶ್ವಂ ಅಂದರೆ ವಿ ಪಕ್ಷಿ ಪರಮಾತ್ಮನೋ ಹೊಂದ ಕೋಶ, ವಿ ಅಂದರೆ ಗರುಡ ಅಂತ ಅರ್ಥ, ಶ್ವ ಅಂದರೆ ಟು ಓಶ್ವಿ ಗತಿ ವೃದ್ಧಿಯೋ ಹೊಂದ ಧಾತು ಹೋಗುತ್ತದೆ ಅಂತ ಅರ್ಥ ಶ್ವಯತೆ ಅಂತ, ವೀನ ಅಂದರೆ ಗರುಡನ ಮೇಲೆ ಕೂತು ಶ್ವಯತೆ ಹೋಗುತ್ತಾನೆ ಅಂತ ಗರುಡಾರೂಢನಾದ ಕೃಷ್ಣ ಅಂತ ಅರ್ಥ ಅಂತ. ಇಷ್ಟು ಒಂದು ಅರ್ಥಕ್ಕೆ ಇಷ್ಟು ಬಿಡಿಸಿದ್ದವು. ಇನ್ನು ವಿಷವ ಅಂತ ಮಾಡಲಿಕ್ಕೆ ವಿಷತೀತಿ ವಿಷು ಅಂತ ಅರ್ಥ, ಪ್ರವೇಶ ಮಾಡ್ತಾನೆ ಅಂತ ವಿಷ ಪ್ರವೇಶನೇ ಧಾತು. ಒಮ್ಮಂದರೆ ಜ್ಞಾನ ಅಂತ ಅರ್ಥ, ಜ್ಞಾನದಲ್ಲಿ ಅವನು ಹೇಳಲ್ಪಡ್ತಾನೆ ಅಂತ ಸರ್ವಜ್ಞಾನ ಸಂಪನ್ನ ಅಂತ ಅರ್ಥ ಮಾಡಲಿಕ್ಕೆ ಆಗ್ತದೆ ಅಂತ. ಇನ್ನೊಂದು ವರಿತಿ ಜ್ಞಾನ ಉದ್ದಿಷ್ಟಂ ಅಂತ ಕೋಶ ಕೊಟ್ಟು ಶಬ್ದದ ಬಿಡಿಸಿ ತೋರಿಸಿ ರೂಟ್ ವ್ಯವಸ್ಥೆಗಳನ್ನು ಹೇಳಿ ಹೇಗೆ ಅರ್ಥ ಆಗ್ತದೆ ಅಂತ ರೂಢ ಮಾಡ್ತಾ ಇಂಥದ್ದು ನೂರು ಮಾಡ್ತಾ ಇದ್ದಾರೆ ಅವರು. ನಾನು ಎರಡು ತೋರಿಸಿದ್ದಷ್ಟೇ. ಈಗ ಅವರಾಯ್ತು ಹೇಳಿ ಕೂತವರು ಸ್ವಲ್ಪ ಆದಾಗ ಕೇಳಿದರು, ಇದು ಕನ್ಫ್ಯೂಸ್ ಆಗಲಿ ಶುರು. ಇದೆಲ್ಲ ಕೇಳಿದ್ದೇ ನೆನಪಿಟ್ಟುಕೊಳ್ಳೋದು ಸ್ವಲ್ಪ ಕಷ್ಟ, ಕೇಳದ್ದೆಲ್ಲ ಸಿಕ್ಕಿಸುವುದು ಹೇಗೆ? ಗಮ್ಮತ್ತು ಅಂದರೆ ಅಷ್ಟೇ, ಕೇಳುವಾಗ ಅರ್ಥ ಆಗ್ತದೆ ಆದರೆ ಸಿಕ್ಕಿಸ್ಲಿಕ್ಕೆ ಬರುವುದಿಲ್ಲ, ಕಷ್ಟ ಆಗೋದಾಗಿ ಧಾರಣೆ ಇಲ್ಲ ಅಷ್ಟೇ. ಬಿಡಿ ಬಿಡಿ ಬಿಡಿಯಾಗಿ ಗೊತ್ತಾಗ್ತದೆ ಆದರೆ ಏನಾಗಲಿಲ್ಲ, ಹೇಳುವುದಿಲ್ಲ. ಈಗ ಮಧ್ಯದಲ್ಲಿ ನಿಲ್ಲಿಸಿದ್ರಂತೆ, ನಮ್ಮ ಬೇಡ ನಮಗೆ ಆಗುವುದಿಲ್ಲ, ಇನ್ನು ನೀವು ನೂರು ಹೇಳಿದ್ದಂದ್ರೆ ಅದನ್ನು ಕೇಳಿ ಗಬ್ಬರಿ ಗೊಬ್ಬರಿ ಹೊಡಿದು ಬೇಡ, ಈಗಲೇ ಬೇಡ, ಹತ್ತೈವತ್ತಕ್ಕಾಗುವಾಗಲೇ ಸಾಕು ಹೇಳಿಬಿಟ್ರು. ಆಗುವುದಿಲ್ಲ ಯಾರಿಂದ, ಯಾಕೆ ಕೇಳದೇ ಇದ್ದ ಸಂಗತಿಗಳು, ಎಲ್ಲಿಯ ಕೋಶ, ಎಲ್ಲಿಯ ವ್ಯವಸ್ಥೆ, ಎಲ್ಲಿಯ ಧಾತುಪಾಠ, ಎಲ್ಲಿಯ ಪ್ರತ್ಯಯಗಳು, ಎಲ್ಲಿಯ ಒಡೆಯುವ ರೀತಿಗಳು ಎಲ್ಲ ಆಗುವುದಿಲ್ಲ. ಒಂದು ಪದದ ಎಟಿಮಾಲಜಿಯನ್ನು ಹೇಳಿಕೊಳ್ಳುವಲ್ಲೇ ಸಾಕಂದವರು, ಇನ್ನು ಸಾವಿರ ಪದಗಳನ್ನು ಹೇಳುವುದು ಮಾಡಿದರೆ ಹೇಗಿರಬೇಡ, ನಾನ್ ಸ್ಟಾಪ್ ಆಗಿ ಒಂದೊಮ್ಮೆ ಹೇಳಲಿಕ್ಕೆ ಹೋದರೆ ಅವರು ಆಗದೇ ಇಲ್ಲ. ಅದ್ಭುತವಾದ ವಿಷಯ, ದೊಡ್ಡ ಚಿಂತನೆ ವಾಸ್ತವವಾಗಿ. ಹಾಗಾಗಿ ವೇದಕ್ಕೆ ಮೂರು ಅರ್ಥ ಇದೆ ನಿಜವಾಗಿ ಮಿನಿಮಮ್, ಭಾಳ ಚಂದವಾಗಿ ಅದನ್ನು ಅನೇಕ ಅರ್ಥಗಳ ಚಿಂತನೆ ಮಾಡಲಿಕ್ಕೆ ಇರೋದ್ರಿಂದ ನಾವು ವೇದಗಳನ್ನು ಮುಗಿಸ್ತೇವೆ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗಾಗುತ್ತೋ ಅಷ್ಟೇ ಹೊರತು, ಇದು ನಾಲ್ಕನ್ನು ಚೆನ್ನಾಗಿ ತಿಳ್ಕೊಳ್ಬೋದು. ಋಷಿಯ ಬಗ್ಗೆ, ಛಂದಸ್ಸಿನ ಬಗ್ಗೆ, ದೇವತೆ ಬಗ್ಗೆ ನಮಗೆ ಅರ್ಥ ಆಯಿತು, ಸರಿ
ಕೊನೆಗೆ ನಾಲ್ಕನೇ ಅಂಶ ವಿನಿಯೋಗ ಇವತ್ತು ಹೇಳುತ್ತೇನೆ ಹೇಳಿದೆ. ಯಾವಕ್ಕೆ ಬೇಕು ರಾತ್ರಿ ಸುತ್ತ ಅದರ ಮೇಲೆ ಡಿಪೆಂಡ್ಸ್. ಈಗ ನಮಗೆ ಬೇಕೋ ಬೇಡವೋ ಅಂತ ಎಲ್ಲರೂ ಕೇಳೋದು ಹಾಗೆ, ಎಂಥಕ್ಕೆ ಶಾಲೆ ಹೋಗೋದಾದ್ರೂ ಏನು ಕಲಿಸೋದಾದರೂ ಎಂಥದಕ್ಕೆ ಕೇಳ್ತಾರೆ. ಉಪಯೋಗ ಇಲ್ಲದ್ರೆ ಕಲಿತೇನು ಮಾಡೋದು, ಮನೆಗೆ ಅಲ್ಲಿಗೆ ನಿಂತು ಹೋಗ್ತದೆ. ಬಹಳ ಚೆನ್ನಾಗಿ ಹೇಳ್ತಾರೆ, ರಾತ್ರ್ಯಾಸು ದೇವತಾ ದುರ್ಗ ದುಸ್ವಪ್ನೇಸ ಪ್ರಪೂಜಿತ. ರಾತ್ರಿ ದೇವಿಯ ಚಿಂತನೆ ಯಾಕೆ ಬೇಕು ಕೇಳಿದರೆ ದುಸ್ವಪ್ನ ನಾಶಕ್ಕೆ ಬೇಕು. ಇದು ಎಲ್ಲಿ ಇಲ್ಲದ ಸಂಗತಿ, ಇದು ಹಗಲಿಗಾಗುವಂಥ ಕೆಲಸ ಅಲ್ಲ. ಉಪಯೋಗ ಎಲ್ಲಿ ಬಂತು ಕೇಳಿದರೆ, ಯಾರಿಗೆ ಕೆಟ್ಟ ಸ್ವಪ್ನ ಬೀಳುತ್ತದೆ ಅದಕ್ಕೆ ಪ್ರಾಯಶ್ಚಿತ್ತಕ್ಕಿದ್ದು ಬೇಕು ಅಂತ. ಕೆಟ್ಟ ಸ್ವಪ್ನ ಬೀಳದಂತೆ ಮಾಡಲಿಕ್ಕೆ, ಕೆಟ್ಟ ಸ್ವಪ್ನ ಬಿದ್ದದ್ದಕ್ಕೆ ಸರಿ ಮಾಡಿಕೊಳ್ಳಿಕ್ಕೆ. ನಮಗೆ ಒಂದು ಗಮ್ಮತ್ತಾಗಿದೆ ಒಂದು ಸರ್ತಿ ಹೇಳ್ಬೋದು, ಇವತ್ತು ರಾತ್ರಿ ಸುತ್ತ ಆದ್ದರಿಂದ ವಿನಿಯೋಗ ಅದಕ್ಕೆ ಕತೆ. ನನ್ನ ಅಂಗಳದಲ್ಲೇ ನಾನು ಬಿಳಿ ಬಟ್ಟೆಯಲ್ಲಿ ಮಲಗಿದ್ದನ್ನು ಒಬ್ಬರು ನೋಡಿದ್ದ, ಅವರಿಗೆ ಸ್ವಪ್ನದಲ್ಲಿ ಅದು ಬೆಳಗ್ಗೆ ಬೆಳಗ್ಗಿನ ಸ್ವಪ್ನದಲ್ಲಿ ಕಂಡರು. ಅದು ನನಗೆ ಒಂದು ಹೇಳಿದರು, ನನಗಿಷ್ಟು ಸ್ಪಷ್ಟ ಹೇಳಲಿಲ್ಲ ಅವರು. ನಮಗೆ ಎಂಥದ್ದೋ ವಿಕಾರವಾದಂಥ ಸ್ವಪ್ನ ನಿಮ್ಮ ಬಗ್ಗೆ ಬಿದ್ದಿದೆ, ಎಂಥ ವಿಷಯ ಅರ್ಥ ಆಗೋದಿಲ್ಲ, ಏನು ಮಾಡುವ ಹಾಗೆ ಹೀಗೆ ಅಂತ ಗಾಬರಿಗೊಂಡೆ ಅಲ್ಲ. ಅವರು ಉಳಿದ ಸರ್ಕಲ್ಗೆಲ್ಲಾದರೂ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ. ಕೊನೆಗೆ ನಾನು ಉಳಿದ ಸರ್ಕಲ್ನವರಿಂದ ಕೇಳಿದೆ ಎಂತಂತೆ ಅಂತ. ಎಂತ ಇಲ್ಲ, ನೀವು ಮಲಗಿದ್ದೆ ಕಂಡದ್ದಂತೆ ಅವರಿಗೆ. ಹಾಂ, ಬಿಳಿ ಬಟ್ಟೆಯಲ್ಲಿ ಮಲಗಿದ್ದಿ. ನಾನು ಪದ್ಯವೇ ಮೊದಲು ಬರ್ದೆ, ನಾನು 25 ವರ್ಷದ ಕೆಳಗೆ ಪದ್ಯವೇ ಬರೆದಿದ್ದೇನೆ. ಇದೇ ಚಿಂತನೆಯಲ್ಲಿ ಪದ್ಯ ಉಂಟು ನನ್ನದು. ಕೊನೆಗೆ ರಾತ್ರಿ ಸುತ್ತದ ಹವನವನ್ನು ಮಾಡಿ, ಸುಮಾರು ಸಮಯ ಆಯಿತು, 5-6 ತಿಂಗಳು ಹೆಚ್ಚಾಗ್ಬೋದು. ರಾತ್ರಿ ಸುತ್ತ ಹವನ ಮಾಡಿ ಕ್ರಮಬದ್ಧವಾಗಿ, ಯಾರಿಗೆ ಏನು ಸ್ವಪ್ನ ಬಿದ್ದು ಯಾರಿಗೇನಾಗುತ್ತೆ ಗೊತ್ತಿಲ್ಲ ವಿಷಯ. ಅಂತೂ ನಡೆದ ಘಟನೆಗಳ ಬಗ್ಗೆ ಇದನ್ನು ಗಮನಿಸಿದ ರೀತಿ ರಾತ್ರಿ ಸುಕ್ತವನ್ನು ಅದು ವಿನಿಯೋಗವನ್ನು ಐತರೆಯ ಉಪನಿಷತ್ತು ಹೇಳುತ್ತದೆ. ಅದರ ಗೆರೆ ಹಾಗೆ ಉಂಟು, ಸಯದಿ ಯತ್ಕಿಂಚದೇತೇಷಾಂ ಪಶ್ಯೇತ್. ನಾವು ಹೇಳಿರತಕ್ಕಂಥ ದುಷ್ಟ ಸ್ವಪ್ನಗಳ ಬಗ್ಗೆ ಅದರಲ್ಲಿ ಏನಾದರೂ ಒಂದನ್ನು, ಅದರಲ್ಲಿ ಸುಮಾರು ಹೇಳಿರ್ತಾರೆ ಅವರು, ನಾನು ಅದನ್ನು ಹೇಳುವುದಿಲ್ಲ. ಕೆಟ್ಟ ಸ್ವಪ್ನಗಳೇನು ಎನ್ನುವುದರ ಬಗ್ಗೆ ನಾನು ಹೇಳುವುದಿಲ್ಲ, ಅದೇನು ಸುಮಾರಿದೆ ಅದರಲ್ಲಿ ಹೇಳುವಂಥದ್ದು. ಅದು ಅದೊಂದಿಷ್ಟು ಪಟ್ಟಿ ಕೊಟ್ಟಿದ್ದಾರೆ ಅವರು. ನಿಮಗೆ ದುಸ್ವಪ್ನಗಳು ಅಂತ ಪಂಚಾಂಗದಲ್ಲಿ ಸಿಗ್ತದೆ ರಾಶಿ, ಅದರಲ್ಲಿ ಏನಾದರೂ ಕಂಡರು, ಏನಾದರೂ ಒಂದು ಕಂಡರು, ಯತ್ಕಿಂಚಿದೆ ತೇಷಾಂ ಪಶ್ಯೇತ್, ಏನಾದರೂ ಒಂದು ಕಂಡರೇ ಉಪೋಷ್ಯ, ಅವನು ಉಪವಾಸ ಮಾಡಬೇಕು. ಮೊದಲ ವಿಷಯ, ಪಾಯಸೇನ ಸ್ಥಾಲೀಪಾಗಂ ಶ್ರಪಯಿತ್ವ. ಎರಡನೇದ್ದು ಅವನು ಪಾಯಸ ಮಾಡಬೇಕು. ರಾತ್ರಿ ಸುತ್ತೇನೆ ಪತ್ರಚಂ ಹುಕ್ತ್ವ, ಆನಂತರ ರಾತ್ರಿ ಸುತ್ತೆಯಿಂದ ಪ್ರತಿ ಮಂತ್ರದಲ್ಲಿ ಆಹುತಿ ಕೊಡಬೇಕು. ಅನ್ನೇನ ಬ್ರಾಹ್ಮಣಾನುಭೋಜಯಿತ್ವ, ಆನಂತರ ಅನ್ನದಿಂದ ಬ್ರಾಹ್ಮಣರನ್ನು ಊಟ ಮಾಡಿಸಬೇಕು. ಚರುಂ ಸ್ವಯಂ ಪ್ರಾಶ್ನೀಯ, ತಾನು ಉಳಿದ ಚರುವನ್ನು ನೆನಬೇಕು. ಇಷ್ಟು ಪಂಚಮುಖದ ಕೆಲಸ ಉಂಟು. ಇದು ಪಂಚತ್ವವನ್ನು ನಾಶ ಮಾಡಲಿಕ್ಕೆ. ಸಾವು ಅಂದರೆ ಐದಾಗುವುದು ಅಂತ ಅರ್ಥ. ಐದನು, ಐದನು ಅಂದರೆ ಐದಾದನು ಅಂತ. ಅವನು ಮಣ್ಣಿಗೆ ಮಣ್ಣಾದ, ನೀರಿಗೆ ನೀರಾದ, ಗಾಳಿಗೆ ಗಾಳಿಯಾದ, ಆಕಾಶಕ್ಕೆ ಆಕಾಶ, ಬೆಂಕಿಗೆ ಬೆಂಕಿ ಆದ ಅಂತ ಅರ್ಥ. ಅವನಲ್ಲಿರತಕ್ಕ ಎಸೆಂಬಲ್ ಆದದ್ದು, ಒಳಗೆ ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಆಕಾಶ ಇದೆ, ಬೆಂಕಿ ಇದೆ, ಬಿಸಿ ಇದೆ, ಇದು ಹೋಯ್ತು. ಹಾಗಾಗಿ ಇದನ್ನು ತೋರಿಸಲಿಕ್ಕೆ ಐದು ಮುಖದಿಂದ ಅವನ ಸಾಧನೆಯನ್ನು ಹೇಳುತ್ತಾನೆ. ದುಸ್ವಪ್ನ ಬಂದರೆ ಏನು ಮಾಡಲಿಕ್ಕೆ ಉಂಟು ಕೇಳಿದರೆ, ಮೊದಲಿಗೆ ಒಂದು ದಿನ ಉಪವಾಸ ಮಾಡಬೇಕು. ಮಾಡುವ ಹಿಂದಿನ ದಿವಸಕ್ಕೆ ಹಿಂದಿನ ದಿವಸ ಏನಾದರೂ ಇರಲಿ, ಉಪವಾಸ ಎಲ್ಲದಕ್ಕೂ ಪ್ರಧಾನವಾದ ಶಾಂತಿ ಕರ್ಮೆಯನ್ನು ಕೇಳಿದರೆ ಉಪವಾಸ ಅಷ್ಟು. ಆಗ ದೇವರ ಉಪವಾಸ ಅಂದರೆ ಖಾಲಿ ತಿನ್ನದಿರುವುದು ಮಾತ್ರ ಅಲ್ಲ, ಯಾಕೆ ತಿನ್ನದಿರುವುದಿಲ್ಲ ಅಂದರೆ ದೇವರ ಜಪ ಮಾಡಲಿಕ್ಕೆ ಉಂಟು ಅಂತ ಅರ್ಥ. ದೇವರೇನೋ ಪ್ರಾಯಶ್ಚಿತ್ತ ಕೊಟ್ಟಿದ್ದಾರೆ ಅಂತ ಅರ್ಥ. ತಪ್ಪು ಮಾಡಿದ್ದಕ್ಕಿಂದೆಲ್ಲ ಗುರುಕುಲ ಪದ್ಧತಿಯಲ್ಲೇ ಕ್ಲಾಸ್ ಮಾಡುವಾಗಲೇ ಒಂದು ಮಾತು ಬರ್ತದೆ, ಬ್ರಹ್ಮಚಾರಿಗೆಯನ್ನು ಶಿಕ್ಷೆ ಕೇಳಿದರೆ ಅವನಿಗೆ ಊಟ ಹಾಕದಿರುವುದು ಅಂತ. ಇವತ್ತು ಅದೆಲ್ಲ ಮಾಡಿದರೆ ಗಲಾಟೆ ಮಾಡ್ತಾರೆ, ನನಗೆ ಊಟ ಇಲ್ಲ, ಪಾಠ ಮಾಡದೆ ಊಟ ಇಲ್ಲ ಅಂತ. ಹಾಗೆ ಉಪವಾಸ ಉಪೋಷ್ಯ, ಅದು ಪ್ರಧಾನವಾದ ನಮ್ಮ ದೇಹಕ್ಕೆ ನಾವು ಕೊಡುವ ದಂಡನೆ. ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೆ, ಸಮಯ ತಪ್ಪಿ ಜಪ ಮಾಡಲಿಕ್ಕೆ ಹೋದರೆ, ಸಮಯದಲ್ಲಿ ಜಪ ಮಾಡದೇ ಇದ್ದರೆ ಏನು ಪನಿಷ್ಮೆಂಟ್ ಕೇಳಿದರೆ, ಆ ದಿನ ರಾತ್ರಿ ಊಟ ಇಲ್ಲ. ಸಾಯಂಕಾಲ ಜಪ ಸರಿಯಾಗಿ ಸಮಯಕ್ಕೆ ಮಾಡದಿದ್ದರೆ ರಾತ್ರಿ ಊಟ ಇಲ್ಲ. ಊಟ ಇಲ್ಲ ಅಂದರೆ ಏನು ತಿನ್ನಲಿಕ್ಕಿಲ್ಲ, ಫಲಾರೋ ಇಲ್ಲ, ಜಪ ಮಾಡಲಿಕ್ಕೆ ಉಂಟು ಮತ್ತೆ, ಎಂತ ತಿನ್ನಲಿಕ್ಕಿಲ್ಲ, ಉಪವಾಸ ಅಲ್ಲ, ಅದರಿಂದ ಜಪವೂ ಬೇಡ, ಅದಿಲ್ಲ, ಅದು ಮಾಡಿ ತಡ ಆಗಿ ಆದರೂ ಮಾಡಿ. ಟೈಮು ತಪ್ಪಿದರೆ ಇದು ಪನಿಷ್ಮೆಂಟ್, ಸೆಲ್ಫ್ ಪನಿಷ್ಮೆಂಟ್. ಯಾರಾದರೂ ಕೇಳಲಿಕ್ಕಿಲ್ಲ, ಮಾಡದಿದ್ದರೆ ದೇವರು ಬರೀತಾರೆ, ಒಂದು ಪಾಸ್ ಮಾಡಲಿಲ್ಲ ಅವನಿಗೆ, ಮತ್ತೆ ಗುಣಿಸಿ 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 ಆಗ್ತಾ ಇರ್ತಾನೆ. ಎಷ್ಟು ಸಮಯದವರೆಗೆ ಮಾಡೋದಿಲ್ಲ ಅಷ್ಟು ಬಾಕಿ ಆಗ್ತದೆ ಅವನಿಗೆ. ನೋಡಿ, ಅವನವನೇ ಮಾಡಿಕೊಳ್ಳಿ,
ಪ್ರಮಾಣ ಹಾಕಿಟ್ಟಿದ್ದೇನೆ ಅದಕ್ಕೆ ನಾನು. ಅದೇ ಬೆಳಿಗ್ಗೆ ಮಧ್ಯಾಹ್ನದ ಜಪ ಆಗದೆ ಹೋದರೆ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನ ಊಟ ಇಲ್ಲ. ಹೀಗೆಲ್ಲ ವಿಚಿತ್ರ. ಆದ್ದರಿಂದ ಆಶೋಚ ಇರಲಿ ಏನೇ ಇರಲಿ, ಸಂಧಿಕಾಲ ಕಾಲೇ ಸಂಧ್ಯಾಂ ಸಮಾಚಾರ ಇದ್ದ ಟೈಮಿಗೆ ದೇವರ ಸೇವೆಯನ್ನು ಮರೀಲಿಕ್ಕಿಲ್ಲ. ಹೇಗಾದರೂ ಮಾಡು ನೋಡಿ. ಮಾರಾಯರವರು ಯುದ್ಧ ರಂಗದಲ್ಲಿ ಕೂತವರು, ಯುದ್ಧ ಮಧ್ಯದಲ್ಲಿ ನಿಲ್ಲಿಸಿ ನೀರಿದ್ದಲ್ಲಿ ಅಡುಗೆ ಕೊಟ್ಟುಕೊಂಡು, ನೀರು ಸಿಗದಿದ್ದರೆ ಹೊಯ್ಗೆಯಿಂದ ಅಡುಗೆ ಕೊಟ್ಟಿದ್ದಾರೆ, ಜಾಪ ಮಾಡಿದ್ದಾರೆ. ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆಯನ್ನು ಮಾಡಿದ್ದಾರೆ, ನಿಂತಿದ್ದಾರೆ. ಅನ್ಸರ್ ಸ್ಟಾಪ್ ಗ್ಯಾಪ್. ಅಭಿಮನ್ಯು ಸತ್ತ. ಅರ್ಜುನ ಸಂಕ್ಷಿಪ್ತಕರಲ್ಲಿ ಹೋರಾಡಲಿಕ್ಕೆ ಅಷ್ಟು ದೂರ ಹೋಗಿದ್ದಾನೆ. ಎಲ್ಲ ಮುಗಿಸಿ ಕೃಷ್ಣ ಕರ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಅರ್ಜುನ ಹೇಳ್ತಾನೆ, ಎಂಥದ್ದು ಡಲ್ ಆಗ್ತಾ ಉಂಟಲ್ಲ ಮೋರೆಗೆ, ಸಮ ಕಾಣ್ತಾ ಇಲ್ಲ, ಶಬ್ದ ಅಲ್ಲಿ ಜಾಸ್ತಿ ಉಂಟು, ನಮ್ಮಲ್ಲಿ ಏನು ಚಪ್ಪೆ ಆಗಿದೆ ಹಾಗಿದೆ ಅಂತ. ಕೃಷ್ಣ ಹೋಗುವ ನೋಡುವ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣನಿಗೆ ಎಲ್ಲ ಗೊತ್ತು, ಸುಮ್ಮನೆ ಇದ್ದಾನೆ. ಬರುವಾಗ ದಾರಿಯಲ್ಲಿ ಸಂಧ್ಯಾ ವಂದನೆ ಮುಗಿಸಿ ಬಂದರು ಇಷ್ಟ ಆಗಿ. ಬರೋ ಮುಂಚೆನೆ ಇಲ್ಲಿ ಬಂದಂದ್ರೆ ಹೇಳ್ತಾನೆ, ಏನಪ್ಪ ಚಪ್ಪೆ ಉಂಟು ಅಂತ ಪದಕ್ಕೆ. ಮತ್ತೆ ಪ್ರತಿಜ್ಞೆ ಮಾಡಿ ಮರುದಿನ ಜಯದ್ರಥ ಸಂಹಾರ ಎಲ್ಲ ಆಗೋದು ಮತ್ತೆ ನಿಮಿಷ. ಆದರೆ ಇಷ್ಟ ಆಗಿಯೂ ನಿನ್ನ ಮಗನೇ ಸತ್ತಿದ್ದಾನೆ ಹೇಳಿಕೊಂಡು, ಆದ್ದರಿಂದ ಜಪ ಅನುಷ್ಠಾನ ಇಲ್ಲ, ಈ ಆಶೋಚ ಪ್ರಶ್ನೆಯೇ ಇಲ್ಲ. ಕೃಷ್ಣ ಅವರಿಬ್ಬರು ನೀರಲ್ಲಿ ಇಳಿದು ಕೈಕಾಲು ಮೊರೆ ತೊಳ್ಕೊಂಡು ಜಪ ಮುಗಿಸಿ ಶಿಬಿರಕ್ಕೆ ಬರುವಾಗ ನೋಡಿ, ಸಂಜೆ ಆಗಿದೆ, ಕತ್ತಲಾಗಿದೆ. ಶಿಬಿರಕ್ಕೋಗಿ ಫ್ರೆಶ್ ಆಗಿ ಇದೆಲ್ಲ ರಕ್ತದ ಕಲೆ ಉಂಟು ತೆಗೆದೇ ಇಲ್ಲ, ಪಟ್ಟೆ ಉಟ್ಟುಕೊಂಡು ಮಾಡು. ಪಟ್ಟೆ ಗಿಟ್ಟೆ ಅಂತ ಜಪಕ್ಕೆ ಬೇಕು ಕರ್ಮ. ಇದೇ ಅವರ ಯಜ್ಞ, ಇದು ದೇವರ ಸೇವೆ, ಹೋರಾಟ ಅಧರ್ಮದ ವಿರುದ್ಧ. ಅದು ಚಂದ, ಅದಕ್ಕಿಂತ ದೊಡ್ಡ ಸೇವೆ ಏನುಂಟು? ಆದ್ದರಿಂದ ಅದೇ ಬಟ್ಟೆ, ಅದೇ ನಮೂನೆ, ಅದೇ ಅಲ್ಲಿ ಅಂತ ಅದ್ಭುತ. ತಲೆ ಕಲಿಬೇಕಾದ ನೀರು ಇಳಿದ್ರು, ಕೈಕಾಲು ಮೊರೆ ತೊಳ್ಕೊಂಡ್ರು, ಜಪ ಮಾಡಿ ಮತ್ತೆ ಬಂದರು. ನಮಗೆ ಇಷ್ಟೆಲ್ಲ ದೇವರ ಅನುಕೂಲ ಕೊಟ್ಟರು, ನಾವು ಎಷ್ಟು ಅಸಡ್ಡೆ ಮಾಡ್ತೇವೆ ಅಂದರೆ ಅರ್ಥ ಆಗುತ್ತಿತ್ತು. ಅಂದರೆ ಉಪವಾಸದ ಒಂದು ಪ್ರತಿನಿಧಿ ಬೇರೆ ಇಲ್ಲವೇ ಇಲ್ಲ. ದೇಹಕ್ಕೆ ನಾವು ಕೊಡತಕ್ಕ ದಂಡನೆ, ಅರ್ಥ ಆಗಲಿಕ್ಕೆ ನಾಳೆ ನಾವು ತಪ್ಪಿಸಬಾರದು ಅಂತ ಹೇಳಿ, ಇವತ್ತು ತಿನ್ನುವುದಿಲ್ಲ, ಮುಗಿದೋಯ್ತು. ಆಹಾರ ಶುದ್ಧವು ಸತ್ವಶುದ್ಧಿ. ನಾವು ಏನು ಆಹಾರದಲ್ಲಿ ವ್ಯವಸ್ಥೆ ಮಾಡ್ತೇವೆ ಅದೇ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಎನ್ನುವುದು ಸುತ್ತರಾಮ್ ಸಿದ್ಧ ಎಲ್ಲೆಡೆ. ಅದರಿಂದ ಪ್ರಾಮಾಣಿಕವಾದ ಅವನು ಹೇಳಿದ್ದಲ್ಲ, ಯಾರಿಗೆ ರೋಗ ಇಲ್ಲರಿ ಅಂತ ಕೇಳ್ತಾನೆ. ಹಕ್ಕಿ ಕೇಳುತ್ತೆ ಅಂತ ಕೋರ್ಕ್ ಒಂದು ಸೌಂಡ್ ಮಾಡ್ತದೆ. ಯಾರು ಅರುಕು ಅಂದರೆ ರೋಗ ಇಲ್ಲದವ, ಯಾರಂತ ಕೋರ್ಕ್ ಕೋರ್ಕ್ ಅದು ಕೂಗುವ ರೀತಿ ಅದು. ಆಗ ಇನ್ನೊಂದಕ್ಕೆ ಉತ್ತರ ಕೊಡ್ತದಂತೆ. ಆಗ ಕೊಡುವಾಗ ಋತಭುಕ್ ಮಿತಭುಕ್ ಹಿತಭುಕ್ ಅಂತ. ಯಾರು ಸ್ವಲ್ಪವೇ ಊಟ ಮಾಡ್ತಾನೆ ಮಿತವಾಗಿ, ಅವನು ನಿಜವಾಗಿ ಅರೋಗಿ. ಉಂಟು ಹೇಳಿ ಮುಕ್ಕುವವನಲ್ಲ, ತಿಂದು ಬಿಡುವವನಲ್ಲ, ಖಾಲಿ ಮಾಡುವವಲ್ಲ, ಮಿತವಾಗಿ. ಮತ್ತೆ ಹಿತವಾದ್ದನ್ನೇ ಯಾರು ತಿಂತಾರೆ? ಗಲೀಜಲ್ಲದ, ಹೇಸಿಗೆ ಅಲ್ಲದ, ಹೆಚ್ಚು ಕಡಿಮೆ ಅಲ್ಲದ, ಚಂದವಾದದ್ದನ್ನು ಮಾತ್ರ ದೇವರಿಗೆ ಸಮರ್ಪಣೆ ಆದ್ದು, ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿದ್ದು, ತೋಡಿ ನೀರಿನೆಲ್ಲದ್ದು, ಇದೆಲ್ಲ ಟ್ಯಾಂಕಿ ನೀರಿನಿಂದ. ಯಾರ ಮೊನ್ನೆ ಅಸ್ವಸ್ಥರಾದ್ರಂತೆಲ್ಲ ತಿಂದು ಕುಡಿದು ಟ್ಯಾಂಕಿ ನೀರಿನಿಂದ, ಒಂದು ಉರಿ ಊರೆ ಯಾವುದೋ ಟ್ಯಾಂಕಿ ಹಾಳುಬಿಟ್ರು ನೀರು, ನದಿಯಿಂದ ಹೋಯ್ತು. ಹಾಗೆ ಆಗದೆ ಮತ್ತೊಂದು ಹೇಳ್ತಾನೆ, ಋತಭುಕ್ ಪ್ರಾಮಾಣಿಕವಾಗಿ ಯಾರು ತಿಂತಾನೆ? ಎಲ್ಲ ಮೋಸವೇ, ವಂಚನೆ. ಯಾರ್ಯಾರದು ತಲೆ ಒಡೆದದ್ದು ಟೊಪ್ಪಿ ಹಾಕಿದ್ದೆ. ಆದ್ದರಿಂದ ಪ್ರಾಮಾಣಿಕವಾದ ಸಂಪಾದನೆ, ಪ್ರಾಮಾಣಿಕವಾಗಿ ಸಂಪಾದನೆ ಇಷ್ಟು ಮಾಡಿದರು ತಿನ್ನುವುದು ಹಿತವಾಗಿ ಮಿತವಾಗಿ ಅದನ್ನು ದೇವರಿಗೆ ಸಮರ್ಪಿಸಿಯೇ. ಅದು ಕೊಡುವಾಗಲೇ ದೇವರು ತುಂಬ ಕೊಟ್ಟಿದ್ದಾನೆ, ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲಲ್ಲ. ಯತ್ಕರೋಶಿ ಯದಶ್ನಾಸಿ, ಏನು ಮಾಡ್ತೀಯ ಅದು ದೇವರಿಗೆ ಕೊಟ್ಟು ಮಾಡು ಅಂತ. ಹೀಗೆ ಭಾಳ ಚಂದವಾಗಿ ಊಟದ ವಿಷಯದಲ್ಲಿ ದೊಡ್ಡ ಮಾತಾಡಿದ್ದಾರೆ. ಅದರಿಂದ ಉಪೋಷ್ಯ. ಆ ಬಳಿಕ ಪಾಯಸೇನ ಸ್ಥಳೀಭಾಗ ಶ್ರಪಯಿತ್ವ, ಹಾಲಿನಲ್ಲಿ ಬೇಯಿಸಿದ ಅನ್ನ ಆಗಬೇಕು ನಮಗೆ ಹೋಮಕ್ಕೆ. ಹಾಲಿನಲ್ಲಿ ಬೇಯಬೇಕು, ಅದು ಒಂಥರ ಮಡ್ಡಿಯಾಗಿ ಪೇಸ್ಟ್ನಾಗೆ ಆಗ್ತದೆ, ಭಾಳ ಚಂದ ಆಗ್ತದೆ. ತುಂಬ ಜೊತೆಗೆ ಸಕ್ಕರೆ ಎಲ್ಲ ಹಾಕ್ಲಿಕ್ಕಿಲ್ಲ, ಏನು ಬೆಲ್ಲ ಏನು ಹಾಕ್ಲಿಕ್ಕಿಲ್ಲ, ತುಂಬ ಹಾಲಿಡಬೇಕು, ನೀರು ಹಾಕ್ಲಿಕ್ಕಿಲ್ಲ, ತುಂಬ ಹಾಲಿಡಬೇಕು, ಅಕ್ಕಿ ಹಾಕಬೇಕು, ಚಂದ ಬೀತದೆ ಅದರಲ್ಲಿ ಹೋಮ ಮಾಡಲಿಕ್ಕೆ. ಅದಕ್ಕೆ ಅವ್ರು ಹೇಳೋದು ರಾತ್ರಿ ಸೂಕ್ತೇನೆ ಪತ್ರೆ ಚಂ ಹೋಮ ಹೂತ್ವ ಅಂತ. ಎಂಟು ಮಂತ್ರ ಇರೋದು, ಎಂಟು ಆದು ಕೊಡಲಿಕ್ಕೆ ಎಷ್ಟು ಬೇಕು ಮತ್ತೆ ನಿಮಗೆ? ಕಂಡಾಪಟ್ಟೆ ಯಾರು ಹೇಳಿದರು? ಒಂದೇ ಸರ್ತಿ ಮಾಡಿ ಸಾಕು, ಬೇಕಾದರೆ 20 ಸರ್ತಿ ಮಾಡಿ. ಅಲ್ಲ ಅಲ್ಲ ಸೂಕ್ತವನ್ನು, ಆದರೆ ಇವರು ಹೇಳೋದಾಗಿ ಪ್ರತಿ ರಿಕ್ಕಿನಲ್ಲಿ ಹೋಮ ಆಗಬೇಕು ಮಾತ್ರ, ಹೊಟ್ಟೆ ಹಾಕೋದಲ್ಲ. ಅದು ಒಂದು ತುತ್ತಾಕಲಿಕ್ಕೆ, ಪಾಯಸದ ಕ್ರಮ ಆಗಿ ತುತ್ತಾಕಲಿಕ್ಕೆ ಅಷ್ಟೆ. ಅದು ಸೌಟಲ್ಲಿ ಬರೋದಲ್ಲ, ಸಟ್ಟಕದಲ್ಲೇ ಬರ್ತದೆ. ದರ್ವಿ ಅಂತ ಹೆಸರು ಹೋಮಕ್ಕೆ ಬಂದಾಗ ದರ್ವಿಯಲ್ಲಿ ಹಾಕಲಿಕ್ಕೆ ಅಂತ. ದರ್ವಿ ಅಂದರೆ ಸಟ್ಟಕದ ಹಾಗೆ ಇರ್ತದೆ ಅದು.
ಅಂತ ಚಂದವಾದದ್ದನ್ನು ಮಾಡಿ ಮತ್ತೆ ಅದರಲ್ಲಿ ಮಿಗಿತ ಉಳಿಸಿಕೊಂಡು ಆ ದಿನ ಬ್ರಾಹ್ಮಣರಿಗೆ ಊಟ ಹಾಕಿ ಆ ನಂತರ ತಾನು ಸಹ ಉಳಿದ ಚರುವನ್ನೇ ಊಟ ಮಾಡಬೇಕು, ತಿನ್ನಬೇಕು. ಇದಿಷ್ಟು ಕರ ಇಲ್ಲಿ ಅವನಿಗೆ ಅಪಮೃತ್ಯುಗಳು ಇಲ್ಲ ಆಗ್ತದೆ ಅಂತ ಹೇಳಿ ರಾತ್ರಿ ಸೂಕ್ತದ ವಿನಿಯೋಗವನ್ನು ಶ್ರುತಿಯೇ ಮಾತಾಡಿದೆ. ಅದ್ಭುತವಾದ ವಿಷಯ. ಏನಾದರೂ ದುಸ್ವಪ್ನಗಳು ಕಂಡರೆ ಅಂತ ಹೇಳಿಕೊಂಡು ಸ್ವಪ್ನಗಳು ಬೀಳುವುದು ರಾತ್ರಿ ಅಲ್ವ, ಮಲಗಿದಾಗ ರಾತ್ರಿ ಬೀಳ್ತದೆ, ಮತ್ತೆ ಮಲಗಬೇಕಾದ ರಾತ್ರಿ ಅಲ್ಲ. ಹಾಗಾಗಿ ಬೆಳಗ್ಗಿನ ಜಾವದಲ್ಲಿ ಸ್ವಪ್ನ ಬಿದ್ದರೆ ಅದು ಬೇಗನೆ ಸತ್ಯ ಆಗ್ತದೆ ಅಂತ, ತುಂಬ ತುಂಬ ಹತ್ತಿರದಲ್ಲಿ ಸತ್ಯ ಆಗ್ತದೆ ಅಂತ. ಹೆಚ್ಚು ವರ್ಷ ಕಾಯುವುದಿಲ್ಲ, ಮ್ಯಾಕ್ಸಿಮಮ್ 3 ವರ್ಷ, ಮಿನಿಮಮ್ 3 ವಾರ 3 ದಿನ ಆಗು. ಕೆಟ್ಟ ಸ್ವಪ್ನಗಳಾಗಲಿ ಸುಸ್ವಪ್ನಗಳಾಗಲಿ ಫಲ ಕೊಡುವ ಸಮಯ ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ. ಬೆಳಗಿನ ಜಾವ ಅಂದರೆ 3 ಗಂಟೆ ಹತ್ತಿರ, 3 ಗಂಟೆ ನಂತರ ಬ್ರಹ್ಮ ಮುಹೂರ್ತ ಹೇಳಲಿಕ್ಕೆ ಉಂಟು, ಮಲಗಿದ್ದದ್ದೇ ತಪ್ಪಾಗ್ತದೆ ಮತ್ತೆ. ಹಾಂ, ರೋಗಿಗಳಿಗೆ ಆಗ ಸ್ವಪ್ನ ಬಿದ್ದರೆ ಒಳ್ಳೆಯದು. ರೋಗಿಗಳು ಹೇಳಬೇಕು ಅಂತ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಿಲ್ಲ, ಅವರು ರೋಗಿಗಳು, ಅವರಿಗೆ ಪ್ರಶ್ನೆ ಇಲ್ಲ. ಹಾಗಾಗಿ ರೋಗಿಗಳಿಗಾಗುವ ಸ್ವಪ್ನಗಳ ವಿಷಯ ಬೇರೆ, ಯೋಗಿಗಳಿಗಾಗುವ ಸ್ವಪ್ನಗಳ ವಿಷಯ ಬೇರೆ, ಭೋಗಿಗಳಿಗಾಗುವ ಸ್ವಪ್ನಗಳ ವಿಷಯ ಬೇರೆ, ಈ ಸಮಾನರಿಗಾಗುವ ಸ್ವಪ್ನಗಳ ವಿಷಯ ಬೇರೆ. ರೋಗಿಗಳಿಗೆ ರೋಗದ ವಿಷಯದಲ್ಲಿ ಅವರಿಗೆ ಸ್ವಪ್ನ ಬೀಳುವುದರಿಂದ ಮಾನಸಿಕವಾಗಿಯೂ ಅವರಿಗೆ ಆ ಸ್ವಪ್ನಗಳಿಗೆಲ್ಲ ಹೆಚ್ಚು ಬೆಲೆ ಇಲ್ಲ. ಕೆಲವೊಮ್ಮೆ ರೋಗ ಮುಕ್ತರಾಗ್ತಾರೆ ಕೆಲವು ಸ್ವಪ್ನಗಳಿಂದ, ರೋಗ ಹೋಗ್ತದೆ ಎನ್ನುವ ಲಕ್ಷಣ ಕೊಡುತ್ತದೆ, ಇದು ರೋಗಿಗಳ ಡಿಪಾರ್ಟ್ಮೆಂಟ್. ಇನ್ನು ಭೋಗಿಗಳಿದ್ದಾರಲ್ಲ, ಅವರಿಗೆ ತಿಂದದ್ದೇ ಸ್ವಪ್ನದಲ್ಲಿ ಬರುತ್ತೆ, ಅದು ಹೇಳುತ್ತಾರೆ ಅವರು. ಅದು ಆಯುರ್ವೇದ ವಾರ್ಡ್ ಚೆನ್ನಾಗಿ ಹೇಳ್ತದೆ, ಹೆಚ್ಚು ಕಡಿಮೆ ತಿಂದವನಿಗೆ, ಏನೇನು ತಿಂದವನಿಗೆ, ಎಲ್ಲೆಲ್ಲಿಯೂ ತಿಂದವನಿಗೆ, ಯಾರ್ಯಾರದೋ ತಿಂದವನಿಗೆ ಏನೇನೋ ಸ್ವಪ್ನಗಳು ಬೀಳುತ್ತವೆ, ಬೀಳ್ತಾನೆ ಇರ್ತದೆ ರಾತ್ರಿ ಬೆಳಗ್ಗಿನವರಿಗೆ. ಅವರಿಗೆ ಬೆಳಗ್ಗೆ ಮಾತ್ರ ಅಂತಲ್ಲ, ಮಲಗಿದ ತಕ್ಷಣ ಶುರು ಆಗ್ತದೆ ಅವರದ್ದು ತಿಂದ ಪದಾರ್ಥಗಳ ಭೋಗದ ಸ್ವಪ್ನಗಳು, ಅದು ಬೇರೆ, ಅದಕ್ಕೆ ಮದ್ದಿಲ್ಲ, ಲೆಕ್ಕ ಇಲ್ಲ, ವ್ಯವಸ್ಥೆ ಇಲ್ಲ. ಇನ್ನು ಯೋಗಿಗಳು ಸ್ವಪ್ನ ಕಾಣುತ್ತಾರೆ. ಯೋಗ ಅಂದರೆ 2-3 ಬಗೆ ಉಂಟಲ್ಲಿ ಯೋಗಿಗಳು ಅಂದರೆ, ಯಾನಿಷ ಸರ್ವಭೂತಾನ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನೆ ಸಾನಿಷ ಪಶ್ಯತೋ ಮುನಿ. ಹಗಲಿಗೆ ಯೋಗಿ ಕನಸು ಕಾಣುತ್ತಾನೆ, ಅಂದರೆ ಅವನು ಧ್ಯಾನದಲ್ಲಿ ಇದ್ದಾನೆ ಅಂತ ಅರ್ಥ. ಅವನಿಗೆ ಹಗಲಿನಲ್ಲಿ ದೇವರು ಕಾಣ್ತಾ ಇರ್ತಾರೆ, ಅದು ಅವನ ಕನಸು. ಆ ಯೋಗಿಯ ಕನಸು ಪ್ರತ್ಯಕ್ಷ, ಅದು ಸತ್ಯವೇ ಆಗ್ತಾ ಇರುವುದು, ಅದು ಆಗಲೇ ಪಿಕ್ಚರ್ ಆಗ್ತಾ ಇರೋದು, ಅದೇ ಸಾಮಾನ್ಯ ವಿಷಯವೇ ಅದು ಅವನಿಗೆ. ಹಾಗೆ ಯೋಗಿಗಳು ಎಷ್ಟೊತ್ತು ಏನು ಕಾಣ್ತಾರೆ ಗೊತ್ತೆ, ಅವರು ರಾತ್ರಿಯೇ ಕನಸಾಗಬೇಕು ಅಂತಿಲ್ಲ, ಅವರು ಯಾವತ್ತು ಧ್ಯಾನಕ್ಕೆ ಹೋಗ್ಬೋದು, ಯಾವತ್ತು ದೇವರನ್ನು ಕಾಣ್ಬೋದು, ಅವ್ರು ಏನು ಕಾಣ್ಬೋದು ನೋಡಿ. ಮಾರ್ಕಂಡೇಯ ಅವನು ಹಾಗೆ ಕಂಡುಬಿಟ್ಟ, ಏನು ಅವನು ಆಶ್ರಮ ಬೊಳ್ಳ ಬಂದದ್ದು, ಕೊಜ್ಜಿ ಹೋಗೋದು, ಮುಳುಗಿ ಹೋದದ್ದು, ಆಚೀಚೆ ನೋಡ್ತಾನೆ, ನೀರು ಕುಡಿದ ಮೇಲೆ ಒಂದು ನೋಡ್ತಾನೆ, ಒಂದು ಮಗು ಕಾಣ್ತದೆ, ಇದೆಂತ ಮಗು, ಹತ್ತಿರ ಹೋಗುವ ಅಂತ ಹೋಗ್ತಾನೆ, ಅದು ಉಸಿರು ಎಳೆದಿದೆ, ಅದು ರೊಟ್ಟಿ ಒಳಗೆ ಹೋದ ಸೀದಾ ಮೂಗಿನಲ್ಲಿ. ಒಳಗೋದ್ರೆ ಅವನು ಹೊಟ್ಟೆಯೊಳಗೆ ನೀರು, ಅಲ್ಲಿ ಪುನಃ ಇವನು ಮುಳುಗ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಮತ್ತೆ ಒಂದು ಮಗು ಅಲ್ಲಿ ಕಂಡಿದೆ, ಇದೆ ಅಂತ ಪುನಃ ನೋಡ್ಲಿಕ್ಕೆ ಹೋದ, ಅದು ಉಸಿರು ಬಿಟ್ಟಿದೆ, ಪಿನ ಹೊರಗೆ ಬಿದ್ದಿದ್ದಾನೆ ಇಲ್ಲಿ ಬಡಮ್ಮ ಅಂತ ನೀರಿನಲ್ಲಿ. ಇವನಿಗೆ ಕಂಗಾಲು, ನೀರು ಕುಡಿದಿದ್ದಾನೆ ಬೇರೆ, ವಿಚಿತ್ರ ಆಗಿದೆ ಫ್ಲೋಟಿಂಗ್ ಎಲ್ಲ. ಕೊನೆಗೆ ಮಾರ್ಕಂಡೇಯ ಹೀಗೆ ನೋಡುವವ, ಅದು ಅವ ಆ ಮಗು ಕರೀತಾ ಉಂಟು, ಏ ಮಾರ್ಕಂಡೇಯ ಇಲ್ಲಿ ಬಾ ಅಂತ. ಇವನಿಗೊಂದು ಸಿಟ್ಟು ಬಂದಿದೆ ಕಮ್ಮಿ ಅಲ್ಲ, ಮಗು ಬೇರೆ, ಉಳಿದವರು ಸಹ ನನ್ನನ್ನು ಆಚಾರ್ಯಜಿ ಋಷಿ ಮಹರ್ಷಿ ಎಲ್ಲ ಕರೀತಾರೆ, ಇವ ಹೆಸರು ಎತ್ತಿ ಕರೀತಾನೆ, ಇವ ಎಂತ ಅಂತ, ಮಾರ್ಕಂಡೇಯ ಇಲ್ಲಿ ಬಾ ಅಂತಾನೆ. ಓ ಸಿಟ್ಟಿನಲ್ಲಿ ಹತ್ತಿರವಾಗಲೇ ಮತ್ತೆ ಗುಣಮ್ಯ ಮುಸಿರಿನಲ್ಲಿ. ಹೀಗೆ ಅವನಿದು ಧ್ಯಾನದಲ್ಲಿ ಕಂಡದ್ದು. ಮಾರ್ಕಂಡೇಯ ಇಷ್ಟ ಆಗಿ ಹೊರಗೆ ನೀರಲ್ಲಿ ಇಲ್ಲ, ಮಗನೇ ತನ್ನ ಧ್ಯಾನದಲ್ಲಿ ಪ್ರಳಯ, ಪ್ರಳಯದಲ್ಲಿ ಮಗು, ತನ್ನ ಪ್ರವೇಶ ಇದೆಲ್ಲ ಇಲ್ಲ. ಆದರೆ ಅವನು ಕೇಳಿದ್ದದು ದೇವರ ಹತ್ರ, ನನಗೆ ಪ್ರಳಯವನ್ನು ನೋಡಬೇಕು, ಪ್ರಳಯ ನೋಡಲಿಕ್ಕೆ ಆಗ್ತದೆ ರೀ, ನನಗೆ ಆಕ್ಸಿಡೆಂಟಲ್ಲಿ ಒಮ್ಮೆ ನೋಡ್ಬೇಕು ಹೇಳಿದರೆ. ಅವನಿಗೆ ಆಕ್ಸಿಡೆಂಟ್ ನೋಡಿದೆ ಅಂತ ಪರಿಚಯ ಆಗಿರ್ತಾನೆ, ನೋಡಿದೆ ಇಲ್ಲಿ ಆಕ್ಸಿಡೆಂಟಲ್ಲಿ, ನನಗೆ ರೈಲ್ ಆಕ್ಸಿಡೆಂಟಲ್ಲಿ ಒಮ್ಮೆ ನೋಡಬೇಕು ಎಂತ ನೋಡೋದು, ಅನುಭವಿಸಿ ನೋಡೋದು, ಅನುಭವಿಸಿ ನೋಡ್ಲಿಕ್ಕೆ ಆಗೋದು, ಬೇಕಾದ ಗೊಂಬೆ ಇಟ್ಟು ನೋಡುವ, ನಿನ್ನದೊಂದು ಮಾಡಿ ಗೊಂಬೆ, ನೀನು ಅನುಭವಿಸ್ಲಿಕ್ಕೆ ಬರೋದಿಲ್ಲ ಸ್ವಯಂ. ಆದ್ದರಿಂದ ಪ್ರಳಯ ನೋಡುವುದು ಅಂದ್ರೇನು, ಪ್ರಳಯ ಅಂದರೆ ಸರ್ವನಾಶ, ಅದರಲ್ಲಿ ಮಾರ್ಕಂಡೆ ನಾಶ ಆಗ್ತಾನೆ, ನೋಡ್ಲಿಕ್ಕೆ ಯಾರಿದ್ದಾರೆ ಇಲ್ಲ, ಮುಕ್ತರು ಮಾತ್ರ. ಮತ್ತೆ ತೋರಿಸೋದೇ ಅವನಿಗೆ ಧ್ಯಾನದಲ್ಲಿ ತೋರಿಸಿಬಿಟ್ಟೆ, ಇದ್ದಕ್ಕಿದ್ದಾಗೆ ಧ್ಯಾನದ ಒಳಗೆ ಪ್ರವಾಹ ಮುಳುಗಿತು ಎದ್ದದ್ದು ಎಲ್ಲ. ಹಾಗಿದ್ದು ಯೋಗಿಗಳದ್ದು ಕನಸು, ಸತ್ಯವೇ ಅದು, ಯಥಾರ್ಥ ಅನುಭವಕ್ಕೆ ಬರುವಂಥದ್ದು ಅವನಿಗೆ. ಹಾಂ, ಇಂಥದ್ದೆಲ್ಲ ಈಗ ತುಂಬಾ ಡಿಫರೆನ್ಸ್ ಉಂಟು ಸಾಮಾನ್ಯ ವ್ಯಕ್ತಿಗೆ, ಸಾಧಕನಿಗೆ ಆಗತಕ್ಕಂತಹ ವ್ಯವಸ್ಥೆ, ನಿತ್ಯದಲ್ಲಿ ಆಗುವಂತಹ ನಮೂನೆ. ದುಸ್ವಪ್ನ ಆದರೆ ಅದಕ್ಕೆ ಪರಿಹಾರ ಇಲ್ಲಿ ಹೇಳ್ತಾ ಇದ್ದೆ. ಅದಕ್ಕೆ ಪರಿಹಾರಕ್ಕೆ ವ್ಯವಸ್ಥೆಯನ್ನು ಕೇಳಿದರೆ ರಾತ್ರಿ ಉಪವಾಸ. ದುಸ್ವಪ್ನ ಬಿದ್ದದ್ದು ಯಾವಾಗ, ರಾತ್ರಿ ಅಲ್ಲ ನೋಡಿ, ವಿನಿಯೋಗದ ಕ್ರಮ.
ರಾತ್ರಿಯ ಕಥೆಗೆ ರಾತ್ರಿ ಇದ್ದೇ ವಿನಿಯೋಗದ ವ್ಯವಸ್ಥೆ. ನಿಮ್ದು ಬೇರೆ ವಿಷಯಕ್ಕೆ ರಾತ್ರಿ ದೇವಿ ಕಥೆ ಅಂದರು. ರಾತ್ರಿ ದೇವಿ ಉಪಾಸನೆ ಮಾಡಿದರೆ, ರಾತ್ರಿ ಉಪಾಸನೆ ಮಾಡಿದರೆ ನಿಮಗೆ ರಾತ್ರಿ ಆದ ಏನೊಂದು ಹೆಚ್ಚು ಕಡಿಮೆ ಉಂಟು ದುಸ್ವಪ್ನ ಉಂಟು, ಅದರ ಪರಿಹಾರ ಆಗ್ತದೆ. ದುಸ್ವಪ್ನೇ ಸಾ ಪ್ರಪೂಜಿತ ನೋಡಿ, ಇಲ್ಲಿ ಸ್ವಲ್ಪ ಔಟ್ ಮಾಡ್ತಾರೆ ವಿಷಯಗಳನ್ನು. ಸಾ ಅಂತ ಹೇಳ್ತಾರೆ, ಸಾ ಅಂದರೆ ಸಾರಭೂತಳು ಅಂತ ಅರ್ಥ, ಶ್ರೇಷ್ಠಳು ಅಂತ ಅರ್ಥ. ಸಾರತ್ವ ಸಾರನಾಮಾಸ ಒಂದು, ಸಹ ಅಂದರೆ ಅವನೊಂದ್ರಿಂದ, ಅವನೊಂದ್ರೆ ಎತ್ತರದವನು ಅಂತ ಅರ್ಥ. ಹಿ ಕ್ಯಾಪಿಟಲ್ ಹೆಚ್ಚಾಗಿ ಬರೆದ್ರೆ ಅವನೊಂದ್ರೆ ಏನರ್ಥ, ಹಿ ಅಂದರೆ, ಹಿ ಅಂದರೆ ಮೈಟ್ ಎಂದ ಅರ್ಥ, ಅವನೊಂದರ್ಥ ಸುಪ್ರೀಂ ದೇವನೊಂದು ಅರ್ಥ. ಇದು ಸಂಸ್ಕೃತದಲ್ಲಿ ಕಂತ ಕತೆ. ಸಹ ಅಂದರೆ ಪುರುಷ ಅಂತ ಅರ್ಥ, ಕೊನೆಯ ಲೆಟರ್ ಸಹ ಅಂದರೆ. ಹಾಂ, ಪುರುಷ ಅಂದರೆ ಪುರು ಸಹ ಅಂತ, ಪುರು ಅಂದರೆ ಪೂರ್ಣನು ಅವನು ಅಂತ, ಅದು ಹೇಳಬೇಕಾಗಿಲ್ಲ. ಅವನು ಅಂದರೆ ಪೂರ್ಣನು ಅಂತ ಅರ್ಥ. ಅವನು ಪೂರ್ಣನು ಎರಡನೇ ಯಾಕೆ ಹೇಳಬೇಕು ಅಂದ, ಪುರುಷ ಮೂರು ಅಕ್ಷರಗಳು ಬೇರೆ ಬೇರೆ ಚಿಂತನೆಯಲ್ಲಿ. ವಾಸ್ತವವಾಗಿ ಅವನು ಪಾಲನೆ ಮಾಡ್ತಾನೆ, ಅವನು ಸಂಹಾರ ಮಾಡ್ತಾನೆ, ಅವನು ಎಲ್ಲರ ಒಳಗೂ ಸಹ ಎಲ್ಲರನ್ನು ಸಹ ಸೃಷ್ಟಿಯಲ್ಲಿ ತರ್ತಾನೆ. ಅದರಿಂದ ಸ ಅಂದರೆ ಸರತಿ ಅಥವಾ ಸೃಷ್ಟಿಂ ಕರೋತಿ ಅಂತ ಅರ್ಥ, ಭೂ ಅಂದರೆ ಪಾತಿ ಅಂತ ಅರ್ಥ, ನೋಡಿಕೊಳ್ತಾನೆ ಅಂತ ಅರ್ಥ, ರ ಅಂದರೆ ರಿಂಕ್ಷಯ ಅಂತ ನಾಶ ಮಾಡ್ತಾನೆ ಅಂತ ಅರ್ಥ. ಹೀಗೆ ದೇವರ ಹೆಸರುಗಳನ್ನು ಹೇಳುವ ರೀತಿಗಳಿವು. ಒಂದೊಂದು ಅಕ್ಷರದಲ್ಲಿ ಕರೀತಾರೆ, ಕಡೆ ಅಕ್ಷರ ಶುರು ಅಕ್ಷರ ಮೊದಲ ಅಕ್ಷರ ಏನೇನೋ ಮಾತಾಡಿಸ್ತಾರೆ ದೇವರನ್ನು. ಹಾಗಾಗಿ ಆ ಪುರುಷನ ಮಡದಿ ಇವಳು ಸಾ ಪುರುಷ, ಇವಳು ಎಲ್ಲೆಡೆ ತುಂಬಿದವಳು, ಎಲ್ಲವನ್ನು ಸೃಷ್ಟಿ ಮಾಡುವವಳು, ಎಲ್ಲರ ಸಂಹಾರಕ್ಕೆ ಪಾತ್ರಳು, ಎಲ್ಲರ ನೋಡಿಕೊಳ್ಳುತ್ತಾ ಇದ್ದಾಳೆ. ಎಲ್ಲ ಅರ್ಥಗಳು ಬರಬೇಕು ನಮಗೆ. ಹಾಗಾಗಿ ರಾತ್ರಿಯ ಉಪಾಸನೆ ಮಾಡಿದರೆ ಅದು ಪ್ರಪೂಜಿತ. ಪ್ರ ಅಂದರೆ ಪ್ರಕರ್ಷ ಅಂತ ಅರ್ಥ, ಒಳ್ಳೆ ಅಂತ ಅರ್ಥ. ಚೆನ್ನಾಗಿ ಪೂಜೆ ಮಾಡಬೇಕು, ಮತ್ತು ಅರ್ಧಂಬರ್ಧ ಗಡಿಬಿಡಿ ತಪ್ಪು ತಪ್ಪು ಎಲ್ಲ ಮಾಡಲಿಕ್ಕಿಲ್ಲ. ಸರಿಯಾಗಿ ತಿಳ್ಕೊಂಡು ಚಂದವಾದ ವಸ್ತುಗಳಿಂದ ಒಳ್ಳೆಯ ವ್ಯವಸ್ಥೆಗಳಲ್ಲಿ ಮಾಡಬೇಕು. ಇವತ್ತು ನಮ್ಮದು ದ್ರವ್ಯ ದೇಶ ಕಾಲ ಮಂತ್ರ ತಂತ್ರ ಎಲ್ಲ ಹಾಳೆ, ಸರಿ ಇಲ್ಲ, ವಸ್ತುಗಳು ಸರಿ ಇಲ್ಲ, ಅಂಗಡಿಯ ವಸ್ತುಗಳು ನಮ್ಗೆ ಗೊತ್ತಾಯ್ತು. ಈಗ ತುಪ್ಪ ಎಂಥದ್ದು ಅಂತ ಹೇಳ್ತಾರೆ ಅವರೇ, ಅದರಲ್ಲಿ ನಾವು ಲಡ್ಡು ಮಾಡಿದ್ರೇನು ಪಾಯಸ ಮಾಡಿದ್ರೇನು, ಹಾಗಾಗಿ ಅಪರಾಧವೇ ಆಗ್ತದೆ. ಅದರ ಬದಲಿಗೆ ಮಾಡದೇ ಇದ್ರೆ ಚಂದ ಆಗ್ತದಲ್ಲ, ಹಾಗೆ. ಆದ್ರಿಂದ ಅದು ಹೋಯ್ತು. ದ್ರವ್ಯ ದೇಶ, ನಮ್ಮದು ದೇಶ ಎಲ್ಲಿ ಕೇಳಿದರೆ ಹೋಮ ಹವನಗಳಿಗೆ ಪೂಜೆ ಪುನಸ್ಕಾರಗಳಿಗೆಲ್ಲ ಅಂಗಳದಲ್ಲಿ ಶಾಮಿಯಾನ ಎಲ್ಲ ಹಾಕಿ ಮಾಡಲಿಕ್ಕೆ ಹೋಗ್ತೇವೆ, ಅಲ್ಲೆಲ್ಲ ನಾಯಿಯೆಲ್ಲ ಓಡಾಡಿರ್ತದೆ. ದೇಶ ನಾವೇನು ಸೆಗಣಿ ತರುವುದು ಇಲ್ಲ, ವ್ಯವಸ್ಥೆ ಮಾಡುವುದಿಲ್ಲ. ಆ ಶಾಮಿಯಾನ ಯಾರ್ಯಾರದ್ದು ಎಲ್ಲೆಲ್ಲಿದ್ದು ಏನೇನಿದ್ದು ಅದು ಬೊಜ್ಜಕ್ಕೂ ಅದೆಯ ಮತ್ತು ಬ್ರಹ್ಮಕಲಶಕ್ಕೂ ಅದುವೆಯ. ಹಾಗಾಗಿ ಆಶೋಚದವರು ಮುಟ್ಟಿರ್ತಾರೆ ಅದನ್ನು, ಅದು ಅಲ್ಲಿ ವಸ್ತ್ರಗಳದ್ದಾದ್ರಿಂದ ಎಲ್ಲರದನ್ನು ಒಟ್ಟಿಕೊಂಡೇ ಇರ್ತಾರೆ. ಕೆಲಸದವರು ಮುಟ್ಟಿರ್ತಾರೆ, ಎಲ್ಲರೂ ಮಾತಾಡಲಿಕ್ಕಿಲ್ಲ, ಎಲ್ಲ ವಸ್ತುಗಳದಕ್ಕೆ ತಾಗಿಕೊಂಡಿರ್ತೇವೆ, ಗೋಣಿಯಲ್ಲಿ ಅದಕ್ಕೆ ಆನಿಸಿ ಇಟ್ಟಿರ್ತಾರೆ. ಹೀಗಾಗಿ ಅದರ ಪ್ರಯೋಜನವೇ ಇಲ್ಲ ಕಟ್ಟುವಂಥದ್ದಲ್ಲಿ, ಏನು ಮಾಡುವಾಗಿಲ್ಲ. ದೇಶ ಕಾಲ, ನಮಗೆಲ್ಲರಿಗೂ ಆದಿತ್ಯವಾರ ಆಗಬೇಕು ಕೊನೆಗೆ ನೋಡಲಿಕ್ಕೆ ಹೋದರೆ. ಕ್ರೂರವಾರಗಳ ದಿವಸ ನಾವು ಹೇಳಿದ ಹೊತ್ತು ಬೆಳಿಗ್ಗೆ ಬೇಗ ಹೇಳುವುದಿಲ್ಲ. ಸ್ನಾನ ಮಾಡುವಾಗಲೇ ಅವನು ತಪ್ಪು ಸ್ನಾನ ಮಾಡಿದ್ರಿಂದ ಲೆಕ್ಕಕ್ಕಿಲ್ಲ, ಒಂದೋ ಎರಡು ಗಂಟೆಗೆ ಸ್ನಾನ ಮಾಡಿ ಕೂತೋಡ್ತಾನೆ. ಬೇಗ ಹೇಳಿದ್ದಾರೆ ಅವರು ಅಂತೇಳಿ, ಚಂದ ಮಾಡಿ, ನನಗೆ ನಿದ್ದೆ ಬರಲಿಲ್ಲ, ಒಳ್ಳೆ ಗೀಸರನ್ನು ಮಾಡಿದ್ದೇನೆ, ಚಂದ ಮಾಡಿ. ಅದಕ್ಕೆ ಯಾವ ಕರ್ಮಕ್ಕೆ ಅದು, ಆವತ್ತು ಬಿಸಿನೀರನ್ನೆಲ್ಲ ಸ್ನಾನ ಮಾಡಿಕೊಂಡು ಎರಡು ಗಂಟೆಗೆ, ಆ ದಿನದ್ದೇ ಲೆಕ್ಕ ಅಲ್ಲ, ಆ ದಿನಕ್ಕೆ ಸ್ನಾನ ಮಾಡಿದ್ರೆ 4 ಗಂಟೆ ಮಾಡಬೇಕು. ಇವು ರಾತ್ರಿ ಇನ್ನೊಂದು ದಿವಸ ಮಾಡಿ ಇವತ್ತಿನ ಬೆಳಗಿನ ಪೂಜೆ ಪುನಸ್ಕಾರಕ್ಕೆ ಬಂದರೆ ಪೂರಾ ಇದ್ದವರನ್ನು ಮೈಲಿಗೆ ಮಾಡಿಬಿಟ್ಟು ಆಯಿತು, ಸರಿ ಸ್ನಾನ ಮಾಡಿದವರು ಹಾಳಾಗ್ತಾರೆ ಇದರಿಂದ. ಒಂದೋ ಹಾಗೆ, ಒಂದು 7 ಗಂಟೆ ನಂತರ ಸ್ನಾನಕ್ಕೆ ಹೋಗಿ ಬರೋದು ಇವ ಪುಣ್ಯಾತ್ಮ ಯಜಮಾನ, ಬರ್ತೇನೆ ಹೇಳ್ತೇನೆ ಹೇಳ್ತಾನೆ. ಅಲ್ಲಿ ಮಗ ನಿನ್ನೆ ರಾತ್ರಿ ತುಂಬ ತಡ ಆಗಿದೆ, ಎಲ್ಲ ರಿಪೇರಿ ಆಗುವಾಗ ತಯಾರಾಗುವಾಗ 7 ಗಂಟೆ ಸ್ನಾನ, ಅದು ತಪ್ಪಿದವನ ಸ್ನಾನ, ಸ್ನಾನದ ಪೀರಿಯಡ್ ಅಲ್ಲ. ಹೀಗೆ ಯಾವುದು ಸರಿ ಇಲ್ಲ. ದ್ರವ್ಯ ದೇಶ ಕಾಲ ಇನ್ನು ಮಂತ್ರವ ಅದು ತಪ್ಪೆ, ಅರ್ಥ ಗೊತ್ತಿಲ್ಲದೆ ಎಲ್ಲಿಗೋ ಹೇಳುವುದನ್ನು ಎಲ್ಲಿಗೋ ಹೇಳಿಯವ. ಮನೆ ಒಕ್ಕಲ ಮಂತ್ರವನ್ನು ಶ್ರಾದ್ದಕ್ಕೆ ಹೇಳ್ತಾನೆ, ಶ್ರಾದ್ದ ಮಂತ್ರವನ್ನು ಮನೆ ಒಕ್ಕಲಲ್ಲಿ ಹೇಳ್ತಾನೆ. ಅವನ ಕೈಯಲ್ಲಿರುವುದು PDF ಅಷ್ಟೇ, ಅದನ್ನೇ ಉಪಯೋಗಿಸಿಕೊಳ್ತಾನೆ. ಎಂತ ಮಾಡುವಾಗಿಲ್ಲ, ಮಾಡಿಸುವವರಿಗೆ ಒಂದು ಚೂರು ಅಕ್ಕಲಿಲ್ಲ. ಅವ್ರು ಎಂತ ಮಾಡಿದ್ದಕ್ಕೂ ದಕ್ಷಿಣೆ ಕೊಟ್ಟು ಕೈ ಮುಗಿದು ಹೋಗ್ತಾರೆ. ಎಂಥದ್ದಾದ್ರೂ ಅದರಲ್ಲಿ ಪರ್ಚೇಸ್ ಮಾಡ್ತಾರೆ. ನಿಮ್ಮ ಕರ್ಮಕ್ಕೆ ನಾವು ದುಡ್ಡು ಕೊಟ್ಟಿದ್ದೇವೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದರ ಪ್ರಾರಬ್ಧ ನಿಮಗೆ ಹೇಳಿ ಅವ ಯಜಮಾನ ಕೈ ತೊಳೆದು ಬಿಡ್ತಾನೆ. ಎರಡು ಬೊಂಡ ಇಟ್ಟು ಉದ್ದ ನಮಸ್ಕಾರ ಮಾಡಿ ಅದರ ಆಚೆಗೆ ಇಲ್ಲ, ಅಲ್ಲಿಂದ ಪರ್ಚೇಸ್ ಮಾಡಿದ್ದಾನೆ. ಇವತ್ತು ಪುರೋಹಿತರನ್ನು ಪೂಜೆಯವರನ್ನು ಇವರನ್ನೆಲ್ಲ ತಂತ್ರಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ. ಎಷ್ಟು ಎಷ್ಟು ಅಂತ ಹೇಳಿ ಅವ್ರ ಹತ್ರ ಹೇಳ್ತಾರೆ ಕಾಂಟ್ರಾಕ್ಟ್, ಎಷ್ಟು ಕೊಡಬೇಕು ನಿಮಗೆ. ಅವ್ರು ಹೇಳಿದ್ದನ್ನೇ ಕೊಟ್ಟಿರ್ತಾರೆ, ಮುಗಿದೋಯ್ತಾನೆ ಮತ್ತೇನುಂಟು, ದ್ರವ್ಯ ವಸ್ತು ಎಲ್ಲ ನಿಮ್ಮದೇ ಅಂದಾನೆ. ಎಷ್ಟು ಕಷ್ಟ ಆಗ್ತದೆ ನೋಡಿ. ಇವ ತಯಾರು ಅಂದರೆ ಒಬ್ಬ ಯಜಮಾನನಲ್ಲಿ ನೀನು ಹೋಮಕ್ಕೆ ಬೇಕಾದ ವಸ್ತು ಪಟ್ಟಿ ಕೊಟ್ಟಿದ್ದೇನೆ ತಯಾರು ಮಾಡು ಅಂದರೆ ಅವನು ಸೊಂಟ ಬಗ್ಗುವುದಿದ್ದರೆ ಸರ್ವೀಸಿಗೆ ದೇವರು ದುಡ್ಡಾದರೂ ಕೊಡ್ತಿದ್ದ, ಅಷ್ಟರಲ್ಲಿ ಅವನ ಪಾಪ ನಿವೃತ್ತಿ ಆಗ್ತಿತ್ತು. ಇದು ಅವ ಜಲ್ಲಿ ದನೇನು ಮಾಡೋದಿಲ್ಲ, ಎಲ್ಲ ಉಳಿದವರು ಮಾಡೋದು, ಅವರದ್ದೇ ಪಾಪ ನಿವೃತ್ತಿ ಆಗ್ತದೆ, ಇವನದ್ದು ಏನಾಗೋದಿಲ್ಲ. ಅವನ ಹತ್ರ ಮಾಡಿಸ್ಬೇಕು ನಾವು. ಅದರಿಂದ ದ್ರವ್ಯ ದೇಶ ಕಾಲ ಮಂತ್ರ ತಂತ್ರ ಏನು, ನಮ್ಮ ತಂತ್ರಗಳೆಲ್ಲ ಏನು ಸರಿ ಇಲ್ಲ. ಆ ಕೈಯಾಟಗಳೆಲ್ಲ ಮಾಡುವಾಗ ಮಾಡುವುದಿಲ್ಲ,
ಆ ನಂತರ ಮಾಡಿಸ್ತಾರೆ. ಪ್ರಯೋಜನ ಏನು? ಈಗ ಆರತಿ ಆಗುವಾಗ ಗಂಟಾವಣೆ ಅಲ್ಲಾಡಿಸಬೇಕು ಅಂತ ಕ್ರಮ. ಅದಕ್ಕೋಸ್ಕರ ಎಡಗೈಯಲ್ಲಿ ಅದು ಗಂಟಾವಣೆ ಆರತಿ ಮಾಡ್ತಾರೆ. ಇದು ಪ್ರೋಸೆಸ್, ಆರತಿಗೆ ಗಂಟಾವಣೆ ಕ್ರಮ. ಇದೇನು ಗೊತ್ತುಂಟ? ಕಲಶ ಪೂರಣ ಮಾಡುವಾಗ, ತಂದಿಡುವಾಗ, ಅದಕ್ಕೆ ರತ್ನಾದಿಗಳನ್ನು ಹಾಕುವಾಗ, ಪಲ್ಲವಗಳನ್ನು ಇಡುವಾಗ ಎಲ್ಲ ಮಂತ್ರ ಹೇಳಿಕೊಂಡು ಇವ ಅದನ್ನೆಲ್ಲ ರೆಡಿ ಮಾಡಿ ಇಡ್ತಾನೆ. ಮತ್ತೆ ಕೊನೆಯೊಬ್ಬ ಬಂದವ ಹೇಳಿಬಿಡ್ತಾನೆ, ಆ ಕಲಶ ಕಲಶ ಶ್ರೀಮುಖ ವಿಷ್ಣು ಪಲ್ಲವ ಮಂತ್ರ ಎಲ್ಲ ಹೇಳ್ತಾನೆ. ಪ್ರಯೋಜನ ಏನು? ಎಲ್ಲ ಆಗಿ ಆಗಿದೆ, ಅದು ಪ್ರಯೋಜನ ಇಲ್ಲ. ಮಾಡುವಾಗ ಹೇಳಬೇಕು, ಆರತಿ ಯಾವಾಗ ಗಂಟೆ ಆಲ್ರೆಡಿ ಹೊಡೆದು ಅವ ನೀನು ಚಂಡೆ ಹೊಡೆದು ಹೊಡೆದು ಬಿಡು, ನೀನು ನಾವು ಪೂಜೆ ಮಾಡಿ ಮಾಡ್ತಾ ಹೇಳಿದ್ರೆ ಏನು ಪ್ರಯೋಜನ ಉಂಟು? ಅದಾಗಲಿಲ್ಲ, ಅದಾಗಲಿ, ಅದಕ್ಕೊಂದು ವ್ಯವಸ್ಥೆ ಇದೆ. ಅದನ್ನು ತಂತ್ರ ಭಾಗಗಳು ಅಂದರೆ ಭಾರಿ ಸೂಕ್ಷ್ಮ, ಒಂದು ಚೂರು ಅಲ್ಲಾಡಿಸಿದ್ರೂ ಹೆಚ್ಚು ಕಡಿಮೆ ಆದರೂ ಏನೇನೋ ಆಗ್ತದೆ, ಆಗೋದಿಲ್ಲ. ಹೀಗಾಗಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಆಗುವಾಗ ಪೂರ ನಮ್ಮ ಪ್ರಯತ್ನಗಳು ಸೋಲ್ತಾರೆ. ಅದರಿಂದ ಅವ್ರು ಹೇಳ್ತಾರೆ, ಚಂದವಾಗಿ ಮಾಡಿ, ಸ್ವಲ್ಪವಾದರೂ ಮಾಡಿ, ಒಳ್ಳೆಯದಾಗಿರಲಿ ಅಂತ ಹೇಳ್ತಾರೆ. ಅದರಿಂದ ಪ್ರಪೂಜಿತ ಚೆನ್ನಾಗಿ ಅನ್ನುವಾಗ ಇಷ್ಟು ಮುಖಗಳನ್ನು ಇಟ್ಟುಕೊಂಡ್ರು. ಸುಲಭ ಇಲ್ಲ ಪೂಜೆ ಮಾಡಲಿಕ್ಕೆ, ದ್ರವ್ಯಗಳು ಅಂಗಡಿಯಿಂದ ತಂದಾಗ, ಇವತ್ತು ನಾವು ನೋಡಿದ್ದೇವಲ್ಲ ಹಲಾಲಿನ ಕತೆ ಅಂತ ಹೇಳಿಕೊಳ್ಳುವ ಲೆಕ್ಕದಲ್ಲಿ ಅವನು ಕಚ್ಚಿಯೇ ಮಾಡ್ತಾನೆ, ಉಗುಳಿಯೇ ಮಾಡ್ತಾನೆ, ತೊಳೆಯುವುದರಲ್ಲಿಯೂ ಅರ್ಥ ಇಲ್ಲ, ತಂದದ್ರಲ್ಲಿಯೂ ಅರ್ಥ ಇಲ್ಲ, ಮೋರಿಯಲ್ಲೇ ಬಿಸಾಡ್ತಾರೆ. ನಾವು ಗಣೇಶ ಹಬ್ಬ ನೋಡಿ, ಕೃಷ್ಣಾಷ್ಟಮಿ ನೋಡಿ, ಹೂಗಳಲ್ಲೆಲ್ಲಿ ಬಿದ್ದಿರ್ತದೆ, ಎಲ್ಲಿ ಬಿದ್ದಿರ್ತದೆ? ಚಪ್ಪಲಿ ಹೇಗಿರ್ತದೆ? ಶೋರೂಮಲ್ಲಿ ಜಿಗ್ ಜಿಗ್ ಜಿಗ ಅಂತ ದೀಪದಲ್ಲಿ ಇರ್ತದೆ. ಗ್ಲಾಸ್ ಕೇಸ್ ಬೇರೆ, ದಿನಾ ಒರೆಸ್ತಾನೆ ಗ್ಲಾಸನ್ನು ಶೂವನ್ನು. ಈ ಹೂವಿನ ಕತೆ ನೋಡಿ, ದೇವರ ಮೈ ಮೇಲೆ ಬೀಳುವಂಥದ್ದು, ಅದು ಕಾಲಡಿ ಬೀಳುವಂಥದ್ದು ದೇವರದ್ದಲ್ಲ ಮನುಷ್ಯನದ್ದು, ಇದು ದೇವರ ಮೇಲೆ ಬೀಳ್ತದೆ ವಿಗ್ರಹದ ಮೇಲೆ. ನಾವೇನು ಸ್ವಯಂ ವ್ಯಕ್ತ ಅನಾದಿಕಾಲದ್ದು 10,000 ವರ್ಷ ಎಲ್ಲ ಹೇಳ್ತೇವೆ, ಅಂಥ ಪ್ರತಿ ಮೇಲೆ ಬೀಳ್ತದೆ. ಅವನು ಅದರ ಮೇಲೆ ಕೂತ್ಕೊಂಡು, ಗೋಣಿ ಮೇಲೆ ಕಾಲಿಟ್ಟುಕೊಂಡು, ಕೈಯಲ್ಲಿ ಕೆಲವೊಮ್ಮೆ ಕಚ್ಚಿಕೊಂಡು ತಿಂದುಕೊಂಡು, ಅದರಲ್ಲೇ ಕಟ್ಟಿಕೊಂಡು ಮಾಲೆ ಮಾಡಿ ಕೊಡ್ತಾನೆ. ಪ್ರಯೋಜನ ಏನು? ಅವನಿಗೇನು ಭಯಭಕ್ತಿ ಉಂಟ? ಅವನಿಗೆ ದುಡ್ಡು ಬೇಕಷ್ಟೇ. ದಂಡೆ ಮಾಲೆ ಹೇಳಿದ್ದಾರೆ ಆಡು, ಅವನು ಬೈತಾನೆ ಕೆಲವೊಮ್ಮೆ, ನಾನು ಒಂದೇ ದಿವಸದಲ್ಲಿ 25 ಕಡೆ ಹೇಗೆ ಕೊಡೋದ್ರಿ, ಬೈತಾನೆ ಮತ್ತೆ. ಅವನು ನಮಗೆ ಬೈದು ಬೈದುಕೊಂಡೇ ಮಾಲೆ ಕಟ್ಟಿ ಕೊಡೋದು. ಇವತ್ತು ಸಾಯಲಿಕ್ಕೆ ಎಲ್ಲರೂ ನಮ್ಮ ಹತ್ರ ಇವತ್ತೇ ಕೇಳ್ತಾ ಇದ್ದಾರೆ. ಹಾಂ, ಹೇಳ್ತಾನೆ ಒಳ್ಳೆ ದಿವಸ ಇದ್ದರೆ ಅವನಿಗೆ ಮಾಲೆ ಕಟ್ಟಿ ಕಟ್ಟಿ ಕಷ್ಟ ಆಗಿ ಅವನು ನಮಗೆ ಬೈದು ಬೈದು ಕಟ್ಟಿದ್ದನ್ನು ದೇವರಿಗೆ ನಾವು ಹಾಕಬೇಕು. ದುಡ್ಡು ಜಾಸ್ತಿ ಕೊಟ್ಟದ್ದು ಅವತ್ತೇ ಜಾಸ್ತಿ. ಒಂದು ಚೆಂಡು ಮಲ್ಲಿಗೆಗೆ ಅವನು 5,000 4,000 ಅಟ್ಟೆಗೆಲ್ಲ ಕೇಳುತ್ತಾನೆ. ಆದರೂ ನಾವು ಪಟ್ಟು ಬಿಡದೆ ಬೇತಾಳನಂತೆ ಕೊಟ್ಟೇ ಬಿಡು ಅಂತೇಳಿ ಅವನ ಹತ್ರ ಮನೆಗೆ ಹೋಗಿ ಅವನು ತೆಗೆಯದಿದ್ರು ಫೋನಿಗೆ ಒಂದು ಬೈದು ತರ್ತೇವೆ, ಇದು ಬೇಕ ದೇವರಿಗೆ ಅಂದರೆ. ಅವನು ದೇವರು ಮೊದಲೇ ಹೇಳಿದ, ಕ್ರಯ ಕ್ರೀತಂ ಅಂದ, ದುಡ್ಡಿಗೆ ತಂದದ್ದು ಪುಷ್ಪ ನಾನು ಬಯಸುವುದಿಲ್ಲ ಹೇಳ್ತಾನೆ. ನಮಗೆ ಅದು ಕಿವಿಗೇ ಕೇಳುವುದಿಲ್ಲ. ಶತಾಪರಾಧ ಪಟ್ಟಿ ಮಾಡಿ ನಾನು ಅದನ್ನು ಹಾಕ್ಬೇಕು ಹೇಳೋದು ಕೆಲವೊಮ್ಮೆ ಗೋಡೆಯಲ್ಲಿ. ಎಷ್ಟು ಅಪರಾಧಗಳು ಇರ್ತವೆ ಇದು ಬೇಡ ಹೇಳಲಿಕ್ಕೆ. ಹಾಂ, ಕೈಯಲ್ಲಿ ತಂದದ್ದು, ತೊಳೆಯದೆಗೂ ತಂದದ್ದು, ನಿನ್ನೆ ಕೊಯ್ದು ತಂದದ್ದು ನೋಡಿ, ಇದೆಲ್ಲ ಅಪರಾಧ. ನಿನ್ನೆ ಕೊಯ್ದು ಆಗೋದಿಲ್ಲ ನಮಗೆ, ಇದನ್ನೆಲ್ಲ ಬರ್ದಾಗಿದ್ದರೆ ದೇವರಿಗೆ ಪುಷ್ಪವೇ ಇಲ್ಲವಾಗಿ ಹೇಳ್ತಾರೆ. ಮತ್ತೆ ವಿಷಯ ನೋಡಿದ್ರು ಎಷ್ಟು ಕಷ್ಟ ಇರ್ತದೆ ನೋಡಿ. ಹೀಗೆ ಪ್ರಪೂಜಿತ ಅಂದರೆ ಆ ಶಬ್ದಗಳು ನಮ್ಮನ್ನು ಅಲ್ಲಾಡಿಸ್ತವೆ. ಹೇಳಲಿಲ್ಲ ಅವರು, ಹೇಳಿದ್ದಾರೆ, ಸೂಕ್ಷ್ಮವಾಗಿ ಹೇಳಿ ಹೋಗಿದ್ದಾರೆ, ಬೇರೆ ಕಡೆ ರೆಫರೆನ್ಸ್ ಕೊಟ್ಟಿದ್ದಾರೆ. 100 ಅಪರಾಧ ಪಟ್ಟಿ ನೋಡು, ಚೆನ್ನಾಗಿ ಪೂಜೆ ಮಾಡೋದು ಕಲೀಲಿಕ್ಕೆ ಬರ್ತದೆ, ಮುಗಿತದಲ್ಲ ಅಂತ ಮಾಡು. ದುಸ್ವಪ್ನೇ ಸಹ ಪ್ರಪೂಜಿತ ಪಾಯಸೇನ ಹರೇತ್ ಮೃತ್ಯುಂ. ಅವಳ ಪೂಜೆ ಪುನಸ್ಕಾರ ಮಾಡಿ ಹೋಮ ಹವನದಲ್ಲಿ ಏನು ಉಪಯೋಗಿಸಬೇಕು? ಪಾಯಸ, ಪಯಸ್ಸುತಂ. ಪಾಯಸ ಅಂದ್ರೆ ಏನರ್ಥ ಅದು ಗೊತ್ತಿಲ್ಲ, ಪಾಯಸ ಅಂದ್ರೆ ಏನು ಗೊತ್ತಿಲ್ಲ. ಪಾಯಸ ಅಂದ್ರೆ ಪಯಶ್ರುತಂ. ಪಯ ಅಂದ್ರೆ ಹಾಲು, ಹಾಲಿನಲ್ಲಿ ಬೇಯಿಸಿದ್ದು ಅಂತ ಅರ್ಥ ಪಾಯಸಕ್ಕೆ. ಮತ್ತೆ ಉಳಿದದ್ದಕ್ಕೆ ಏನದು, ಅದು ಉದುರಿದಕ್ಕೆ ಪರಮಾನ್ನ ಅಂತ ಹೇಳ್ತಾರೆ. ಪರಮಾನ್ನ ಬೇರೆ, ಪಾಯಸ ಬೇರೆ. ಹಾಲಿನಲ್ಲಿ ಬೇಯಿಸಿದ್ದಾದ್ರೆ ಪಾಯಸ, ಉಳಿದದ್ದು ನೀವು ತೆಂಗಿನಕಾಯಿ ಹಾಲು ಹಾಕಿತ್ತು, ದನದ ಹಾಲಲ್ಲ. ಉಳಿದದ್ದಕ್ಕೆ ನೀವೇನೋ ಬೆಲ್ಲ ಹಾಕಿರ್ತೀರಿ, ಇದಕ್ಕೆ ಬೆಲ್ಲ ಹಾಕಲಿಕ್ಕಿಲ್ಲ. ಅದಕ್ಕೆ ಹೇಳಿದ್ರು ಇದು ಪಯ ಅಂದರೆ ಹಾಲು. ಹಾಂ, ಆದರೆ ಕೇವಲ ದನದ ಹಾಲಿನಲ್ಲಿ ಇದು ದನಕ್ಕೆ ಮಹತ್ವ ಕೊಟ್ಟದ್ದು. ಯಾಕೆ ಅಂದರೆ ಈಗ ಬಂತು, ನಾವು ನೋಡಿದ್ದು ಯಾರನ್ನು, ರಾತ್ರಿ ದೇವಿಯನ್ನು ಅಂದರೆ ದುರ್ಗಾದೇವಿಯನ್ನು ಅಂದರೆ ಲಕ್ಷ್ಮಿಯನ್ನು, ಅವಳು ಇನ್ನೊಂದು ಮುಖ. ಧೇನುವಿನಲ್ಲಿ ಲಕ್ಷ್ಮಿಯ ಪರಿಪೂರ್ಣವಾದ ಪ್ರಶಸ್ತಿ. ಯಾ ಲಕ್ಷ್ಮೀ ಸರ್ವಭೂತಾನಾಂ ಸರ್ವದೇವೇಶು ಚ ಸ್ಥಿತ ಸಾ ದೇವಿ ಧೇನು ರೂಪೇಣ ಮಮ ಪಾಪಂ ವ್ಯಪಹತು ಅಂತ ಪ್ರಾರ್ಥನೆ ಕ್ರಮ ಹೇಗೆ ಅಂದರೆ, ಲಕ್ಷ್ಮಿ ದನದ ಅಲ್ಲಿ ಸಿಕ್ಕಿದ್ದಾಳೆ ನಮಗೆ, ಎಲ್ಲ ಅಂಗಾಂಗಗಳಲ್ಲಿ ದನದಲ್ಲಿ ಲಕ್ಷ್ಮಿ ಪ್ರಧಾನವಾಗಿ ಗೊತ್ತಿದ್ದಾಳೆ. ದನವೇ ಲಕ್ಷ್ಮಿ ಇದ್ದಾಗ, ದನವೇ ಧನ ಇದ್ದಾಗೆ ನಮಗೆ. ಹಿಂದಿನ ಕಾಲದಲ್ಲಿ ಗೋವೆ ಪ್ರಧಾನವಾದಂತಹ ಎಕ್ಸ್ಚೇಂಜಲ್ಲಿ ಇತ್ತು ಗೋ ಸಂಪತ್ತು. ಅದರಿಂದ ವಿರಾಟನ ಗೋಗ್ರಹಣ ಎಲ್ಲ ಆದ ಕತೆ, ಸಂಪತ್ತನ್ನು ಬಾಚುವ ರೀತಿ. ಆದರೆ ಹಿಂದೆಲ್ಲ ಯಜ್ಞ ಮಾಡುವವರಲ್ಲಿ ಶತಗೂ ಸಹಸ್ರಗೂ ಎಲ್ಲ ಹೇಳುದು, ಎಷ್ಟು ಖರ್ಚಾಗ್ತದೆ ಅಂತ ಹೇಳಿದರೆ 100 ದನ ಖರ್ಚಾಗುವಷ್ಟು ನಮ್ಮಲ್ಲಿ ಹೋಮ, ನಮ್ಮದು 1,000 ದನ ಖರ್ಚಾಗುವ ಹೋಮ ಅಂತ ಸಹಸ್ರಗೂ ಶತಗೂ ಅಂತ ಕರೆಯುದು ಹೋಮವನ್ನು. ಲೆಕ್ಕ ಹೇಗೆ ಅಂತ
ಕೃಷ್ಣ ಹುಟ್ಟಿದಾಗ ಅಯ್ಯುತಾಪ್ಲ ತೋಗವಾಂ ವಸುದೇವ ಸಂಕಲ್ಪ ಮಾಡಿದ್ದಂತೆ. ಕೃಷ್ಣ ಹುಟ್ಟಿದಾಗ ದನದಾನ ಮಾಡ್ತೇನೆ, ಎಷ್ಟು? 10,000. ಇವತ್ತು ಒಂದು ದನದಾನ ಮಾಡಲಿಕ್ಕೆ ನಮಗೆ ಆಚೀಚೆ ಆಗ್ತದೆ, ಕೊಡುವವರಿಗೂ ತಗೊಳ್ಳುವವರಿಗೂ ಇಬ್ಬರಿಗೂ. ಕೊಡುವ ಸಿಕ್ಕಿದ್ರು ತಗೊಳ್ಳುವ ಸಿಗುವುದಿಲ್ಲ. ಕೊಡುವವರು ಸುಮಾರು ಜನ ಇದ್ದಾರೆ, ತಗೊಳ್ಳುವವರು ಯಾರಿಲ್ಲ ಸಾಕಲಿಕ್ಕೆ ಅಂತ. ವಸುದೇವ 10,000 ದನ ಕೃಷ್ಣ ಹುಟ್ಟುವಾಗ ಸಂಕಲ್ಪ ಮಾಡಿ ಆಯಿತು, ಕೊಡಲಿಕ್ಕೆ ಆಗಲಿಲ್ಲ. ಅವಾಗ ಕಂಸ ಇದ್ದಾನೆ, ಇವನನ್ನು ನಾವು ಆಚೆ ಕಳಿಸಿಬಿಟ್ಟಿದ್ದೇವೆ ಕೃಷ್ಣನನ್ನು. ಮತ್ತೆ ಅವನು ಬಂದ ನಂತರ 10 ವರ್ಷದ ಬಳಿಕ ಕಂಸನನ್ನು ಕೊಲೆ ಮಾಡಿದ ಬಳಿಕ ಕೃಷ್ಣನಿಗೆ ಆಗ ಹೇಳಿದ ಹರಕೆಯನ್ನು ಈಗ 10,000 ದನವನ್ನು ವೈಭವದಲ್ಲಿ ಕೊಟ್ಟ ಅಂತ ಮಾತು ಬರ್ತದೆ. ಅಕ್ರೂರನಿಗೆ ಆಗುವಾಗ ದಿನಾ ಒಂದು ದನ ಕೊಡ್ತಿದ್ರಂತೆ ಹುಟ್ಟುವಾಗ, ಅದಕ್ಕಷ್ಟು ಜೋರವ. ಇಂಥದ್ದೆಲ್ಲ ಕಲಿಬೇಕಾದವರೆಲ್ಲ ಕಥೆಗಳು ಆ ಕಾಲದಲ್ಲಿ. ನಂದಗೋಪ ಊರಿನ ದನವನ್ನೆಲ್ಲ ಸಾಕಿ ವೈಶ್ಯರಾಗಿ ಟ್ಯಾಕ್ಸ್ ಕೊಡುವವ ಕಂಸನಿಗೆ, ಎಲ್ಲೆಂದರಲ್ಲಿಗೆ ಅದನ್ನು ಹೊತ್ಕೊಂಡು ಹೋಗಿ ಮಾರುವವ. ತಕ್ರಾಂ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕರೆಯುವ ಮೊಸರು ಅಂತ ಹೇಳುವ ಕೂಗನ್ನು ವೇದ ಗುರುತಿಸ್ತದೆ. ವೇದ ಹೇಗೆ ಹೇಳಬೇಕು ಅಂತ ಹೇಳುವಾಗ ಅಲ್ಲಿಯವರು ಗೊಲ್ಲತಿಯರು ಮಂಡೆ ಮೇಲೆ ಮೊಸರು ಮಾರಿಕೊಂಡು ಹೋಗುವ ಸೌಂಡ್ ಮಾಡ್ತಾರಲ್ಲ, ಆ ಕೊನೆಯ ವರ್ಡ್ ನಮಗೆ ಬೇಕು ಅಂತ. ಕೊನೆಯ ರಾಗ ರಂಗ ಅಂತ ಹೆಸರು ಅದಕ್ಕೆ. ವೇದದಲ್ಲಿ ರಂಗಸ್ವರ ಅಂತ ಉಂಟು. ಅದು ಹೇಗೆ ಹೇಳಿ ತಕ್ರಾಂ ಅವರು ಗಟ್ಟಿಯಾಗಿ ಕೂಗಿ ಹೇಳುವುದನ್ನು ಮೊಸರು ಅಂತ ಹೇಳುವುದನ್ನು ಆವತ್ತು ಸಂಸ್ಕೃತ ಶಬ್ದಗಳ ಒಳಕ್ಕೆ ಇತ್ತು ಅಂತ ತೋರಿಸಿಕೊಡ್ತಾರೆ. ತಕ್ರ ಅಂತ ಕರೆದು ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಾರೆ. ಕಡೆದ ಮಜ್ಜಿಗೆ ಉಂಟಲ್ಲ ನೀರು, ಅದು ಮಜ್ಜಿಗೆ ಮಾರುದು ಬೆಣ್ಣೆ ತೆಗೆದ ನಂತರ ಅದಕ್ಕೆ ಜನ ಉಂಟಾ ಕೇಳುದು. ಮಾರುದು ದುಡ್ಡಿಗಲ್ಲ, ಅದು ಕೊಟ್ಟು ಬರಲಿಕ್ಕೆ ಯಾರಿಗೆ ಬೇಕು ಅಂತ ಕೇಳಲಿಕ್ಕೆ. ಆವತ್ತು ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಾರೆ. ಮಜ್ಜಿಗೆ ಇಂದ್ರನಿಗೂ ಸಿಗುವುದು ಕಮ್ಮಿ ಅಂತೆ ಅವ್ರು ಹೇಳುದು. ಅಂದ್ರೆ ಅಷ್ಟು ಪವರ್ಫುಲ್ ಅಂತ. ಒಂದು ವೈದ್ಯ ಬಂದಂತೆ ಕಿಟ್ಟೆಲ್ಲ ತಂದು ಅವರನ್ನೆಲ್ಲ ಇಟ್ಕೊಂಡು ಮದ್ದೆಲ್ಲ ತಗೊಂಬಂದು ಇಲ್ಲಿ ಹಳ್ಳಿಯಲ್ಲಿ ರೋಗಿಗಳಿದ್ರೆ ತಪಾಸಣೆ ಮಾಡಿ ಮಾಡಿ ಆ ಮದ್ದು ಅಲ್ಲಿ ಮಾಡಿಕೊಡ್ತು, ಹಿಂದೆಲ್ಲ ಅಲ್ಲೇ ತಯಾರು ಮಾಡಿಕೊಡು. ಜನ ಇರ್ತಾರೆ ಅಸಿಸ್ಟೆಂಟ್ ಅಲ್ಲಿ ಗುದ್ದಲಿಕ್ಕೆ ಜನ ತಂದಿರ್ತಾನ, ಮದ್ದು ಮಾಡಿಕೊಡ್ತೇನೆ ಎಂದು ಕೂತ. ಒಂದು ಜನ ಬರಲಿಲ್ಲ, 2 ದಿನ ಆಯಿತು, ಮತ್ತೆ ಯಾರು ಬರಲಿಲ್ಲ. ಮತ್ತೆ ಬಂದವ್ರ ಹತ್ರ ಕೇಳಿದ್ದಂತೆ, ಇಲ್ಲಿ ಯಾಕೆ ಯಾರು ಮದ್ದಿಗೆಲ್ಲ ಬರುವುದಿಲ್ಲ, ಯಾರು ರೋಗಿಗಳು ಇಲ್ವಾ, ಎಂತ ಮಾಡ್ತಾರೆ ಇಲ್ಲಿ ಅವರು? ಇಲ್ಲಿವರು ಪ್ರತಿದಿನ ಒಳ್ಳೆ ದನವನ್ನು ಸಾಕಿ ಹಾಲು ಕರೆದು ಹೆಪ್ಪಾಕಿ ಮೊಸರು ತೆಗೆದು ಎಲ್ಲ ಚಂದ ಮಾಡಿ ಆ ಮಜ್ಜಿಗೆ ಎಲ್ಲ ಕುಡಿದು ಮಲಗ್ತಾರೆ ಅವರು. ಚಂದ ಮಾಡಿ ಎಲ್ಲ ಉಪಯೋಗಿಸ್ತಾರೆ ಮಜ್ಜಿಗೆಯನ್ನು ಅವ್ರ ದಿನ. ಹೌದಾ? ದಿನ ಮಜ್ಜಿಗೆ ಉಪಯೋಗಿಸ್ತಾರ? ಹಾಗಾದರೆ ಪೆಟ್ಟಿಗೆ ಕಟ್ಟುವ ಅಂತ. ಇವ್ರು ಬೇಡ ಅಂತ. ಎಲ್ಲಿ ಮಜ್ಜಿಗೆ ಕುಡಿತಾರೆ ಅಲ್ಲಿ ರೋಗ ಇಲ್ಲ ಅಂತ, ದಿನ ಮಜ್ಜಿಗೆ ಕುಡಿದ್ರೆ. ಇದೆಲ್ಲ ಕತೆ ನಡೆದ ಘಟನೆಗಳಿವು. ವೇದಗಳಲ್ಲಿ ಪುರಾಣದಿಂದ ಹೇಳಿಕೊಟ್ಟು ಕೊಟ್ಟಿದ್ದಾರೆ. ಅದು ಭಾಳ ಚಂದವಾಗಿ ದನದಲ್ಲಿ ಎಲ್ಲ ಸಿಗ್ತದೆ. ಏನು ಸಿಗ್ತದೆ? ಷಡಂಗಂ ಪರಮಂ ಪಾನೆ ದುಸ್ವಪ್ನಾದಿ ನಿವಾರಣಂ ಅಂತಾರೆ ಅಗ್ನಿ ಪುರಾಣದ ಮಾತಿತ್ತು. ನೀವು ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಇನ್ನೊಂದು ದನದಲ್ಲಿ ಇನ್ನೊಂದು ಎಂತ ಉಂಟು? ಪಂಚಗವಿ ಆಯ್ತಲ್ಲ, ಪಂಚಗವಿ ಆರು ಹೇಳ್ತಾರೆ ಅವರು. ಅನ್ನೋದು ಬೇಕಲ್ಲ ಗೋರೋಚನ ಅಂತ. ಅದು ಹೋದ ಬಳಿಕ ಸಿಗುವುದು ದನದ್ದು, ಹಣೆಯಲ್ಲಿ ಇರ್ತದೆ. ಅದು ನ್ಯಾಚುರಲ್ ಡೆತ್ತಲ್ಲಿ ಮಾತ್ರ ಬರುವಂಥದ್ದು, ಕಡಿದ ದಿನದಲ್ಲಿ ಬರುವುದಿಲ್ಲ. ಇಷ್ಟೆಲ್ಲ ಗಮ್ಮದಿದೆ, ಅದು ಉಪಯೋಗಕ್ಕೆ ಬೇಕು. ಬಹಳ ಕಾಸ್ಟ್ಲಿ ಅದು. ಇಷ್ಟು ವಿಶೇಷವಾಗಿ ದುಸ್ವಪ್ನ ನಿವಾರಣೆಯಲ್ಲಿ ಕಾರಣ ಕೆಲಸ ಮಾಡ್ತದೆ ಅಂದರು. ಪಂಚಗವ್ಯ ಪ್ರಾಶನ ಮಾಡೋದು ಅದಕ್ಕೆ. ಪಂಚಗವ್ಯ ಯತ್ ಅಗಸ್ತಿಗತಂ ಪಾಪಂ ದೇಹದಿಷ್ಟದಿ ಮಾಮಕ್ಕೆ ಪ್ರಾಶನ ಪಂಚಗವ್ಯ ಸೇ ದಹತಿ ಅಗ್ನಿ ನಿವೇಂದನ ಅಂದರು. ಬೆಂಕಿ ಎಲ್ಲಿ ಆಗಿದ್ದು ಸುಟ್ಟು ಬಿಡುವಂತೆ ಪಂಚಗವ್ಯ ಪ್ರಾಶನ ಮಾಡಿದರೆ, ಒಂದು ಸೇರೆ ಪಂಚಗವ್ಯ ಪ್ರಾಶನ ಮಾಡಿದರೆ ಅದಕ್ಕೆ ಸೇರಿಸಿಕೊಳ್ಳುವ ವ್ಯವಸ್ಥೆ ಉಂಟು. ಕ್ವಾಂಟಿಟಿ ಎಷ್ಟೆಷ್ಟು ಸೇರಬೇಕು, ಹಾಲು ಮೊಸರು ತುಪ್ಪ ಮತ್ತು ಗೋಮಯ ಗೋಮೂತ್ರ ಅಂತ ಆ ಪ್ರಕಾರದಲ್ಲಿ ಬೆರೆಸಿ ಕುಡಿದ್ರೆ ಅಸ್ಥಿಯಲ್ಲಿದ್ದ ಮೂಳೆಗೆ ಹಿಡಿದ ರೋಗವೂ ಆಸೆ ಆಗ್ತದೆ. ಆಗಿದೆ ಉದಯಾವರದ ಆಯುರ್ವೇದ ಆಸ್ಪತ್ರೆಯಲ್ಲಿ ಎಲ್ಲಿಯೂ ಆಗದ ಕೇಸು, ನಡಿಲಿಕ್ಕೆ ಆಗದವ, ಕೈಕಾಲು ಮುರಿದುಕೊಂಡು ಬಿದ್ದವ, ಎಷ್ಟೋ ತಿಂಗಳುಗಟ್ಟೆ ಮಲಗೇ ಬದುಕಿ ಬಂದವ ಅಲ್ಲಿ ಬಂದಿದ್ದಾರೆ. ಯಾರು ಹೇಳಿದರೆ ಬಂದಿದ್ದಾರೆ ಅಲ್ಲಿ ಥೆರಪಿ ಮಾಡಿದ್ರು. ಅವನಿಗೆ ಥೆರಪಿ ಮಾಡಿದವರಿಗೆ ಹೇಳಿಕೊಡಲಿಲ್ಲ, ಮಾಡಿದ್ದಿದೆ ಪಂಚಗವ್ಯ ಥೆರಪಿ, ಆದರೆ ಹೊರಗಿಂದ ಬೇರೆಲ್ಲ ಕೊಟ್ಟಿದ್ದಾರೆ. ಅವನು 4-6 ತಿಂಗಳಲ್ಲಿ ನಡಿಲಿಕ್ಕೆ ಶುರು ಮಾಡಿದ್ದಾನೆ. ಮೂಳೆ ಎಲ್ಲ ಮುರಿದೋದವ, ಸರಿ ಇಲ್ಲದವ, ರೋಗಗ್ರಸ್ತನಾದ ಮೂಳೆಗೆ ಹುಳ ಹಿಡಿದಿದೆ ಅಂತವನಿಗೆ ಪಂಚಗವ್ಯ ಕುಡಿಸಿ ಮಾಡಿದ್ದಾರೆ. ಅದು ಮಂತ್ರಪ್ರಾಯ ಆಗಿದ್ದರೆ ಹೋಮ ಮಾಡಿ ಬಂದದ್ದಾದರೆ ಭಾರಿ ಜೋರಿರ್ತದೆ ಶಕ್ತಿ. ಅದನ್ನು ಇಲ್ಲಿ ಉಲ್ಲೇಖ ಮಾಡಿದರು. ಪಾಯಸ ಏನು ನಮಗೆ ಗೊತ್ತಿಲ್ಲ, ಪಾಯಸ ಹೋಮ ಅಂದರೆ ಎಂತ, ಇವರಿಗೆ ಬಾಯಿ ಚಾಪಲ ಅಂತ ಹೇಳ್ಕೊಳ್ತಾರೆ. ಅಲ್ಲ, ದನದ ಹಾಲಿನಲ್ಲಿ ಇರಬೇಕಾಗಿರತಕ್ಕ ಭೌತವಾದ ವಿಷಯಗಳನ್ನು ನಾವಿವತ್ತು ನೋಡಿದ್ದೇವೆ. ನಮಗೆ ಅತೀಂದ್ರಿಯ ಶಕ್ತಿಗಳ ಕಥೆ ಗೊತ್ತಿಲ್ಲ.
ಅವರು ಮೊದಲು ಹೇಳಿದ್ದೇನು ಕೇಳಿದರೆ ದನ ಅದು ಭಗವಂತನಿಗೆ ಪ್ರಿಯವಾದದ್ದು. ಯಾಕೆ ಕೇಳಿದರೆ ಅದು ಲಕ್ಷ್ಮಿಯ ಪ್ರತೀಕ, ಅದು ಲಕ್ಷ್ಮಿ ಕೂತಿದ್ದಾಳಲ್ಲಿ. ಎಲ್ಲ ದೇವತೆಗಳಿದ್ದಾರೆ, ಪ್ರಧಾನ ಲಕ್ಷ್ಮಿ. ಯಾವುದು ಎಲ್ಲ ದೇವತೆಗಳ ಎಲ್ಲ ಭೂತಗಳ ಪರಮೋಚ್ಚ ಶಕ್ತಿಯೋ ಅದು ಅದರಲ್ಲಿ ತುಂಬಿದೆ, ಪ್ರಕೃತಿ ಶಕ್ತಿ. ಇವತ್ತು ಮಹಾರಾಷ್ಟ್ರ ಸರ್ಕಾರ ರಾಜ್ಯ ಮಾತೆ ಅಂತೇಳಿ ಅದನ್ನು ಗೌರವಿಸಿ ದನವನ್ನು ಎತ್ತರದಲ್ಲಿ ಕುಳಿಸಿ ನಮ್ಮ ದೇಶ ಕರಿಬೇಕು, ಪ್ರಪಂಚ ಕರಿಬೇಕು. ಪ್ರಪಂಚ ಕರೀತದೆ, ನಮ್ಮ ದೇಶ ಕರೆಯುವ ಮೊದಲು ಕರೀತದೆ. ನಾನು ಹೇಳ್ತೇನೆ, ವಿಶ್ವ ಮಾತೆಯಾಗಿ ದನ ಖಂಡಿತ ಒಂದು ದಿನ ಬರ್ತದೆ, ಅನೌನ್ಸ್ ಆಗ್ತದೆ. ಆದರೆ ನಮ್ಮ ದೇಶ ಮಾತ್ರ ಆ ನಂತರ ಮಾಡ್ತದೆಲ್ಲೂ ಗೊತ್ತಿಲ್ಲ ಅಷ್ಟೇ. ಎಷ್ಟು ಅದ್ಭುತವಾದಂಥ ಸಂಗತಿ. ನಾನು ಹೇಳೋದು ಅವರಿಗೆ ದನದಂತೆ ಇರುವಂಥದ್ದನ್ನು ಬಿಡಬೇಕು. ನಾವು ದೇಸಿ ದನವನ್ನು ಮಾತ್ರ ದನ ಅಂತ ವ್ಯಪದೇಶದಲ್ಲಿ ಇಟ್ಕೊಳ್ಬೇಕು. ಗೋ ಸದೃಶ ಗವಯ ಅಂತ, ಅದು ಗವಯ ಕ್ರಾಸಿನದ್ದು, ಇಲ್ಲಿ ಗಂಗೆ ತೊಗಲಿ ಇಲ್ಲದ್ದೆಲ್ಲ ಹಾಲು ಕೊಡ್ತದೆ, ಕುಡಿಲಿಕ್ಕೆ ಆಗ್ತದೆ. ಅದು ಕತ್ತೆ ಹಾಲನ್ನು ಉಪಯೋಗಿಸ್ಲಿಕ್ಕೆ ಉಂಟು. ಅವ ಪುಣ್ಯಾತ್ಮ ಕನ್ನಡಕದವ, ಆಡಿನ ಹಾಲು ಕುಡಿತಾ ಇದ್ದವ ದೊಡ್ಡ ಜನ. ಆದರೆ ಅವನ ಕತೆ ಗೊತ್ತುಂಟ, ಆ ಆಡನ್ನು ತೊಳಿಲಿಕ್ಕೆ ಲೈಫ್ ಬಾಯನ್ನು ಉಪಯೋಗಿಸ್ತಿದ್ದಂತೆ. ಆಗ ಅದಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಜನ, ಅವನು ಒಂದು ದಿನಕ್ಕೆ ಅದಕ್ಕೆ ತಿನ್ನಲಿಕ್ಕೆ 10 ರೂಪಾಯಿ ಹೈನಂತೆ ಆಡಿಗೆ. ಅಂಥದ್ರಲ್ಲಿ ಅವನು ಹಾಲು ಕುಡಿಯುದು, ಹೇಳುವುದು ಬಡವ ನಾನು ಅಂತ. ಅವ ಭಯಂಕರ ಜೋರು ಮೋಸಗಾರ. ಎಷ್ಟು ವಿಚಿತ್ರ ಅಂದರೆ, ಆ ಕಾಲದಲ್ಲಿ ಒಂದು ತಿಂಗಳಿಗೆ 10 ರೂಪಾಯಿ ಸಂಬಳ ಶಾಲೆಯ ಅಧ್ಯಾಪಕನಿಗಿತ್ತಂತೆ. ಇವನ ಒಂದು ದನಕ್ಕೆ ತಿನ್ನುವ ಕತೆ. ಇವನ ನಾವು ದೊಡ್ಡ ಜನ ಅಂತೇವೆ ಗಾಂಧೀಜಿಯನ್ನು. ಹೊರಗೆ ಮಾತ್ರ ತೋರಿಸುದವ, ಒಳಗೆ ಕಂಡಾವಟಿ. ಈಗ ಜಾತಿ ಗೊತ್ತಾಯ್ತಲ್ಲ ಅವನದ್ದು, ನಮಗೆ ಹಿಂದೂ ಅಲ್ಲ ಅಂತ ಕರಾರು ವಾಕ್ಯ ಗೊತ್ತಾಯ್ತಲ್ಲ. ರೈಲಿನಲ್ಲಿ 4-5 ಕ್ಲಾಸುಗಳು, ದುಡ್ಡಿನದ್ದು ಬೇರೆ, ಹೈ ದುಡ್ಡಿನದ್ದು ಬೇರೆ, ಬಡವರದ್ದು ಜನರಲ್ ಬೇರೆ, ಎಲ್ಲ ವಾರ್ಡ್. ಇವನು ಜನರಲ್ ವಾರ್ಡಲ್ಲಿ ಹೋಗುದು, ಯಾಕೆ ತಾನು ಬಡವ ಅಂತ ಆಗ್ತದೆ, ಹೋಗುದಿಲ್ಲ. ಆದರೆ ಕಥೆಯನ್ನು ಕೇಳಿದರೆ 10-20 ಜನರು ಇರುವ ವಾರ್ಡಲ್ಲಿ ಇವ ಮಾತ್ರ ಹೋಗ್ಲಿಕ್ಕೆ, ಮತ್ತೆ ಯಾರಿಲ್ಲ. ಈಗ ಕಾಸ್ಟ್ಲಿ ಆಗಲಿಲ್ಲ ಇದು, ಇರಲ್ಲ. ಈ ನಮೂನೆ ಇಳಿಯುವುದು ಇಟಲಿಯ ದೊಡ್ಡ ಕಾರಿನಲ್ಲಿ ಇಳಿಯುವಾಗ. ಇವನು ತಿರುಗ್ತಾ ಇದ್ದದ್ದು ಫಾರಿನ್ ಕಾರಲ್ಲಿ ಗಟ್ಟಿಮುಟ್ಟಾಗಿ. ಜನರಿಗೆ ತೋರಿಸು ಏನಲ್ಲ ಅಂತ. ಅತ್ಯಂತ ಮಿಥ್ಯಾಚಾರ ಸಮುಚ್ಯತೆ ಎಂದು ಕೃಷ್ಣ ಹೇಳಿದ ಗೀತೆಗೆ ನಿದರ್ಶನ. ಹರಿಮೋಸಗಾರ ಅದು ಯಾರು ಮುಚ್ಚಿಟ್ಟಿದ್ದಾರೆ, ಕೌಚಿ ಹಾಕಿದ್ದಾರೆ, ಇತಿಹಾಸವನ್ನು ಮೇಲೆ ತೆಗೆಯಲಿಲ್ಲ. ಆದ್ದರಿಂದ ಅವರಿಗೆಲ್ಲ ಆಡು ಆಡಿನಂಥದ್ದು, ದನದಂಥದ್ದು ಹಾಲು ಕುಡಿಲಿಕ್ಕೆ ಬಿಡುವುದು. ಕತ್ತಿ ಹಾಲು ಉಂಟಾಗ್ತದೆ, ಕೋಣದ್ದು ಅಲ್ಲ ಎಮ್ಮೆದ್ದು ನಡೀತದೆ, ಅವರಿಗೆ ಆಗ್ತದೆ, ಒಂಟೆ ಹಾಲು ಆಗ್ತದೆ, ಆಗ್ತದೆ ಅವರಿಗೆಲ್ಲ, ನಮಗಾಗುವುದಿಲ್ಲ. ಆದರೆ ಇದನ್ನು ಮಾತ್ರ ಪ್ರಶಸ್ತವಾದದ್ದು ಕೊಲ್ಲಬಾರದ್ದು ಅಂತ ಮಾಡಬೇಕು. ಇದರ ಕ್ವಾಲಿಟಿಯೇ ಬೇರೆ, ಅದು A1 A2 ಎಲ್ಲ ಕರೀತಾರೆ, ಇದರ ವಿಷಯವೇ ಬೇರೆ. ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾಗ್ಲಿಕ್ಕೆ ಹೋಗಿ ಮಿಕ್ಸ್ ಮಾಡಿ ಅದನ್ನು ಹಂದಿ ಕ್ರಾಸ್ ಮಾಡಿದ್ದವು. ಅದು ಜಾತಿ ಬೇರೆ, ಅದ್ರ ಜೀನ್ಸ್ ಎಲ್ಲ ಬೇರೆ, DNA ಬೇರೆ ವ್ಯವಸ್ಥೆ. ಇರಲಿ, ಅದು ಮಾಡಲಿ. ಪ್ರಾಡಕ್ಟಿಗೆ ವ್ಯವಹಾರಕ್ಕೆ ಏನು ಬೇಕಾದ್ರೂ ಮಾಡಿಕೊಳ್ಳಿ, ತಿನ್ನಲಿಕ್ಕೆ ಕಡೆ ಏನು ಬೇಕಾದ್ರೂ ಮಾಡಿ, ಇದಕ್ಕೆ ಕೈ ಹಾಕಬೇಡಿ ಅಂತ ಹೇಳುವ ಮಟ್ಟಿನಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು, ನಡೆಸಬೇಕು ಆ ಲೆಕ್ಕದಲ್ಲಿ. ಅದನ್ನು ಇವರು ಹೇಳೋ ಪಾಯಸಾನು. ನಾನು ತುಂಬ ಗೋ ಸಮೀಕ್ಷೆಯಲ್ಲಿ ತುಂಬ ವಿಷಯ ಕೊಟ್ಟಿದ್ದೇನೆ. 100 ಗಟ್ಟಲೆ ವಿಷಯ ಈಗಾಗಲೇ ಕೊಟ್ಟಿದ್ದೆ, ಇನ್ನು 100 ಗಟ್ಟಲೆ ವಿಷಯ ಬರ್ತಾನೇ ಇದೆ. ಅಪೂರ್ವವಾದ ಮಾಹಿತಿಗಳನ್ನೆಲ್ಲ ಕಲೆತು ಹಾಕಿ ಎಲ್ಲೆಲ್ಲಿಂದಲದ್ದು ಒಂದೇ ರೀತಿ ಅಲ್ಲೇ ಇಲ್ಲ. ದೇವರಿದ್ದಾರೆ, ದೇವತೆಗಳಿದ್ದಾರೆ, ಅಲ್ಲೇ ಇಲ್ಲ. ಅದರ ವಿನಿಯೋಗದ ಕ್ರಮ ಹೇಳಿದ್ದೆ ನಾನು. ಎಷ್ಟು ಸೀಕ್ರೆಟ್ ಅಂದರೆ, ಊರಿನ ಹೊರಗೆ ಹೋಗಿ ಗೂಳಿ ಊರಿಗೆ ಬಿಟ್ಟದ್ದು ಬಿಟ್ಟಿರ್ತದೆ. ಆ ಗೂಳಿ ಒಂದೊಮ್ಮೆ ಊರ ಹೊರಗೆ ಹೋಗಿ ಗೋಪುರದಲ್ಲಿ ರಾತ್ರಿ ಹೊತ್ತಿಗೆ ಕೂಗಿದರೆ ರಾಜ ಸಾಯ್ತಾನೆ ಅಂತ ಅರ್ಥ. ಎಲ್ಲ ಸೀಕ್ರೆಟ್ಗಳು ಅಂದ್ರೆ ಏನರ್ಥ, ವೃಷಭ ಕೂಗುವುದಿಲ್ಲ ಅಂತ ಅರ್ಥ. ಆ ಇನ್ಸಿಡೆನ್ಸಲ್ಲಿ ಮಾತ್ರ, ಶಕುನದಲ್ಲಿ ಮಾತ್ರ ಕೂಗ್ತದೆ ಅಂತ ಅರ್ಥ. ಇದು ಗಮನಿಸಬೇಕಾದ ವಿಷಯ. ಮೊನ್ನೆ ವಯನಾಡಲ್ಲಿ ನೋಡಿ, ಒಂದು ದನ ಭಯಂಕರ ಕೂಗ್ತಾ ಇತ್ತು, ಗಲಾಟೆ ಮಾಡ್ತಿತ್ತಂತೆ ಒಬ್ಬರ ಮನೆಯಲ್ಲಿ. ಕೊನೆಗೆ ಅವ ಕೆನ್ನಿಗೋಳಿಯ ಅವರಿಗೆ ಕಾಂಟ್ಯಾಕ್ಟ್ ಇದ್ದವ, ಕೇಳಿದ್ದಂತೆ ಎಂತ ಮಾಡುದು ಅಂತ. ಅವ್ರು ಹೇಳಿದ್ರಂತೆ, ಗುರುಜಿ ನೀವು ಮೊದಲಿಗೆ ಮನೆ ಬಿಡಿ, ದನವನ್ನು ಕರ್ಕೊಂಡು ಹೋಗಿ ಅಂತ. ನಾನೇ ಬಿಟ್ಟು ದನವನ್ನು ಕರ್ಕೊಂಡು ಹೋದಂತೆ. ಅವನು ಹೋದ ಬಳಿಕ ಒಂದು 2-3 ದಿನದೊಳಗೆ ಆ ಬೊಳ್ಳ ಬಂದು ಪೂರ ಸರ್ವನಾಶ. ಏನಿಲ್ಲ, ಅವನಿದ್ದ ಜಾಗದಲ್ಲಿ ಎಂಥದ್ದು ಇಲ್ಲ, ಈಗ ಅವನು ಸೇಫ್. ದನ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿತ್ತು. ಇದು ಅತ್ತ ಒಂದು ಕಡೆಯಲ್ಲಿ ಒಬ್ಬ ಮನೆ ಒಕ್ಕಲು, ನಮ್ಮವರೇ, ನಮ್ಮವರೆಂದರೆ ಹಿಂದೂಗಳು. ಹಿಂದೂಗಳಲ್ಲಿ ಸುಮಾರು ಜನರಲ್ಲಿ ಮನೆ ಒಕ್ಕಲಿಗೆ ದನ ಬರ್ತದೆ, ಬಲಾತ್ಕಾರದಲ್ಲಿ ತರಿಸ್ತಾರೆ ಅವರು. ಅಂದರೆ ಪ್ರೀತಿ ವಿಶೇಷದಿಂದ ಬೇಕೆ ಅಂತ ಹಠ ಮಾಡಿ, ನಮ್ಮಲ್ಲಿ ಬಂದರೆ ಒಂದು ದನ ಇಲ್ಲ ಅಂದರೆ ಇಲ್ಲ ಅಂತ, ಪರವಾಗಿಲ್ಲವ ಅಂತ ಹೇಳಿ. ನಮ್ದೆಲ್ಲ ಪ್ರತ್ಯಾಮ್ನಾಯ, ದನ ಇಲ್ಲದಿದೆ, ದನ ಇಲ್ಲದಿದ್ದರೆ ನಾಯಿ ಆದರೂ ಆಗ್ತದೆ, ಬನ್ನಿ ಬಂದೆ ಶುನಿ ಜೀವ ಶಪ ಆಗಿ. ಇವರಿಗೆಲ್ಲ ಗೀತೆ ಆಗ ಬಾಯ್ಬಟ ಬರ್ತದೆ,
ಎಲ್ಲದರಲ್ಲಿ ದೇವರಿದ್ದಾನ್ರಿ ಹಾ ಹೇಳಿಕೊಂಡು ಹಾ ಭಾರಿ ವಿಶೇಷ ಅವರು ತಂದು ಬಿಡ್ತಾರೆ. ಇವ ಹಾಗಲ್ಲ, ದನವೇ ಬೇಕು ಹೇಳಿ ದನ ತರಿಸಿದ, ಕರು ಸಮೇತ ಮಾಲೀಕನನ್ನು ಬರೆಸಿದ್ದಾನೆ ದನದ್ದು, ಬಾ ಅಂದರೆ ಬರಲಿಲ್ಲ, ಮನೇಲಿ ಬರಲಿಲ್ಲ, ಬೇಡ ಇವತ್ತು ಬೇಡ ನಾಳೆ ನೋಡುವ ಅಂದ, ಮತ್ತೆ ನೋಡುವ ಅಂದ, ಟೈಮ್ ತಪ್ಪಿಸಿದ, ಯಾವ ಹೊತ್ತು ಬರಲಿಲ್ಲ ಅದು. ಆ ದಿನ ಇಡೀ ಬರಲಿಲ್ಲ, ಮರುದಿನವೂ ಬರಲಿಕ್ಕೆ ಹೇಳಲಿಲ್ಲ, ಮತ್ತು ಬರಲಿಲ್ಲ. ಇವನಿಗೆ ಸೆಂಟಿಮೆಂಟಲ್ ಹೆಚ್ಚು ಕಮ್ಮಿ ಆಯ್ತು, ಬ್ರೇಕ್ ಆಯಿತು. ಇವ ಹೇಳಿದ, ದನ ಬರಲಿಲ್ಲ, ನಾನು ಬರುವುದಿಲ್ಲ ಮನೆಗೆ ಅಂತ. ನಾನು ಒಗ್ಗಲಿಕ್ಕೆಲ್ಲೆಲ್ಲ ಮಾಡಿದ, ಅದು ಬಿಟ್ಟೆ, ನಾನು ಇರುವುದಿಲ್ಲ ಅಂದವ. ಆ ಮನೆಯಲ್ಲಿ ಇರಲಿಲ್ಲವ, ಅವ ಬಾಡಿಗೆ ಮನೆಯಲ್ಲಿ ಕೂತ, ಒಗ್ಗಲಾಗಿದೆ, ದನ ಬರಲಿ, ದನ ಹೋಗದ ಮನೆ ನಾನು ಹೋಗೋದಿಲ್ಲ ಅಂದ. ಮತ್ತೆ ಅಟೆಂಪ್ಟ್ ಮಾಡಿದ್ದಾನೆ ಒಂದು ಎರಡು ಮೂರು ಸರ್ತಿ, ಹೋಗಲಿಲ್ಲವ. ಅವ ಬೇರೆ ಕಡೆ ಕೂತ, ಅಲ್ಲಿ ಸಿಡಿಲು ಬಿದ್ದು ನಾಶ ಆಯ್ತು ಮನೆ, ಹೊಸ ಮನೆ ಸಿಡಿಲು ಹೊಡೆದು ಸತ್ತಿತ್ತು ಒಂದು ನಾಲ್ಕಾರು ದಿನದಲ್ಲಿ. ದನ ಅವನಿಗೆ ಬುದ್ಧಿ ಕೊಟ್ಟಿದೆ, ದನಕ್ಕೆ ಗೊತ್ತಿದೆ ಆ ಮನೆ ಹೋಗುದಿಲ್ಲ ನಾನು ಅಂತ ಪ್ರಿಡಿಕ್ಟ್. ಹತ್ತಿಪ್ಪತ್ತು ದಿವಸ ನಂತರ ಆಗುವ ಸಿಡಿಲು ಬೀಳುವ ಕಥೆಯನ್ನು ಮೊದಲು ದನ ಹೇಳ್ತದೆ, ಹೇಳಿದೆ ನಡೆದಿದೆ, ಇದು ಈ ಜನ್ಮದಲ್ಲೇ ನಡೆದಿದೆ, ಈಗಲೂ ನಡೆದಿದೆ, ಇದರಲ್ಲೇ ಆದ ಕಥೆಗಳು. ನಾವು ಗಮನಿಸುವುದಿಲ್ಲ ದನದ ಮಹತ್ತಿಗೆ ಏನು ಅಂತ. ಗೋಷ್ಠೇಯ ದಶಗುಣಂ ಭವೇತ್ ಅಂತಾರೆ, ಮನೆಯಲ್ಲಿ ಮಾಡುವ ಜಪ ಪುರಸ್ಕಾರಗಳಿಗಿಂತ ಕೊಟ್ಟಿಗೆಯಲ್ಲಿ ಮಾಡಿ ಹತ್ತು ಬಾಲ ಪುಣ್ಯ ಬರ್ತದೆ ಅಂತಾರೆ, ಕೌಂಟ್ ಜಾಸ್ತಿ ಆಗ್ತದೆ ಅಂತಾರೆ. ಮಾಡ್ತೇವೆ ನಾವು, ಹೋಗ್ತೇವ ಮನೆ ಇದ್ದಲ್ಲಿ ಆದರೂ ಮಾಡ್ತೇವ ಕೊಟ್ಟಿಗೆಯಲ್ಲಿ ಹೋಗಿ, ಮನೆಯಲ್ಲೇ ದನ ಇದ್ರು ಕೊಟ್ಟಿಗೆ ಹೋಗಿ ಮಾಡುವುದಿಲ್ಲ. ಮತ್ತೆ ಇನ್ನೊಬ್ರು ಕೊಟ್ಟಿಗೆಯಲ್ಲಿ ಬೇರೆ ಕಡೆ ಹೋಗಿ ಯಾರು ಮಾಡಿ ಯಾರ ಸ್ನಾನಕ್ಕೆ ನಾವು ಒಳ್ಳೆಯ ತೀರ್ಥಕ್ಕೆ ಹೋಗುವುದಿಲ್ಲ ಹತ್ತಿರದಲ್ಲಿದ್ದಾಗ, ಮತ್ತೆ ನಾವು ಮಾತಾಡ್ಲಿಕ್ಕೆ ಅಂತುಂಟು, ಶುದ್ಧ ವ್ಯವಸ್ಥೆಗೆ ಹೋಗುವುದಿಲ್ಲ, ಇನ್ನು ದನದ ಹತ್ತಿರ ಹೋಗ್ತೇವೆ. ಅದೊಂದು ಶಬ್ದಗಳು ಅಪೂರ್ವವಾಗಿದೆ ಪ್ರಯೋಗ, ಅದಕ್ಕೆ ಹೇಳಿದ್ದಾನೆ ಪ್ರಯೋಗ ಹೇಳುತ್ತಾರೆ ಸಿಕ್ಕಿ ಬೀಳುತ್ತೇವೆ ಅಂತ ನಾನು ಅದಕ್ಕೆ ಹೇಳಿದ್ದು. ಇವತ್ತು ಒಂದು ದಿವಸ ಇಡೀ ಪ್ರಯೋಗದ ಕತೆ ಮಾತಾಡಲಿಕ್ಕೆ ಆಯ್ತು ನನಗೆ, ಆದರೂ ಅದರ ಭಾರ ಎಷ್ಟಿತ್ತು ಅಂತ. ಪಾಯಸೇನ ಹರೇತು ಮೃತ್ಯುಂ ರಾತ್ರಿ ಸೂಕ್ತ ಅಕಾಲಿಕಂ, ಅವನಿಗೆ ಒಂದೊಮ್ಮೆ ಅಪಮೃತ್ಯು ಬರುದಿದ್ರೆ, ಟೈಮ್ಲಿ ಸಾಯುವುದಲ್ಲಾದರೆ, ಅಕಾಲಿಕ ಮೃತ್ಯು ಆದರೆ ಯಾವುದೇ ರೀತಿಯಿಂದ ಆದರೂ ಸಾಯುವುದನ್ನು ನಿಲ್ಲಿಸ್ತದೆ ರಾತ್ರಿ ಸೂಕ್ತದ ಹೋಮ, ಅದು ಪಾಯಸದಲ್ಲಿ ಮಾಡಿದ ಹೋಮ. ದುಸ್ತಪನ ಕಂಡಿದೆ ಸತ್ತ ಎಂತ ಹೇಳ್ತೀರಿ ಕೇಳಿದ್ರಿ, ಯದಿ ಕಾಲಿಕ ಮೃತ್ಯು ಸಾತ್ ಪದಂ ಸಹ ಪರಮಂ ನಯ, ಒಂದೊಮ್ಮೆ ಅವನು ಸಾಯದೇ ಉಳಿಯುವುದಿಲ್ಲ ಹಾಗೇ ಆಗಿದ್ರೆ ದುಸ್ತಪನ ತೋರಿಸಿದ್ದು. ದುಸ್ತಪನ ಎಲ್ಲರಿಗೂ ಕಾಣ್ತದೆ, ಸಾಯುವ ಕ್ಷಣದಲ್ಲಿ ಬರ್ತದೆ. ಬನಂಜಿಯವರು ಹೇಳಿದ್ರಂತೆ, ನನಗೆ ಅದು ಡೋರ್ ನಂಬರ್ ಕಾಣುವುದಿಲ್ಲಲ್ಲ. ಓ ಅವ್ರು ಹೇಳುದು ಅವರಿಗೆ ಮನೆ ಅವ್ರಿಗೆ ಹೋಗ್ಲಿಕ್ಕೆ ಡೋರ್ ನಂಬರ್ ಕಾಣುವುದಿಲ್ಲ ಅಂದೆ. ಎಂತ ವಿಚಿತ್ರ ನೋಡಿ, ಎಂತ ವಿಚಿತ್ರ, ಹೋಗೋ ಡೆಸ್ಟಿನೇಷನ್ನಲ್ಲಿ ಏನೊಂದು ಗಮನ ಉಂಟು. ನನ್ನಮ್ಮ ಹೇಳ್ತಿದ್ರಂತೆ, ನನಗೆ ಗಾಡಿ ಬಂತು ನಾನು ಹೋಗ್ತೇನೆ ಅಂತ. ಆಗ ಗಾಡಿ ಎತ್ತಿನ ಗಾಡಿ ಅದೆಲ್ಲ ಇದ್ದದ್ದು ಕತೆ, ನನಗೆ ಗಾಡಿ ಬಂತು ನಾನು ಹೋಗ್ತೇನೆ ಆಯ್ತಾ ಹೇಳಿ ಹೊರಟತ್ತು. ಅಬ್ಬ ಅಜ್ಜ, ನಾನು ಹೆಚ್ಚು ಸರ್ತಿ ಹೇಳ್ತೇನೆ ಅವನು, ಅಬ್ಬ ಪೂಜೆ ಮಾಡಿ ಹೊರಗೆ ಬಂದು ಟಿಫಿನಿಗೆ ಕೂತ್ಕೊಳ್ಳು ಎಲ್ಲರೊಟ್ಟಿಗೆ. ಅವತ್ತು ಪೂಜೆ ಮಾಡಿ ಹೊರಗೆ ಬಂದ, ಟಿಫಿನಿಗೆ ಕೂತ್ಕೊಳ್ಳಿಲ್ಲ, ಮತ್ತೆ ಬಾಯಿ ಕಟ್ಟೆ ಹೋದ ಸ್ನಾನಕ್ಕೆ. ಎಂಥದ ಬಿಟ್ಟು ಬಂದಿರ್ಬೇಕು ಅಜ್ಜ ಅಂತೇಳಿ ಸುಮ್ಮನೆ ಕೂತರು. ಮತ್ತೆ ದೇವರೊಳಗೆ ಹೋದ, ಗಂಡ ಮನೆ ಎಲ್ಲ ನಡೆಸಿದ, ಪೂಜೆ ಕೂತ. ಅಜ್ಜ ಪೂಜೆ ಆಯ್ತಲ್ಲ, ಅವ್ರಿಗೆ ಮರೆದು ಹೋಗಿದೆ ಜನ ನೆನಪಿಸ್ತಾ ಇದ್ದಾರೆ, ಪೂಜೆ ಆಯ್ತಲ್ಲ ಇನ್ನೂ ಮಾಡಬೇಕಂತ. ಕೆಲವು ಪ್ರಕಾರ ಬತ್ತಿ ಹಚ್ಚಿಕೊಟ್ರು, ಹೂ ತಂದಿಟ್ರು, ಪೂಜೆ ಮಾಡಿದ. ಮತ್ತೊಂದು ಗಂಟೆ ಒಂದು ಗಂಟೆ ಒಂದು ಮೂಕಾಲು ಗಂಟೆ ಪೂಜೆ ಆಯ್ತು ಅವನದು. ಯಥಾ ಪ್ರಕಾರ ಪೂಜೆ ಮಾಡಿ ಹೊರಗೆ ಬಂದ ಪಡಶ. ತಿಂದು ಸಾಯುವುದಕ್ಕಿಂತ ದೇವರ ಪೂಜೆ ಮತ್ತೊಮ್ಮೆ ಮಾಡಿ ಸಾಯುವ ಅಂತ ಮನೆಗೆ. ಎಷ್ಟು ಜನ ಇದ್ದಾರೆ ಇಂಥದ್ದೆಲ್ಲ, ಅನೇಕವರ ಅನುಭವವನ್ನು ನನ್ನ ಹತ್ರ ಹೇಳಿದ್ದುಂಡು, ನಾನು ಕೇಳಿದ್ದುಂಡು, ನೋಡಿದ್ದುಂಟು. ಕೊನೆಯ ಕಾಲದಲ್ಲೇ ನನಗೆ ಗೊತ್ತಾಗ್ತದೆ ವಿಷಯ, ಅರ್ಥ ಆಗ್ತದೆ. ಬನ್ನಂಜಿಯವ್ರ ಮನೆಯಲ್ಲಿ ನಾನು ಸುಮಾರು ಸತ್ಯ ಹೋಗಿದ್ದೆ ನಾನು ಕೊನೆಗೆ. ಅವ್ರ ಕ್ರಮ ಪ್ರಕಾರ ಸರ್ವಂ ಕರ್ಮ ಕೃಷ್ಣಾರ್ಪಣ ಮಸ್ತು ಅಂತ ಕ್ಲೀನಾಗಿ ನನ್ನ ಹತ್ರ ಹೇಳಿದೆ, ಎಲ್ಲ ದೇವರಿಗೆ ಸಮರ್ಪಿಸಿದ್ದೇನೆ ಅಂತ. ಹತ್ತಿರದಲ್ಲಿ ನಾನು ನಿಂತಿದ್ದೆ, ಆಗ ಕೊರೋನಾ ಗಲಾಟೆ, ಯಾರು ಬರೋದಿಲ್ಲ. ಸರ್ವಂ ಕರ್ಮ ಕೃಷ್ಣಾರ್ಪಣ ರೆಕಾರ್ಡ್ ಮಾಡಿದ್ದೆ ನಾನೆಲ್ಲ, ನಾನು ಮಾತಾಡಿದ್ದು ಹೇಳಿದ ಕರೆಕ್ಟಾಗಿ ಅವರ ಅಂದಾಜಾಗಿ, ನನಗೂ ಅಂದಾಜಾಗಿತ್ತ. ಹಾಗಿಂಥದ್ದು ಅನೇಕ ಹತ್ತಿರದ ಕೆಲಸಗಳನ್ನು, ಅದೇ ಅದಕ್ಕೆ ಕಾಲಿಕ ಮೃತ್ಯು ಸ್ಯಾತ್ ಖಂಡಿತ ಸಾಯ್ತಾನೆ ಅಂತಾದರೆ, ಅವನಿಗೆ ಕಂಡ ಸ್ವಪ್ನಗಳು ಸೂಚನೆ ಕೊಟ್ಟದ್ದು ಹೌದಾದರೆ ಅದನ್ನು ತಪ್ಪಿಸುವುದಿಲ್ಲ ರಾತ್ರಿ ಸೂಕ್ತ. ಅಂಥವನಿಗೆ ಹೋಮ ಮಾಡಿದರ ಫಲ ಭಗವಂತನಡೆಗೆ ಪಯಣ, ಪದಂಸ ಪರಮಂ ನಯತ್. ಅಲ್ಲರಿ ರಾತ್ರಿ ಹೇಳಿ ದುರ್ಗೆ ಅಂತ ಹೇಳಿ ಪರಮ ಪದವನ್ನು ಪ್ರಯೋಗ ಹೋಗ್ತಾನೆ ಹೇಳ್ತೀರಿ, ತದ್ವಿಷ್ಣೋಹ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವಿ ವಚಕ್ಷುರಾತ್, ಅದು ವಿಷ್ಣುವಿನ ಪದ, ಯದ್ಗತ್ವಾನ ನಿವರ್ತಂತೆ ಅಲ್ಲ. ಇದು ಇವಳಿಗೆ ಅಂತ ಹೇಳಿದ್ ನೀವು, ಮತ್ತೆ ವಿಷ್ಣು ಮನೆಯಲ್ಲಿ ಲಕ್ಷ್ಮಿ ಇಲ್ಲದೆ ಬೇರೆ ಮನೆಯಲ್ಲಿ ಇರುತ್ತ? ಹೌದಲ್ಲ, ಮತ್ತೆ ನಮಗೆ ಅದು ಗೊತ್ತಿಲ್ಲ. ಲಕ್ಷ್ಮಿ ಬೇರೆ ಮನೆಗೆ ಅವರಿಗೆ ಹೇಳು, ಲಕ್ಷ್ಮಿ ಗೂಬೆ ಅಲ್ಲೋ ವಾಹನ,
ಮತ್ತೆ ಗರುಡ ಯಾರಿಗೆ? ನಾನು ಕೇಳುದು, ಅವ್ರ ಮನೆಯಲ್ಲಿ ಬೇರೆ ಬೇರೆ ಕಾರ್ ಉಂಟು ಒಬ್ಬೊಬ್ಬರಿಗೆ, ಅದರಲ್ಲಿ ಇವರು ಹೋಗುದೇ ಇಲ್ವಾ? ವಿಚಿತ್ರ ಇವ್ರಿ ಕಾಣುದು. ಕೆಲವೊಮ್ಮೆ ಅವಳು ಗರುಡನ ಮೇಲೆ ಕೂತು ಗರುಡ ಸರಸಂಸಿತ ಅಂತ ಅವಳು ಚಿಂತನೆಯಲ್ಲಿ ಮಾತುಂಟದು. ವೈಷ್ಣವಿ ರೂಪದಲ್ಲಿ ನಾರಾಯಣಿ ರೂಪದಲ್ಲಿ ಪಡೆದವಳು ಗರುಡನ ಮೇಲೆ ಬರುದು. ಅವಳು ಮಗನಿಗೂ ಕೂತ್ಕೊಳ್ಳಿಕ್ಕೆ ಇರ್ತದೆ ಗರುಡ, ಪ್ರದ್ಯುಮ್ನನು ಕೂತಿರ್ತಾನೆ ಅದರಲ್ಲಿ, ಮೊಮ್ಮಗನು ಕೂತ್ಕೊಳ್ತಾನೆ, ಅನಿರುದ್ಧನು ಕೂತ್ಕೊಳ್ತಾನೆ, ಮನೆಯವರು ಪೂರ ಕೂತ್ಕೊಳ್ತಾರೆ. ಅದು ಸಿಂಗಲ್ ಸೀಟ್ ಕಾರ್ ಅಲ್ಲ ಅದು ಗರುಡ ಅಂದರೆ. ಗರುಡ ಅಗಾಲ ಇದ್ದಾನೆ, ಬ್ಯಾಕ್ ಬ್ಯಾಕ್ ಸೀಟ್ ಉಂಟು ಅವನಲ್ಲಿ ಕೂತ್ಕೊಳ್ಳಿಕ್ಕೆ. ಸಾಲು ಕೂತ್ಕೊಳ್ತಾರೆ, ಸೈಡ್ ಕೂತ್ಕೊಳ್ತಾರೆ, ಎಲ್ಲ ವಿಚಿತ್ರ. ಗರುಡ ಅಂದರೆ ಅವನು ಬೇಕಾದಾಗ ಅಗಾಲ ಆಗ್ತಾನೆ, ಇಲ್ಲಾದರೆ ಒಬ್ಬರೇ ಕೂತ್ರೆ ಅದು ಫ್ಲೆಕ್ಸಿಬಲ್ ಸೀಟ್ ಇದ್ದಾಗೆ, ಬೈಕಿನಾಗೂ ಆಗ್ತದೆ, ಕಾರಿನಾಗೂ ಆಗ್ತದೆ, ರೈಲಿನಾಗೂ ಆಗ್ತದೆ. ಗರುಡ ಅಂದರೆ ಅಂತ ವಿಚಿತ್ರ. ಅವ ಟನಲಲ್ಲಿ ಹೋಗ್ತಾನೆ, ಆಕಾಶದಲ್ಲಿ ಹೋಗ್ತಾನೆ, ಅವನು ವಿಮಾನದ ಆಚೆ ಓಡ್ತಾನ. ಅವನಿಗೇನು ಗುರುತ್ವಾಕರ್ಷಣೆ ಎಲ್ಲ ಲೆಕ್ಕ ಇಲ್ಲ ಅದು, ಅದಕ್ಕಿಂತ ಜೋರು ಬೀಸ್ತಾನೆ ಅವ ಗಾಳಿ ಸ್ಪೀಡು. ವಿಚಿತ್ರ ಮಾಡಿದೆಲ್ಲ. ಹಾಗಾಗಿ ಅವನು ಲೆಕ್ಕಾಚಾರ ಮಾಡಲಿ ಬರೋದಿಲ್ಲ, ಶುದ್ಧವಾದ ಗರುಡವೇ ಅಂತ. ಒಳ್ಳೆ ರೀತಿಯ ಲಕ್ಷ್ಮಿ ಉಪಾಸನೆ ಮಾಡಿದರು. ಕೇವಲ ಲಕ್ಷ್ಮಿಯಿಂದಲ್ಲ, ಸಹೈವ ವಿಷ್ಣುನ ಭಕ್ತಂ ವಿಷ್ಣೋಹ ತದ್ವೇದಿನಂ ತತ. ಇಲ್ಲಿ ಏನು ಕೇಳಿದರೆ ಅವಳು ವಿಷ್ಣುವಿನ ಭಕ್ತನನ್ನೇ ಕರ್ಕೊಂಡು ಹೋಗುತ್ತೆ. ಹೋಮ ಅವನ ಮಾಡಿದ, ಅವನು ವಿಷ್ಣುವನ್ನು ಬಿಟ್ಟವ ಅಲ್ಲ, ವಿಷ್ಣು ಭಕ್ತನೇ, ಮತ್ತು ವಿಷ್ಣುವಿನ ಜೊತೆಯಲ್ಲೇ ಹೋಮ ಮಾಡಿದವನವನು. ಕೇವಲ ಲಕ್ಷ್ಮಿಯನ್ನಲ್ಲ. ಎಲ್ಲಿದ್ದಾಳೆ ಲಕ್ಷ್ಮಿ ಕೇಳಿದರೆ? ತೊಡೆಯಲ್ಲಿ ಕೂತಿದ್ದಾಳೆ ಅಂದರೆ. ಅವನ ಚಿಂತನೆಯಾಗಿ ವಿಶೇಷವಾಗಿ ನೋಡಿಕೊಳ್ಳುವ ಕ್ರಮವೇ ಆಗಿ ಭಗವಂತನ ವಿಷ್ಣು ಮಾಮಾಂಕ ಸಂಸ್ಥಾಮ್ ಅಂತ ಚಿಂತನೆ. ಲಕ್ಷ್ಮಿಯನ್ನು ನೋಡುವಾಗ ಖಾಲಿ ಲಕ್ಷ್ಮಿಯನ್ನು ಕೂತ್ಕೊಳ್ಳಿಸ್ಲಿಕ್ಕೇ ಇಲ್ಲ, ಖಾಲಿ ಕೂತ್ಕೊಳ್ಳುವುದಿಲ್ಲ ಅವಳು. ಅವಳು ಕೂತಿರುವುದೇ ಭಗವಂತನ ತೊಡೆಯಲ್ಲಿ. ಹಾಗಾಗಿ ಆದ್ದರಿಂದ ಭಗವಂತನ ಜೊತೆಯಲ್ಲೇ ಅವಳನ್ನು ಪೂಜೆ ಮಾಡಿದ್ದರಿಂದ ವಿಶೇಷವಾಗಿ ಭಗವಂತನಲ್ಲಿ ಹೇಳಿಯೇ ಭಗವಂತನ ಲೋಕಕ್ಕೆ ಒಯ್ಯೋನ್. ಸಹೈವ ವಿಷ್ಣುನ ಭಕ್ತಂ ವಿಷ್ಣು ತದ್ವೇದಿನಂ. ಅವನಿಗೂ ಚೆನ್ನಾಗಿ ಗೊತ್ತು ವಿಷ್ಣುವಿನ ಕತೆ, ವಿಷ್ಣುವಿನ ಮಡದಿ ಆದ ಲಕ್ಷ್ಮಿಯ ಚಿಂತನೆ ಗೊತ್ತು. ಆದ್ದರಿಂದ ಹೋಮ ಮಾಡುವಾಗ, ಮತ್ತು ಹೋಮ ಮಾಡುವಾಗ ಲಕ್ಷ್ಮಿ ಮಾತ್ರವಾಗಿ ಹೇಳಿದರೆ, ಅಲ್ಲಪ್ಪ ಭಗವಂತನಲ್ಲಿದ್ದಾನೆ, ಸ್ತ್ರೀರೂಪ ಸಹ ಪರೋ ವಿಷ್ಣು ಪಾಯಸೇನಹಿ ಮೋಕ್ಷದ ಅಂತ. ಪಾಯಸೇಷ್ಟೋ ಹಿ ಮೋಕ್ಷದ, ಅವನಿಗೂ ಪಾಯಸದ ಆಹುತಿ ಕೊಡಲಿ, ವಿಷ್ಣುವಿಗೆ ಕೊಟ್ಟು ದೇವಿಗೆ ಕೊಡಲಿ. ಹಾಗಾಗಿ ಪಾಯಸ ಅಂದರೆ ಅದು ನಮಗೆ ಮೋಕ್ಷವನ್ನು ಕೊಡ್ತದೆ ಎನ್ನುವುದೊಂದು ವಿಶೇಷಾಂಶ. ಇಲ್ಲಿ ಪಾಯಸದ ಹೋಮ ಯಾಕೆ, ಹಾಲಿನ ಹೋಮ ಯಾಕೆ, ಹಾಲಿನಲ್ಲಿ ಬೇಯಿಸಿದ ಅನ್ನದ ಹೋಮ ಯಾಕೆ ಅಂದರೆ ವಿಶೇಷವಾಗಿ ಅದು ಮೋಕ್ಷವನ್ನು ಕೊಡುವಂಥ ಉತ್ತಮವಾದ ಪದಾರ್ಥ ಅಂತ ಅರ್ಥ, ಶ್ರೇಷ್ಠವಾದ ವಸ್ತು ಅಂತ ಅರ್ಥ. ತುಪ್ಪವನ್ನು ತಯಾರಿಸಿಕೊಡಬೇಕು ನಾವು, ತುಪ್ಪ ತಯಾರಿಸಲಿಕ್ಕೆ ಹೆಪ್ಪನ್ನು ಹಾಕಬೇಕಾಗ್ತದೆ ಮೊಸರು ತೆಗಿಲಿಕ್ಕೆ. ಆದ್ದರಿಂದ ಏನೋ ಒಂದು ಕೃತಕವಾದ ಕೆಲಸ ಉಂಟು ಅದರಲ್ಲಿ, ಮನುಷ್ಯನ ಪ್ರಯತ್ನ ಉಂಟು. ಅದಾಗಿ ಹುಳಿಯಾದರೆ ಅದು ಸರಿಯಾಗಿರುವುದಿಲ್ಲ ಕೆಲವೊಮ್ಮೆ. ಹೀಗಾಗಿ ಇದು ಮನುಷ್ಯನ ಪ್ರಯತ್ನ ಇಲ್ಲದೆ ಹಾಲಿನಲ್ಲೇ ನೇರ ಪಡೆಯತಕ್ಕಂಥ ಚರುವಿನ ವ್ಯವಸ್ಥೆ. ಅದು ತುಪ್ಪದ ಆಹುತಿಗಿಂತ ಮಿಗಿಲಾಗಿ ಪಾಯಸದ ಆಹುತಿಯ ಬಗ್ಗೆ ಮಾತಾಡಿದರು. ನಿಜವಾಗಿ ಲಕ್ಷ್ಮಿ ತುಪ್ಪ ಇಷ್ಟವಳೆ, ಗೃಹ ಪ್ರತೀಕ ಅಂತ ಕರೀದವಳ. ಆದರೆ ಅದಕ್ಕಿಂತ ಮಿಗಿಲು ಅವಳು ಕ್ಷೀರ ಅನ್ನದಲ್ಲಿಯೂ ಇಷ್ಟಪಡುವವಳು, ಹಾಲು ಪಾಯಸ. ಮೊನ್ನೆ ವರಮಹಾಲಕ್ಷ್ಮಿ ವ್ರತ ದಿವಸ ಏಕಾದಶಿ ಬಂದಿದೆ, ಹಾಲು ಪಾಯಸ ಎಲ್ಲ ಮಾಡಿ ಊಟ ಮಾಡಿದ್ದ ನೋಡಿ ವಿಷ್ಣು. ಅದಕ್ಕೆ ಹೇಳಿದ್ದು ಸಹೈವ ವಿಷ್ಣುನ ಅಂತ. ನೀವು ವಿಷ್ಣುನ ಮರೆತ್ರಿ, ಅದು ವಿಷ್ಣು ದಿನ. ವಿಷ್ಣುವಿಗೆ ಊಟ ಆಗದೆ, ವಿಷ್ಣು ಕೊಡದೆ ನೀವು ಲಕ್ಷ್ಮಿ ಲಕ್ಷ್ಮಿ ಅವ್ರು ಊಟ ಮಾಡೋದಿಲ್ಲ, ವಿಷ್ಣುವಿನ ದಿನ ಅದು, ಅವಳು ಉಪವಾಸ. ಹೇಗೆ ಮಾಡಿದ್ರಿ? ನಾನು ಅದಕ್ಕೆ ವರಮಹಾಲಕ್ಷ್ಮಿ ವ್ರತಕ್ಕೆ ಬರೆದಿದ್ದೇನೆ ನೋಟ್ಸ್. ಅದು ಎರಡನೇ ಶುಕ್ರವಾರ ಅಂತ ಇಟ್ಟುಕೊಂಡು ನೀವು ಏಕಾದಶಿ ಬಂದರೆ ಮಾಡುವುದಲ್ಲ ಬಿಡಿ, ಮೊದಲನೇ ಶುಕ್ರವಾರ ಮಾಡಿ, ಇಲ್ಲಾದರೆ ಮೂರನೇ ಶುಕ್ರವಾರಕ್ಕೆ ಅದನ್ನು ಮುಂದುವರಿಸಿ. ಅಲ್ಲಿ ತಿಥಿ ದೋಷ ಬರ್ತದೆ, ವಾರ ದೋಷ ಆಗ್ತದೆ, ಲಕ್ಷ್ಮಿ ಊಟ ಮಾಡೋದಿಲ್ಲ, ಲಕ್ಷ್ಮಿ ಬಡಿಸುವವಳು, ದೇವರಿಗೆ ಕೊಡೋವಳು, ಊಟ ಮಾಡೋದಿಲ್ಲ ಅವಳು. ಅಲ್ಲ ಜನರೆಲ್ಲ ಸಿಗ್ತಾರೆ ನೋಡಿ, ಜನರು ಸಿಗ್ತಾರೆ ಅಂತ ಇವ್ರು ಮಾಡುದು ಗಮ್ಮತ್ ನೋಡಿ. ಅವ್ರು ಹೇಳೋದು ಹಾಗೆ, ಅದು ಊಟ ಮಾಡುವವರು ಬರ್ತಾರೆ ನಮಗೆ ಮನೆಗೆ, ಸಿಗ್ತಾರೆ, ಇದ್ದಾರೆ ಆಚಿನವರೆಲ್ಲ. ನಮ್ಮ ಹಣೆ ಬರಹ ನೋಡಿ, ಮಾಡೋ ಉಪಯೋಗ ಏನಾಯಿತು, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಅರ್ಥ ಆಗೋದಿಲ್ಲ. ಮತ್ತೆ ಹೇಳ್ತಾರೆ, ನಾವು ಹಿಂದಿನಿಂದ ಹೀಗೆ ಮಾಡಿಕೊಂಡು ಬಂದು ನಮಗೇನು ಕಮ್ಮಿ ಮಾಡಲಿಲ್ಲ ಆಯ್ತಲ್ಲ. ದೇವರು ಕಮ್ಮಿ ಮಾಡೋದಿಲ್ಲ, ಯಾಕೆ ಹಾಳು ಮಾಡುವಂತಲೇ ಬಿಡ್ತಾರೆ. ಹಾಳು ಮಾಡುವವನಿಗೆ ಹೆಚ್ಚು ಕೊಡೋದು ದೇವರು. ಹಾಂ, ಎಸ್ಸಿ ಅನುಗ್ರಹಿಚ್ಚಾಮಿ ತಸ್ಸಿ ವಿತ್ತ ಮರಾಮಿ ಹಮಂತ. ನಾನು ಯಾರಿಗೆ ಕೈ ಮುಗಿ ವರ ಕೊಡಬೇಕು ಅಂತುಂಟು ಅವನ ಮೊದಲು ಬೋಳಿಸ್ತೇನೆ, ಬಡವನನ್ನಾಗಿಸ್ತೇನೆ, ಬೀದಿಗೆ ಧರಿಸ್ತೇನೆ. ಯಾಕೆ ಅವನು ನಾರಾಯಣ ಮಾತ್ರ ಹೇಳಬೇಕು, ಮತ್ತೆ ಯಾರನ್ನು ಕರಿಬಾರ್ದು ಮಾಡ್ತೇನೆ. ಇವು ಹತ್ತು ಜನರನ್ನು ಇಟ್ಟುಕೊಂಡವನಿಗೆ ಅವರೆಲ್ಲ ಇದ್ದಾರಲ್ಲ ಮಾರಿ ಚಂದದಲ್ಲಿ ಬಾ ಅಂತೇಳಿ ದೇವರು ಬಿಡ್ತಾನೆ. ಅವನು ನಿಮಗಿದ್ದಾರಲ್ಲ ಜನ, ನಾನು ಯಾಕೆ ಅಂತ. ಇದು ಅನುಬೋಧ ಇಲ್ಲ, ನಾವೆಲ್ಲ ನೋಡೋದು ಅವರನ್ನೇ. ಎಂಥ ಗಮ್ಮತ್ತಲ್ಲಿ ಇದ್ದಾರೆ ಮಾರೆ, ಅವರು ಪೂಜೆ ಪುನಸ್ಕಾರ ಮಾಡೋದಿಲ್ಲ, ನೀವು ಹೇಳಿದೆ ಬೆಳಿಗ್ಗೆ ಹೇಳೋದಿಲ್ಲ, ಎಲ್ಲ ಬೇಡದಿದ್ದದನ್ನು ತಿಂತಾರೆ. ಹೌದು, ಈಗ ಹಾಗೆ ಮತ್ತೆ ತನ್ನಂತರಕ್ಕೆ ಉಂಟು ಅವರಿಗೆಲ್ಲ, ಮುಂದೆ ಮಾಡಲಿಕ್ಕೆ ಉಂಟು. ಇದನ್ನು ಉಲ್ಲೇಖ ಮಾಡ್ತಾರೆ. ಹಾಗೆ ಬಹಳ ಚಂದವಾಗಿ ವಿಷ್ಣುನ ಸಹೈವ ವಿಷ್ಣುನ, ಭಗವಂತನ ಜೊತೆಯಲ್ಲಿ ಅವಳ ಆರಾಧನೆ ಆಗ್ತದೆ. ಹಾಗೆ ಮಾಡಿದ್ದರಿಂದಲೇ
ಸಹೈ ತಸ್ಮಾತ್ ಉಭೌ ಸಹೈವ ಇಜ್ಯು ಅಂದ್ರೆ ನೀವರಿಬ್ಬರನ್ನು ಒಟ್ಟಿಗೆ ನೀವು ಪೂಜೆಯಲ್ಲಿ ಪುನಸ್ಕಾರದಲ್ಲಿ ತಗೊಳ್ಬೇಕು. ರಾತ್ರಿ ಸೂಕ್ತದ ಹೋಮ ಅಂದ ತಕ್ಷಣ ದೇವರನ್ನು ಬಿಟ್ಟು ಅಂತ ಅರ್ಥ ಮಾಡಲಿಲ್ಲ. ತಸ್ಮಾತ್ ಉಭೌ ಸಹೈವ ಇಜ್ಯು ಅವರಿಬ್ಬರನ್ನು ಹೋಮದಲ್ಲಿ ತರಬೇಕು. ಭಕ್ತಿಯ ದುಸ್ವಪ್ನ ನಾಶನೇ, ಇಬ್ಬರ ಮೇಲೂ ಭಕ್ತಿ ಪ್ರೀತಿ ನಿಮಗೆ ಚೆನ್ನಾಗಿರಬೇಕು. ಯಾರ ಮೇಲೆ ಹೆಚ್ಚು ಜ್ಞಾನ, ಯಾರು ಎಂಥವರು, ಲಕ್ಷ್ಮಿ ಯಾರೊಂದು ಗೊತ್ತಿಲ್ಲದ್ರೆ ಹೋಮವನ್ನು ಮಾಡೋದು ಹೇಗೆ? ಲಕ್ಷ್ಮಿಯ ಹೋಮ ಮಾಡೋದಾದರೂ ವಿಷ್ಣುನ ಸಹಿತ ಅಧ್ಯಾತ ಸಾಹಿ ತುಷ್ಟಿಂಬರಾಮ್ ರಜೇದು ಅಂತ. ಲಕ್ಷ್ಮಿಯನ್ನು ಚಿಂತನೆ ಮಾಡುವಾಗಲೇ ದೇವರ ಜೊತೆಯಲ್ಲಿ ದೇವರ ಹೆಂಡತಿಯಿಂದ ಉಪಾಸನೆ ಮಾಡದಿದ್ದರೆ ಅವಳಿಗೆ ಇಷ್ಟ ಆಗುವುದಿಲ್ಲ. ನಮ್ಮ ತಲೆಯಲ್ಲಿ ಲಕ್ಷ್ಮಿ ಎನ್ನುವಳು ದೇವರ ಏನು ಅಲ್ಲ ಅಂತಾಗಿದ್ದರೆ ಅವಳು ಮೂತಿಯೇ ತೋರಿಸುವುದಿಲ್ಲ, ಐಡೆಂಟಿಫಿಕೇಶನ್ ಸರಿ ಇಲ್ಲ. ನಾನು ಆಗ ಹೇಳಿದ್ನಲ್ಲ, ದೇವತಾ ಪರಿಜ್ಞಾನ ನಮಗೆ ಸರಿ ಇಲ್ಲದಿದ್ದರೆ ಮೃತ್ಯುಸ್ಯ ದೇವತಾ ಜ್ಞಾನೇ, ದೇವತೆಯ ಅಜ್ಞಾನ ನಮ್ಮಲ್ಲಿದ್ದರೆ ನಮಗೆ ಸಾವು ಖಚಿತ. ಸರಿಯಾಗಿ ದೇವತೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಲಕ್ಷ್ಮಿ. ಎಂತ ಗೊತ್ತು? ಒಬ್ಬಳನ್ನೇ ಪೂಜೆ ಮಾಡಲಿಕ್ಕಿಲ್ಲ ಅಂತ ಹೇಳುವುದನ್ನು ಚೆನ್ನಾಗಿ ತಿಳ್ಕೊಂಡೆ ನನಗೆ ಚೆನ್ನಾಗಿ ಲಕ್ಷ್ಮಿ ಗೊತ್ತು ಅಂತ ಅರ್ಥ. ದೇವರನ್ನು ಪೂಜೆ ಮಾಡದೆ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಎಂತ ಮಾಡಿದರೂ ಆಗುವುದಿಲ್ಲ. ಯಾಕೆ? ಲಕ್ಷ್ಮಿ ಒಬ್ಬಳು ಬರುವುದೇ ಇಲ್ಲಂತೆ. ಯಾಕೆ? ಅವಳು ಅನಪಗಾಮಿನೀಮ್ ಅಂತಾರೆ. ಅವಳು ದೇವರನ್ನು ಬಿಟ್ಟು ಇರುವುದೇ ಇಲ್ಲ. ನಮ್ಮಲ್ಲಿ ಎಲ್ಲಿಯಾದರೂ ಫ್ರೀ ಬಸ್ಸಲ್ಲಿ ಓಡ್ತಾರೆ ಅವರೊಬ್ಬರೇ, ಆದರೆ ಲಕ್ಷ್ಮಿ ದೇವರನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಅವಳಿಗೆ ದೇವರನ್ನು ಬಿಟ್ಟು ಬರಲಿಕ್ಕೆ ಆಗುವುದೇ ಇಲ್ಲ. ಮತ್ತೇನು ಮಾಡುವ? ಯಾರು ಕರೆದ್ರೆ ಎಲ್ಲಿ? ನಮ್ಮದು ಕತೆಗಳಲ್ಲಿ ಎಲ್ಲ ಅವಳಿಗೆ ಕೋಪ ಬಂತು, ತಿರುಚನ್ನಲ್ಲಿ ಹೋಗಿ ಕೂತು ಬಿಟ್ಟ ಮಂಗಾಪುರದಲ್ಲಿ ಎಲ್ಲ ಹಾಗೆಲ್ಲ ಹೇಳೋದು ಅದೆಲ್ಲ ಹಾಗೆಲ್ಲ. ದೇವತೆಗಳಿಗೆ ದೇವರಲ್ಲೆಲ್ಲ ಕೋಪ ತಾಪ ಉಂಟಂದಾದ್ರೆ ಅವರು ದೇವರಾಗ್ತಾರಲ್ಲ. ಸೂರ್ಯಂದು ಯೋಚ ಕತೆ ಬರ್ಕೊಂಡು ಬರ್ಕೊಂಡು ಉದ್ದು ಹೋಗ್ತಾಳೆ. ಕೊನೆಗೆ ಇವ ಅಡಗಿ ಕೂತ ಮಂಡೆ ಮೇಲೆ ಮಾಡಿದ ಹಾಲು ಸುರಿಸಿತು ಮತ್ತು ಕೊಡೆಯಲ್ಲಿ ಬೆಡದಿಂದ ಬಕುಳ ಮಾಡಿಗೆ ಎಂತೆಂದ ಯಾರ್ಯಾರು ಯಾವ್ಯಾವ ಎಲ್ಲಿ ಯಾರಿಗೂ ಅಂತ ಗೌಜೇ ಗೌಜಿ ದಿನಾ ಕಲ್ಯಾಣೋತ್ಸವ ಆಗ್ತದೆ. ಮಾತ್ರ ದುಡ್ಡು ಮಾಡಲಿಕ್ಕೆ ಒಂದು ಪ್ಲ್ಯಾನ್. ಸತ್ಯ ತಿಳು, ನಾನು ಸತ್ಯ ತಿಳ್ಕೊಳ್ಳಿಕ್ಕೆ ಹೇಳು. ಲಕ್ಷ್ಮೀ ದೇವರಲ್ಲಿ ಕೋಪ ತಾಪ ಆಗ್ತದ? ನಾಟಕ ಹೇಳಿಕ್ಕೆ ನಾಟಕವಾಗಿ ಮಾಡಿಕೊಂಡು ಓಡಿಟ್ಟು ನಾಟಕ ಆದರೆ ಬಿಡಲಿಲ್ಲ ಅಂತ ಅರ್ಥ. ಅಲ್ಲೇ ಇದ್ದಾರೆ ಅಂತ ಅರ್ಥ. ನಿಮಗೆ ಮಾತ್ರ ಕಂಡದ್ದು ಡುಪ್ಲಿಕೇಟ್ ಅದು ಹೇಳ್ತೀರ? ಆಗುದಿಲ್ಲ. ಮತ್ತೆಂದದು? ಎಷ್ಟೋ ಸಮಯ ಅವಳು ಕೊಲ್ಲಾಪುರದಲ್ಲೇ ಕೂತು, ಎಷ್ಟೋ ಸಮಯ ಅಲ್ಲೇ ಕೂತಳು. ಈ ಎಲ್ಲ ಲಕ್ಷ್ಮಿ ಒಬ್ಬಳೇ ಕೂತ್ಕೊಳ್ಳಿಕ್ಕೆ ಹೇಳಿಕ್ಕೆ ಬರ್ತದ? ಪೂಜೆ ಮಾಡ್ಲಿಕ್ಕೆ ಆಗ್ತದ? ಇರಲಿ, ಲಕ್ಷ್ಮಿಗೆ ಸಮರ್ಪಣೆ ಏನು ಕೊಡೋದು ನೀವು? ಪಾಯಸ ಆದರೂ ದೇವರಿಗೆ ಕೊಡದು ಕೊಡ್ತೀರ? ಅವಳು ತಿಂತಾಳ? ಸಾಮಾನ್ಯ ಒಂದು ಪ್ರೀತಿ ವಿಶ್ವಾಸವುಳ್ಳ ಮಗುವಿನ ಕೈಯಲ್ಲಿ ನಾವು ಕಲಸಕ್ಕೆರೆ ಕೊಟ್ಟರು ಅದು ಅಮ್ಮ ಅಂತ ಹೇಳ್ತದೆ. ತಾನು ಬಾಯಿ ಹಾಕೊಳ್ಳೋ ಮುಂಚೆ ನೀನು ತಿನ್ನು ಹೇಳಿದರೆ ಒಂದು ಸತಿ ಮಗುವಿಗೆ ಕೊಟ್ಟರು ಒಂದು ಸೇಬು ಅದು ತೊಗೊಂಡಿತು, ಇನ್ನೊಂದು ಕೊಟ್ಟರು ತೊಗೊಂಡಿತ್ತದು, ಇನ್ನೊಂದು ಅಲ್ಲ ನಿನ್ನ ಅಮ್ಮನಿಗೆ ಅದು ತಾನೇ ಹೇಳ್ಕೊಂಡು ತೊಗೊಂಡಿತ್ತು. ಆನಂತರ ಅಮ್ಮನಿಗೆ ಒಂದು ಕೊಡಿ ಹೇಳಿದರೆ ಅದು ಕಚ್ಚಿ ಆಯಿತು. ನೋಡಿ ಎಷ್ಟು ಸ್ವಾರ್ಥಿ, ನೀನೇ ಕಚ್ಚಿದೆ ಹೇಳಿದ ಅದು ನಾನು ತಡಿ, ನಾನು ಕಚ್ಚಿ ನೋಡಿ ಕೊಡ್ತೇನೆ, ಯಾವುದು ಒಳ್ಳೆಯದುಂಟು ಅದು ಕೊಡ್ತೇನೆ ಅಮ್ಮನಿಗೆ ಅಂತ. ಯಾರು ವಿಷಾರ? ಎರಡನ್ನು ಕಚ್ಚಿ ನೋಡಿ, ಯಾವುದು ಸಿಹಿ ಉಂಟು ಅದನ್ನು ಅಮ್ಮನಿಗೆ ಕೊಡೋದಂತೆ. ಅಂದರೆ ಅವುಗಳಿಗೆ ಪ್ರೋಸೆಸ್ ಗೊತ್ತಿಲ್ಲ, ಬಟ್ ಇಥಿಕ್ಸ್ ಗೊತ್ತಿದೆ. ಅಮ್ಮನಿಗೆ ಕೊಡಬೇಕು, ನಾನು ಎರಡು ತಗೊಂಡದ್ದು ನನಗಲ್ಲ, ಒಂದು ಅಮ್ಮನಿಗೆ ಕೊಡಲಿಕ್ಕೆ, ಕಚ್ಚಿದ್ದು ಎರಡನ್ನು ನಾನು ನನಗಲ್ಲ, ಅದು ಯಾವುದು ರುಚಿ ಅಂತ ನೋಡಿ ಅಮ್ಮನಿಗೆ ಕೊಡಲಿ. ಇದು ಮಗು, ಅದೊಂದು ಸಾಮಾನ್ಯ ಮಗುವಿನ ಕೈಯಲ್ಲಿ ಕೊಟ್ಟರು ಅದು ಅಮ್ಮನಿಗೆ ಕೊಡ್ತದೆ. ಲಕ್ಷ್ಮಿಯ ಕೈಯಲ್ಲಿ ಪಾಯಸ ಕೊಟ್ಟರೆ ಅವಳು ತಿನ್ನು ಹೇಳಿದ ತಿಂತಾಳ? ಅವಳೇನು ದೇವರನ್ನು ಕಮ್ಮಿ ತಿಳಿದವಳ? ನಮಗೇ ದೇವರ ಬಗ್ಗೆ ಇಷ್ಟು ಜಾಸ್ತಿ ಗೊತ್ತುಂಟಾದರೆ ಅವಳು ಭಗವಂತನಲ್ಲಿ ಎಷ್ಟು ಸಮಯದಿಂದ ಯಾವತ್ತು ಇರುವವಳು? ದೇವರನ್ನು ಅಷ್ಟು ಅಸಡ್ಡೆ ಮಾಡ್ತಾಳು ಅವಳು. ಯಾರಾದರೂ ಕರೆದ್ರೆ ಹೇಳಿ ತುರ್ಕು ಓಡಿ ಬಿಡ್ತಾಳೆ, ಆಚೆ ಈಗ ಬರ್ತೇನೆ ಅಲ್ಲಿ ನನಗೆ ಇವತ್ತು ಪೂಜೆ ಮಾಡ್ತಾರೆ, ಏನಿಲ್ಲ ಎಂದು. ನೀವು ಎಷ್ಟು ಗೌಜಿಯ ಚಿನ್ನದ ಬಟ್ಟಲಲ್ಲೇ ಬೇಕಾದರೆ ಚಿನ್ನದ ರಸ ಮಾಡಿಯೇ ಬತ್ತಿ ಮಾಡಿ ಹತ್ತಿಸಿ. ಈಚೆ ಯಾರು ಮಾಡಲಿಲ್ಲ ಚಿನ್ನದ ರಸದಲ್ಲಿ ಬತ್ತಿ ಮಾಡಿ, ಬೇಕಾದ್ರೆ ಹಚ್ಚಿ. ಅವಳು ಬರೋದಿಲ್ಲ, ಬರೋದಿಲ್ಲ. ನಮ್ಮಂಥವರಲ್ಲ, ಅವಳು ಜೈವಿಕವಾದ ಭಾವ ಇರುವವಳಲ್ಲ. ಕರೆದಾಗ ಬರಲಿಕ್ಕೆ, ಲಂಚಕ್ಕೆ ಮರುಳಾಗಲಿಕ್ಕೆ ಇರುವವಳಲ್ಲ. ಆದ್ದರಿಂದ ಕೃಷ್ಣ ಹೇಳಿದ್ದು, ಕ್ಲೇಶೋಧಿ ಕತರಸ್ತೇಶ ಅವ್ಯಕ್ತ ಸತ್ತಚೇತ ಸಾಮಂತ. ಲಕ್ಷ್ಮಿ ಉಪಾಸನೆ ಮಾಡುವವರಿಗೆ ಬಹಳ ಕಷ್ಟ ಉಂಟು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಗುಂಡಿಗೆ ಬೀಳ್ತಾರೆ ಅವರು, ಅತ್ತ ಇಲ್ಲ ಇತ್ತ ಇಲ್ಲ ಆಗ್ತದೆ. ಆದರೆ ಗಮ್ಮತ್ತಾದರೆ ಮಾತ್ರ ಅದ್ಭುತವಾದ ಲಾಭ ಹೊಡಿತಾರೆ ಅವರು ಯಾವಾಗ ದೇವರ ಜೊತೆಯಲ್ಲಿ ಹೊರಟಾಗ. ಬಹಳ ಕ್ಲಿಷ್ಟವಾದ ರಿಸ್ಕ್ ರೂಟ್ ಅದು. ಆದರೆ ದೇವರ ಉಪಾಸನೆ ಬೇಕೆ, ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ. ಆದರೆ ಗಮ್ಮತ್ತಾಗ್ತದೆ ಅಂತ. ಅದೇ ದೇವರನ್ನು ಮಾತ್ರ ಮಾಡಿದರೆ ಸಪರಿವಾರ ಇಡೀ ಪ್ರಪಂಚ ಬೆನ್ನ ಹಿಂದೆ ಬರ್ತದೆ. ವಿದುರ ಕೃಷ್ಣನನ್ನು ಕರೀಲಿಲ್ಲ ಊಟಕ್ಕೆ.
ಕೃಷ್ಣನೇ ಬಂದ. ಬೆನ್ನೆಯಿಂದ ಪೂರಾ ಬಂದಿದ್ದಾರೆ ಊಟಕ್ಕೆ. ವಿದುರರ ಮನೆಯಲ್ಲಿ ಲೆಕ್ಕವೇ ಗೊತ್ತಿರಲಿಲ್ಲ, ಎಲ್ಲರೂ ಊಟ ಮಾಡಿದ್ದಾರೆ ವಿದುರರ ಮನೆಯಲ್ಲಿ. ಕೃಷ್ಣ ಊಟ ಮಾಡ್ತಾನೆ ಹೇಳಿ ಎಲ್ಲರೂ ಬಂದು ಎಲ್ಲರಿಗೂ ಊಟ ಮಾಡಿ ಎಲ್ಲರೂ ಊಟ ಆದ ನಂತರ ಕೃಷ್ಣ ಊಟ ಮಾಡಿದ್ದ. ಅವನು ತಯಾರೇ ಮಾಡಲಿಲ್ಲ. ಇವನು ಕೃಷ್ಣನಿಗೆ ಮಾತ್ರ ಅವನೇನು ಕಮ್ಮಿಯವಲ್ಲ, ಮಂತ್ರಿ, ಭಯಂಕರ ಸಂಪತ್ತುಂಟು ಅವನಲ್ಲಿ, ವಿಷಯ ಅಲ್ಲ. ಆದರೆ ಅರೇಂಜ್ಮೆಂಟ್ ಮಾಡಲಿಲ್ಲ, ಅವರ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಹಾಗೆ ನೀವು ದೇವರನ್ನು ಕರೆದ್ರೆ ಇಡೀ ಪ್ರಪಂಚ ಬೆನ್ನೆಯಿಂದ ಬರ್ತದೆ. ಲಕ್ಷ್ಮಿ ಮೊದಲೇ ಬರ್ತಾಳೆ ದೇವರೊಟ್ಟಿಗೆ ಗೆಜ್ಜೆ ಶಬ್ದ ಮಾಡಿಕೊಂಡು. ಉಳಿದ ಬ್ರಹ್ಮ, ಶಿವ, ಗರುಡ ಎಲ್ಲರೂ ರೆಡಿ ಬಂದಿರ್ತಾರೆ. ಆದರೆ ನೀವು ಲಕ್ಷ್ಮಿಯನ್ನು ಕರೆದ್ರೆ ಅವಳು ಬರೋದಿಲ್ಲ, ಬರೋದೇ ಇಲ್ಲ. ಒಂದು ಸ್ವಲ್ಪ ದೇವರನ್ನು ಪೂಜೆ ಮಾಡಿ, ಲಕ್ಷ್ಮಿ ಒಂದು ಬರಲಿ ಮಾರಾಯ ಅಂತ ದಮ್ಮೆ ಹೊಡೆದ್ರೆ ದೇವರು ನೋಡಿ ಕರೀತಾನೆ, ಚೂರು ಹೋಗಿ ಬಾ ಅಂತಾರೆ ಸುಮ್ಮನೆ. ಅವಳು ಎಂತ ಗೊತ್ತುಂಟ, ಗಡಿಬಿಡಿ, ಕೆಸರಲ್ಲಿ ಹುಟ್ಟಿದವಳು, ಪದ್ಮದಲ್ಲಿ ಕೂತವಳು, ಗಡಿಬಿಡಿಯಲ್ಲಿ ಓಡ್ತಾಳೆ. ಆದ್ದರಿಂದ ಬಂದ ದುಡ್ಡು ಬಂದಾಗಿ ಕರಗಿ ಆಗ್ತದೆ. ಅದನ್ನು ಅಷ್ಟೂ ಲಕ್ಷ್ಮಿಯರನ್ನು ಇಟ್ಟುಕೊಂಡು ಮಾತಾಡಿದ್ದಾರೆ, ಇಲ್ಲಿ ಭಾಳ ಚೆನ್ನವಾಗಿ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ನಾವು ಲಕ್ಷ್ಮಿಯ ಎಲ್ಲ ರೂಪಗಳ ಚಿಂತನೆಯಲ್ಲಿ, ವಿಶೇಷವಾಗಿ ರಾತ್ರಿ ದೇವಿಯ ಉಪಾಸನೆಯಲ್ಲಿ, ದುರ್ಗೆಯ ಅನುಸಂಧಾನದಲ್ಲಿ ಈಗ ನಮಗೆ ದುಸ್ವಪ್ನ ಬಿದ್ದರೂ ಹೆದರಿಕೆ ಇಲ್ಲ. ಯಾಕೆ ಮಂತ್ರವನ್ನು ಹೋಮ ಮಾಡಲಿಕ್ಕೆ ಬರ್ತದೆ, ಈಗ ವಿನಿಯೋಗ ಗೊತ್ತಾಯ್ತು, ಯಾಕೆ ಅಂತ ಗೊತ್ತಾಯ್ತು. ಇಷ್ಟುವರೆಗೆ ಎಂಥದಕ್ಕೆ ಗೊತ್ತಾಗಲಿಲ್ಲ, ಈಗ ಗಡದಲ್ಲಿ ನಿದ್ದೆ ಮಾಡಬಹುದು. ಯಾಕೆಂದರೆ ಇವಳು ರಾತ್ರಿ ಇದ್ದಾಳೆ ಇನ್ನು. ಹೀಗೆ ಗೊತ್ತಿಲ್ಲದ ಒಂದು ನಾಡಿನಲ್ಲಿ ಪ್ರಯೋಗದ ಕತೆ ಹೇಳಬೇಕಲ್ಲ, ಅದಕ್ಕೊಂದು ಮದ್ದುಂಟಲ್ಲ ಮಾರೆಯರೆ, ವೇದದಲ್ಲಿ ವೈದಿಕವಾಗಿ ಇದನ್ನೆಲ್ಲ ಹಿಡಿದುಕೊಟ್ಟಂತಹ ಕತೆ ಬಹಳ ಚೆನ್ನಾಗಿ. ಆದ್ದರಿಂದ ಇದನ್ನು ತಿಳ್ಕೊಂಡು ಮತ್ತೆ ನೀವು ಮಾತ್ರೆಯನ್ನು ಪಡೆಯಿರಿ ಅಂತ ಹೇಳಿ. ಇನ್ನು ನಾವು ನೇರ ಐದನೇ ದಿನದಿಂದ, ಅಂದು ಒಳ್ಳೆಯ ದಿವಸ ಬಂತು, ಐದನೇ ದಿನದಿಂದ ಮಂತ್ರದ ಐದನೇ ಮುಖಕ್ಕೆ, ಋಷಿ, ಛಂದಸ್ಸು, ದೇವತ, ವಿನಿಯೋಗ ಆಯಿತು. ಇನ್ನು ಬ್ರಾಹ್ಮಣ ಮುಖಕ್ಕೆ, ಭಗವಂತನ ಬಗ್ಗೆ ಚಿಂತನೆ ಮಾಡಲಿಕ್ಕೆ, ಅದರ ಅನುಸಂಧಾನ ಮಾಡಲಿಕ್ಕೆ, ಮಂತ್ರವನ್ನು ಒಡಿಲಿಕ್ಕೆ ನಾಳೆಯಿಂದ ಮತ್ತೆ ಸೇರುವ ವಂದನೆಗಳು. ಶ್ರೀ ಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.